मुद्रां करसरसुजैः पुस्तकं चक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमात् गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थ विष्णुना प्रेरितश्रीशतुष्ट्यर्थं करिष्ये कर्म चाखिलम् रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम् वाल्मीकेर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तर्णका इव स्वस्त्यस्तु सतां हरिः ॐ ಕ್ಷೇತ್ರಸ್ವಾಮಿಯಾದ ಆಂಜನೇಯ ಮೂರ್ತಿಯನ್ನ ಮನಸ ನಮಿಸಿ ನೆರೆದಿರುವ ಎಲ್ಲ ಭಗವದ್ಭಕ್ತರನ್ನು ಕೂಡ ಅಭಿಮಾನಪೂರ್ವಕವಾಗಿ ಗೌರವಿಸಿ ಈ ಸರಣಿಯ ಉಪನ್ಯಾಸದ ಶೀರ್ಷಿಕೆಯಾಗಿ ರಾಮಾಯಣದಲ್ಲಿ ಕೌಟುಂಬಿಕ ಮೌಲ್ಯ ಅನ್ನುವ ಸಂಗತಿಯನ್ನ ನಾವು ಯಥಾಶಕ್ತಿ ಒಂದು 5 ದಿವಸಗಳಲ್ಲಿ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತೇವೆ. ಯಾಕೆಂದ್ರೆ ರಾಮ ಪ್ರತಿಷ್ಠೆ ಆದ್ಮೇಲೆ ಅವನಲ್ಲಿ ಪ್ರತಿಷ್ಠೆ ಆದ್ರೆ ಸಾಕಾಗುದಿಲ್ಲ, ನಮ್ಮಲ್ಲಿ ರಾಮನ ಮೌಲ್ಯ ಪ್ರತಿಷ್ಠೆ ಆಗಬೇಕು, ಅದು ಮುಂದಕ್ಕೆ ರಾಮರಾಜ್ಯವಾಗಿ ಬೆಳೀಬೇಕು. ಹಾಗಿದ್ರೆ ಮಾತ್ರ ರಾಮ ಪ್ರತಿಷ್ಠೆ ಆಗಿದ್ದಕ್ಕೆ ಅಂದ್ರೆ ಸುಮಾರು 500 ವರ್ಷಗಳ ನಿರಂತರವಾದ ಅನೇಕ ಸಜ್ಜನರ ಬಲಿದಾನ, ಅನೇಕ ಸಜ್ಜನರ ತ್ಯಾಗ, ನಿರಂತರ ಹೋರಾಟ, ಇದೆಲ್ಲದಕ್ಕೂ ಒಂದು ಸಾರ್ಥಕ್ಕೆ ಬರುತ್ತೆ. ಬಹಳ ಕಾದು ಪಡೆದ ಸಂಗತಿಯನ್ನ ಬಹಳ ಜತನ ಮಾಡಿ ಜೋಪಾನ ಮಾಡಬೇಕಾದ್ರು, ಯಾಕೆಂದ್ರೆ ಆಗಬಾರದು ಅನ್ನೋದಕ್ಕಷ್ಟು ಅಷ್ಟು ಹೊತ್ತು ತಡೆದವರಿಗೆ ಅದು ಆದಮೇಲೆ ತಡ್ಕೊಳ್ಳಿಕ್ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಸರಿಯಾಗಿ ನಾವು ಕೂಡ ಮಾನಸಿಕವಾಗಿ ದೈಹಿಕವಾಗಿ ಪರಿಸರದ ದೃಷ್ಟಿಯಿಂದ ಸಿದ್ಧರಾದ್ರೆ ಆಗ ಮಾತ್ರ ಆ ಸ್ಥಾನ ಅನ್ನೋದು ಇನ್ನೂ ಭದ್ರವಾಗುತ್ತೆ. ಅದು ಕೇವಲ ಒಂದು ಶಿಲೆಯ ಮಂಟಪವಾಗಿ ಉಳಿದ್ರೆ ಉಪಯೋಗ ಇಲ್ಲ. ನಮ್ಮ ಹೃದಯ ಮಂಟಪದಲ್ಲಿ ರಾಮಚಂದ್ರನ ಸ್ವರೂಪ ಚಿಂತನೆ, ರಾಮಚಂದ್ರನ ಮೌಲ್ಯಗಳ ಮಾಪನ ಆಗಬೇಕು. ಪ್ರತಿಯೊಬ್ಬರಲ್ಲೂ ಆ ರಾಮನ ಗುಣ ಇದ್ರೆ ಮಾತ್ರ ಅದು ರಾಮರಾಜ್ಯ. ರಾಮ ರಾಜ್ಯ ಆಳ್ತಾನೆ ಅಂದ ತಕ್ಷಣ ರಾಮರಾಜ್ಯ ಆಗಲ್ಲ. ರಾಮನ ಗುಣಧರ್ಮಗಳು ಕೌಟುಂಬಿಕವಾದ ದೃಷ್ಟಿಯಲ್ಲಿ ನಾವು ಇವತ್ತು ಹೆಚ್ಚು ನೋಡ್ತಾ ಇದ್ದೀವಿ. ಎಲ್ಲ ಮುಖಗಳು ಇವೆ, ಸಾಮಾಜಿಕ ಮುಖ ಇದೆ, ರಾಜಕೀಯ ಮುಖ ಇದೆ, ಸಾಂಸ್ಕೃತಿಕ ಮುಖ ಇದೆ. ಕಲಾ ದೃಷ್ಟಿಯಿಂದ ಕಲಾವಂತಿಕೆಯನ್ನು ಯೋಚಿಸಿದ್ರೆ ಅದು ಕೂಡ ಅತ್ಯಂತ ಯಶಸ್ವಿಯಾಗಿ ಅದು ತೆರೆದುಕೊಳ್ಳುತ್ತೆ. ಇನ್ನು ಮಾನಸಿಕವಾದ ನಾವು ಮನಃಶಾಸ್ತ್ರ ಅಂತ ಪರಿಗಣನೆ ಮಾಡಿ ಒಂದು ವೇಳೆ ರಾಮಾಯಣ ಓದಿದ್ರೆ ಅದೊಂದು ಅದ್ಭುತ ಸಂಗತಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಎಲ್ಲರೂ ಕೂಡ ಬೇಕು ಅಂತ ಬಯಸುವಂತಹದ್ದು ಕೌಟುಂಬಿಕ ಬದುಕು. ಅದು ಬೇಸ್, ಈ ದೇಶದ ಬೇರು ಯಾವುದು ಅಂದ್ರೆ ಕುಟುಂಬ. ಕುಟುಂಬ ಅನ್ನುವ ಶಬ್ದವನ್ನ ನಾವು ಅದರ ಮೂಲ ಹುಡುಕ್ತಾ ಹೋದ್ರೆ ಕುಟುಂಬ ಧೃತವು ಅಂತ ಸಂಸ್ಕೃತದ ಮೂಲ ರೂಟ್ ಧಾತು. ಧೃತವು ಅಂದ್ರೆ ಧಾರಣೆ ಮಾಡುವಂಥದ್ದು. ಕುಟುಂಬ್ಯತೆ ಕುಟುಂಬಯತೆ ಇತಿ ಕುಟುಂಬಂ, ಪೋಷಿಸುವಂಥದ್ದು, ಪೋಷ್ಯ ವರ್ಗವನ್ನ ನೋಡಿಕೊಳ್ಳುವಂಥದ್ದನ್ನ ಕುಟುಂಬ. ಯಾವ ವ್ಯಕ್ತಿಗಳು ಪಾಲನೆಗೆ ಅರ್ಹರೋ, ಯಾವ ವ್ಯಕ್ತಿಗಳು ಸಂಬಂಧದ ದೃಷ್ಟಿಯಿಂದ ಅಥವಾ ಭಾವನೆಗಳ ದೃಷ್ಟಿಯಿಂದ ಕಟ್ಟುಹಾಕಲ್ಪಡುವವರು ಅವರನ್ನ ಕುಟುಂಬದವರು ಅಂತ ನಾವು ಕರೀತೇವೆ. ಭಾರತದ ಚಿಂತನೆ ಬಹಳ ವಿಶಿಷ್ಟ. ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬಕಂ. ನಮ್ಗೆ ಕುಟುಂಬ ಅಂದ್ರೆ ನಮ್ಮ ರಕ್ತ ಸಂಬಂಧಿ ಮನೆಯ 10 ಮಂದಿ ಮಾತ್ರ ಅಲ್ಲ, ಮನೆಯಲ್ಲಿ 10 ಮಂದಿಯಲ್ಲಿ ಇಬ್ಬರೇ ಗಂಡ ಹೆಂಡತಿ ಒಟ್ಟಿಗಿದ್ರೆ ಅದೇ ದೊಡ್ಡ ಕುಟುಂಬ.
ಆದರೆ ಇನ್ನು ಕೆಲವು ಕಡೆಯಲ್ಲೂ ಒಂದು ಸ್ವಲ್ಪ ಉಳಿದಿದೆ. ಹಾಗೆ ಅಂತ ಯೋಚನೆ ಮಾಡಿದರೆ ನಮ್ಮ ಮನೆಯ ನೆತ್ತರಿನ ಸಂಬಂಧದಿಂದ ಕೂಡಿದ್ದು ಮಾತ್ರ ಕುಟುಂಬ ಅಂತ ನಾವು ಪರಿಗಣಿಸಲಿಲ್ಲ, ರಾಮ ಹಾಗೆ ಪರಿಗಣಿಸಲಿಲ್ಲ. ರಾಮನಿಗೆ ಕುಟುಂಬ ಅಂದ್ರೆ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಕುರಿಯಾದ ಹರಿಹಿ ಮಂಗಲಂ, ತ್ರೈಲೋಕ್ಯವನ್ನೂ ತನ್ನ ಕುಟುಂಬ ಅಂತ ಚಿಂತಿಸಿದವರು. ಅದನ್ನೇ ಆಮೇಲಿನ ಅನೇಕ ಋಷಿಮುನಿಗಳು ಕೂಡ ವಸುಧೈವ ಕುಟುಂಬಕಂ, ವಸುಧಾ ಅಂದ್ರೆ ಭೂಮಿ, ವಸುಧಾ ಏವ ಭೂಮಿಯೇ, ಭೂಮಿಯಲ್ಲಿರುವ ಪ್ರತಿಯೊಂದು ಜೀವಿಯೂ ಕೂಡ ನನ್ನ ಕುಟುಂಬ ಅನ್ನೋ ಎಚ್ಚರದಿಂದ ನಾವು ಬದುಕಬೇಕಾದದ್ದು ಅತ್ಯಂತ ಮುಖ್ಯ ಅನ್ನೋದು ರಾಮನ ಸಂದೇಶ. ಅದು ಕೇವಲ ಅಂದ್ರೆ ಇದರ ಅರ್ಥ ಏನಾಯ್ತು, ಇಡೀ ವಸುಧೆಯೇ ಕುಟುಂಬ ಅಂದ್ರೆ ಅರ್ಥ ಏನಾಯ್ತು, ಎಲ್ಲಿ ಎಲ್ಲಿ ಜೀವಿಗಳಿದ್ದಾವೋ ಅವೆಲ್ಲವೂ ನಮ್ಮ ಮನೆಗೆ ಸಂಬಂಧಪಟ್ಟವುಗಳು ಅಂತ ಅರ್ಥ. ರಾಮ ಅದನ್ನೇ ಹೇಳ್ತಾನೆ, ಪ್ರಜೆಗಳು ಅಂದ್ರೆ ಕೇವಲ ಕೈಕಾಲು ಮೂಗು ಬಾಯಿ ಇರುವಂತ ಮನುಷ್ಯರು ಮಾತ್ರ ಅಲ್ಲ, ಪ್ರಜೆಗಳು ಅಂದ್ರೆ ನನ್ನ ಪ್ರಕಾರ ಕ್ರಿಮಿಕೀಟ ಪಶು ಪಕ್ಷಿ ಮರ ಗಿಡ ಬೆಟ್ಟ ಗುಡ್ಡ ನದಿಗಳು ಸೇರಿ ಕುಟುಂಬ ಅಂತ. ಅದರಿಂದಾಗಿ ಉತ್ತರಾಖಂಡದಲ್ಲಿ ಒಂದು ಪ್ರಸಂಗ ಬರುತ್ತೆ. ಒಂದು ಅವನು ಒಂದು ನ್ಯಾಯದ ಗಂಟೆಯನ್ನ ಜೋತು ಹಾಕಿರ್ತಾನೆ, ಶಬ್ದ ಆಗತ್ತೆ. ಲಕ್ಷ್ಮಣನ ಹತ್ರ ಕೇಳ್ತಾನೆ, ನೋಡಿ ಯಾರೋ ಬಂದಿದ್ದಾರೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ನ್ಯಾಯದ ಗಂಟೆ ಬಾರಿಸಿದ್ರೆ ಏನು ಸಮಸ್ಯೆ ಇದೆ ಅಲ್ಲಿ ಹೋಗಿ ರಾಜ ಧರ್ಮಾಧ್ಯಕ್ಷನಾಗಿ ಅದಕ್ಕೆ ಪರಿಹಾರವನ್ನ ಕೊಡಬೇಕು. ಲಕ್ಷ್ಮಣ ಹೀಗೆ ನೋಡ್ತಾನೆ, ಅಲ್ಲಿ ಯಾರು ಕಾಣಿಸಲ್ಲ. ಏ ಯಾರು ಇಲ್ಲ, ಶಬ್ದ ಆಯ್ತು ನನಗೆ ಗೊತ್ತಾಯ್ತು, ಯಾರು ಬರದೆ ಹೇಗೆ ಸದ್ದು ಬೀಳುತ್ತೆ, ಎಲ್ಲೋ ಗಾಳಿಗೆ ಇರಬೇಕು. ಇಲ್ಲ, ಗಾಳಿಗೆ ಬಿದ್ದರೆ ಆ ತರ ಶಬ್ದ ಬರುವುದಿಲ್ಲ, ಅದು ಎಳೆದು ಬಿದ್ದ ಶಬ್ದ. ಅದು ತಕ್ಷಣ ಅಲ್ಲಿಗೆ ಹೋಗಿ ನೋಡಿದ್ರೆ ಒಂದು ನಾಯಿ ಆ ಗಂಟೆಯನ್ನು ಎಳೆದಿರುತ್ತೆ. ತಕ್ಷಣ ರಾಮಚಂದ್ರನ ಹತ್ರ ಬಂದು ಹೇಳುತ್ತಾನೆ, ನಾನು ಒಂದು ಕ್ಷಣ ಸರಿಯಾಗಿ ಪರಿಗಣಿಸದೆ ಯಾರು ಇಲ್ಲ ಅಂತ ಹೇಳಿದೆ, ಒಂದು ನಾಯಿ ಇದೆ. ಸರಿ, ಎಲ್ಲ ವರ್ಗದವರನ್ನು ಕರೆಯುವುದಾಯಿತು, ಏನಾಗಿದೆ ಅಂತೆಲ್ಲ ವಿಚಾರಣೆ ಆಯಿತು. ವಿಚಾರಣೆಯಾಗಿ ಅದಕ್ಕೂ ನ್ಯಾಯ ಕೊಡಬೇಕು ಅಂತ ವ್ಯವಸ್ಥೆಯಲ್ಲಿ ಅಷ್ಟೂ ಪ್ರಜೆಗಳು ಆ ವ್ಯವಸ್ಥೆಯಲ್ಲಿ ಯಾರ್ಯಾರು ಬೇಕೋ ಅದಕ್ಕೆ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಅವರೆಲ್ಲರನ್ನು ಕರೆತಂದ್ರು. ಅದರ ಮೈಯಲ್ಲಿ ಗಾಯ ಆಗಿತ್ತು, ಏನು ಅಂತ ವಿಚಾರಿಸಿದ್ರೆ ಯಾರೋ ಕಲ್ಲು ಹೊಡೆದಿದ್ದಾರೆ ಅಂತಾಯ್ತು. ಸರಿ, ಕಲ್ಲು ಹೊಡೆದವನು ಯಾರು ಅಂತ ಅವನನ್ನು ಕರೆತರಲಾಯಿತು. ಕರೆತಂದಾಗ ಏನ್ ಶಿಕ್ಷೆ ಕೊಡಬೇಕು ಅಂತ ಅವರವರೇ ಜಿಜ್ಞಾಸೆ ವ್ಯಕ್ತಪಡಿಸಿದ್ರೆ ರಾಮಚಂದ್ರ ಹೇಳ್ತಾನೆ, ನಾವ್ಯಾರು ಹೇಳಲ್ಲ, ನೀನೇ ಹೇಳು ಏನ್ ಮಾಡ್ಬೇಕು ಅಂತ. ಅಂದ್ರೆ ಈ ಕತೆ ಅದ್ಭುತ ಅದು. ಆಗ ಆ ನಾಯಿ ತಕ್ಷಣವೇ ಹೇಳುತ್ತೆ, ಅಲ್ಲೇ ಒಂದು ಅಂದ್ರೆ ಬೇರೆ ಬೇರೆ ಅಧಿಕಾರ ವರ್ಗದವರು ಬಂದಿರ್ತಾರೆ, ಅವನನ್ನು ಎಳ್ಕೊಂಡು ಹೋಗಿ ಆ ಧರ್ಮಾಧ್ಯಕ್ಷ ಅಂತ ಒಂದು ಪೀಠ ಇರುತ್ತೆ, ಅಂದ್ರೆ ಈ ಧರ್ಮಾಧಿಕಾರಿ ಅಂತ ಕರೀತಾರೆ, ಅಥವಾ ನಾವು ನಮ್ಮ ಭಾಷೆಯಲ್ಲಿ ಮೊಕ್ತೇಸರರು, ಅಥವಾ ಒಂದು ಧರ್ಮ ಸಂಸ್ಥೆಯ ಅಧಿಕಾರಿ. ಆ ಸೀಟಲ್ಲಿ ಹೋಗವನನ್ನು ಕೂಡಿಸುತ್ತೆ. ಕೂಡಿಸಿದಾಗ ಎಲ್ಲರಿಗೂ ಆಶ್ಚರ್ಯ, ಶಿಕ್ಷೆ ಕೊಡು ಅಂತ ಕೇಳಿದ್ರೆ ಈ ತರ ಹೋಗಿ ಕೂಡಿಸುತ್ತಲ್ಲ, ಅದು ಲಾಭನೇ ಆಯ್ತು ಅವನಿಗೆ ಅಂತ. ರಾಮನಿಗೆ ಅರ್ಥ ಆಯ್ತು, ಸುಮ್ಮನಿಲ್ಲ, ಅವನೇನು ಹೇಳಲಿಲ್ಲ. ಜನಗಳೆಲ್ಲ ಗುಸು 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 ಶುರು ಮಾಡಿದ್ರು. ಕಲ್ಲು ಹೊಡೆದವನಿಗೆ ಇದು ಗಂಟೆ ಎಳೆದವನಿಗೆ ಮಿಠಾಯಿ ಅನ್ನೋ ತರದಾಯ್ತಲ್ಲ ಕತೆ. ಶಿಕ್ಷೆ ಅಂತಂದ್ರೆ ಈ ರೀತಿ ಆಗುದಾದ್ರೆ ನಾವೊಂದು ಕಲ್ಲು ಹೊಡೆದು ನಾಳೆಯಿಂದ ಯಾವ್ದಾದ್ರು ನಿಗಮದ ಅಧ್ಯಕ್ಷರು ಅಂತ ನಮಗೆ ಸಿಕ್ಕಿದ್ರೆ, ಒಂದು ಪರಿಷತ್ತಿನಲ್ಲಿ ಯಾವ್ದಾದ್ರು ಸದಸ್ಯತ್ವ ಸಿಕ್ಕಿದ್ರೆ ಲಾಭ ಅಲ್ವಾ, ಹೀಗೆ ಮಾಡ್ಬೋದಲ್ವಾ ಅಂತ ಅನ್ನೋ ಯೋಚನೆಯಿಂದ ಜನ ಎಲ್ಲ ತಲೆಕೆಡಿಸಿಕೊಂಡ್ರು. ಆಗ ಆ ನಾಯಿ ಹೇಳುತ್ತೆ, ಅದರ ಪೂರ್ವದ ಸ್ಮರಣೆ ಇರುತ್ತೆ ಅದಕ್ಕೆ, ಅದು ಹೇಳುತ್ತೆ, ನಾನು ಹಿಂದೆ ಇದೇ ರೀತಿ ಒಬ್ಬ ಧರ್ಮಾಧಿಕಾರಿ ಆಗಿದ್ದೆ, ದೇವರ ವ್ಯವಸ್ಥೆಯ ದುಡ್ಡನ್ನ ಎಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನನಗಿತ್ತು ದೇವಸ್ಥಾನದಲ್ಲಿ, ಅದೆಲ್ಲವನ್ನು ಕೂಡ ನಾನೇ ಸ್ವಾಹ ಅಂತ ತಿಳಿಯದ ಹಾಗೆ ಗೊತ್ತಾಗದ ಹಾಗೆ ಮಾಡಿದ್ದರ ಪರಿಣಾಮ ಇವತ್ತು ಈ ಶುನಕದ ಶರೀರವನ್ನ ಅಂದ್ರೆ ನಾಯಿಯ ಶರೀರವನ್ನು ನಾನು ಹೊಂದಿ ಅದರ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ. ಅವನಿಗೊಂದು ನಾನು ಅನುಕೂಲ ಮಾಡಿಕೊಟ್ಟಿದ್ದೇನೆ. ಅವನು ಆ ಸ್ಥಾನ ಸಹಜವಾಗಿ ಏನಾಗುತ್ತೆ ಅಂದ್ರೆ, ಆ ಸ್ಥಾನ ಬಂದ ಮೇಲೆ ಆರಂಭದಲ್ಲಿ ಸ್ವಲ್ಪ ದಿವಸ ಅದರ ಬಗ್ಗೆ ನಿಷ್ಠೆ ಇರುತ್ತೆ, ನಿಧಾನಕ್ಕೆ ಅದು ಗೊತ್ತಿಲ್ಲದೆ ಜಾರಿ ಹೋಗುವ ಸಾಧ್ಯತೆಗಳೇ ಹೆಚ್ಚು. ಅದು ಬಹಳ ಕತ್ತಿಯ ಅಲುಗಿನ ಮೇಲೆ ನಡೆದಾಡುವ ಸ್ಥಿತಿ. ಎಷ್ಟು ಪ್ರತಿ ದಿವಸವೂ ಎಚ್ಚರಿಸಿಕೊಂಡಿದ್ರೆ ಮಾತ್ರ ಅದರಲ್ಲಿ ಸುಸ್ಥಿತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಹಾಗಾಗಿ ಅವನು ತನ್ನ ಜವಾಬ್ದಾರಿಯನ್ನ ನಾನು ಕೊಟ್ಟ ಶಿಕ್ಷೆ ಅವನಿಗೆ ಏನು ಅಂತ ಅರ್ಥ ಆಗಿದ್ರಲ್ಲಿ ತಪ್ಪಿಲ್ಲದೆ ನಡೆದ ಅಂದ್ರೆ ಆಯ್ತು, ಅವನ ತನ್ನ ತಪ್ಪಂತ ಇದ್ಕೊಳ್ಳೋದಷ್ಟೇ ಮುಖ್ಯ ನನಗೆ. ನನಗೆ ಶಿಕ್ಷೆ ಕೊಟ್ಟು ಅವನಿಗೆ ನೋಯಿಸ್ಬೇಕು ಅನ್ನೋದು ಮುಖ್ಯ ಅಲ್ಲ. ಇಲ್ಲ, ಅವನ ಅಲ್ಲಿ ತಪ್ಪು ಮಾಡಿದ ಅಂದ್ರೆ ಮತ್ತೆ ನನ್ನ ಹಾಗೆ ಒಂದು ಜನ್ಮ ಪಡಿತಾನೆ, ಆಗ ನನ್ನ ಹಾಗೇನೆ ಪೆಟ್ಟು ತಿಂತಾನೆ, ಅವಾಗ ಗೊತ್ತಾಗುತ್ತೆ ಅವನಿಗೆ ಈ ಸ್ಥಿತಿ ಅನ್ನೋದು ಎಷ್ಟು ಕಷ್ಟ ಅನ್ನೋದು ಅಂತ. ಹೀಗೆ
ಆ ಶಿಕ್ಷೆಯ ದೃಷ್ಟಿಯಲ್ಲಿ ನಾಯಿಗೂ ಕೂಡ ಒಂದು ಸ್ಥಾನವನ್ನು ಕೊಟ್ಟು ಅದನ್ನು ತನ್ನ ಪ್ರಜೆಗಳನ್ನೆಲ್ಲ ತನ್ನ ಕುಟುಂಬ ಅಂತ ಭಾವಿಸಿದಾಗ ಕೇವಲ ಕೈಕಾಲು ಮೂಗು ಬಾಯಿರುವ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ನನ್ನ ಪ್ರಜೆಗಳು ಅಂತ ತನ್ನ ಅಧಿಕಾರದ ಅವಧಿಯಲ್ಲಿ ತೋರಿದ ಒಂದು ಪ್ರಸಂಗವನ್ನ ರಾಮಾಯಣ ನಮಗೆ ಉಲ್ಲೇಖ ಮಾಡುತ್ತೆ. ಹಾಗಾಗಿ ನಮ್ಮ ಸುತ್ತ ಇರುವ ಪ್ರತಿಯೊಂದು ಜೀವಿಗಳಿಗೂ ಹಾನಿಯಾಗದಂತೆ ನಮ್ಮ ಜೀವನ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುವುದೇ ಸರಿಯಾದ ಕ್ರಮ. ಅದೇ ರಾಮರಾಜ್ಯ, ಅದೇ ಕೌಟುಂಬಿಕ ಮೌಲ್ಯ. ಕೇವಲ ನಮ್ಮ ಕುಟುಂಬದವರಿಗೆ ತೊಂದರೆ ಆಗಬಾರದು ಅಂತ ಕಸ ಎಲ್ಲ ಕ್ಲೀನ್ ಮಾಡಿ ಪಕ್ಕದವರ ಕಾಂಪೌಂಡ್ ಒಳಗೆ ಹಾಕುವುದು ಅನ್ನೋದನ್ನ ಮೌಲ್ಯ ಹೇಳಲ್ಲ, ಅದು ಸ್ವಾರ್ಥ ಆಯ್ತು. ಸ್ವಾರ್ಥ ಅಂದ್ರೆ ಕೇವಲ ಅದನ್ನ ಪ್ರಾಚೀನರು ಒಂದು ರೀತಿಯಲ್ಲಿ ಹೇಳಿದ್ರು, ಸ್ವಾರ್ಥ ಅನ್ನೋದು ಕೂಡ ಕೆಲವೊಮ್ಮೆ ಗುಣ ಆಗುತ್ತೆ ಅಂತ. ಯಾವಾಗ ಅಂದ್ರೆ ಸ್ವ ಅನ್ನೋದಕ್ಕೆ ಇಡೀ ಜಗತ್ತೇ ತನ್ನದು ಅಂತ ಅರ್ಥ ಆದಾಗ ಯಾರಿಗೂ ಅನ್ಯಾಯ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲವೂ ಸ್ವಾರ್ಥವೇ, ಎಲ್ಲವೂ ನಮ್ಮವರೇ, ಎಲ್ಲರಿಗೂ ಒಳ್ಳೇದಾಗಬೇಕು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಹ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಷ್ಟಿ ದುಃಖ ಭಾಗ್ ಭವೇತ್ ಅನ್ನೋದು ಗುಣಮಯವಾದ ಸ್ವಾರ್ಥ. ಆ ಸ್ವಾರ್ಥವನ್ನ ಋಷಿಗಳು ಕೂಡ ಬೇಡಿಕೊಂಡ್ರು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ. ಯಾಕೆಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಂದಾಗ, ಎಲ್ಲರಿಗೂ ಒಳ್ಳೇದಾಗುವ ಪ್ರಸಂಗ ಬಂದಾಗ ನಮ್ಮ ಕಾಲು ಎಳೆಯೋರು ಯಾರು? ಯಾರು ಇಲ್ಲ. ಎಲ್ಲರಿಗೂ ಒಳ್ಳೇದಾದ್ಮೇಲೆ ನನಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಯೋಚಿಸಿದಾಗ ಪಕ್ಕದವನಿಗೆ ಉರಿಲಿಕ್ಕೆ ಶುರುವಾಗುತ್ತೆ. ಅವರಿಗೆಲ್ಲ ಒಳ್ಳೇದಾಯ್ತು, ನನಗೇನು ಕೆಟ್ಟದಾಯ್ತು, ಇವರನ್ನು ಹೇಗಾದ್ರೂ ಕಾಲು ತಪ್ಪಿಸ್ಬೇಕು ಅಂತ ಶುರುವಾಗುದು ಯಾವಾಗ ಅಂದ್ರೆ ನನಗೆ ಮಾತ್ರ ಒಳ್ಳೇದಾಗ್ಲಿ ಅನ್ನುವ ಸ್ವಾರ್ಥ ಸಂಕುಚಿತವಾದಾಗ, ಸ್ವಾರ್ಥ ವಿಕಸಿತವಾದಾಗ ಅದು ಗುಣ ಆಗುತ್ತೆ. ಎಲ್ಲರೂ ನನ್ನವರು ಅನ್ನೋ ಎಚ್ಚರ ಬರಬೇಕು. ಅದರ ಅರ್ಥ ಹಾಗಾದ್ರೆ ತಪ್ಪಿತಸ್ಥರು, ಅನ್ಯಾಯ ಮಾಡೋರು, ದರೋಡೆಕೋರರು ಇಂಥವ್ರು ಎಲ್ಲರೂ ಕೂಡ ನಮ್ಮವರು ಅಂತ ಚಿಂತಿಸುವುದಾದ್ರೆ, ನಮ್ಮವರು ಅನ್ನೋ ಪ್ರೀತಿ ಇದ್ದಾಗಲೇ ನಾವು ಮಕ್ಕಳಿಗೆ ಶಿಕ್ಷೆ ಕೊಡುವುದು. ಮನೆಯಲ್ಲಿ ತಪ್ಪು ಮಾಡಿದಾಗ ಮಕ್ಕಳಿಗೆ ತಂದೆ ತಾಯಿಗಳು ಶಿಕ್ಷೆ ಕೊಡುವುದು ಯಾಕೆಂದ್ರೆ ನಮ್ಮವರು ಆ ತಪ್ಪು ನಾಳೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಶಿಕ್ಷೆ ಕೊಡುವುದು. ಶಿಕ್ಷೆ ಕೊಡುವುದರಿಂದ ನಮ್ಮವರು ಅಲ್ಲ ಅಂತ ಅರ್ಥ ಅಲ್ಲ, ಶಿಕ್ಷೆ ಕೊಡುವುದರ ತಾತ್ಪರ್ಯವೇ ನಮ್ಮವರು ಆದ್ರಿಂದಾಗ ಅವರನ್ನು ಹೆಚ್ಚು ಶಿಕ್ಷಿತರನ್ನಾಗಿಸುವುದಕ್ಕೋಸ್ಕರ ಶಿಕ್ಷೆ ಕೊಡುವುದು ಹೊರತು, ನೋಯಿಸಿ ನನ್ನ ಅಧಿಕಾರ ಚಲಾವಣೆ ಆಗ್ತಾ ಇದೆ ಅನ್ನುವ ಹಮ್ಮನ್ನ, ಬಿಮ್ಮನ್ನ ಅಥವಾ ದಬ್ಬಾಳಿಕೆಯನ್ನು ತೋರಿಸುವುದಕ್ಕೋಸ್ಕರ ಇರುವುದಲ್ಲ. ಹಾಗಾಗಿ ರಾಮ ಮಾತು ಬರುತ್ತೆ ಮುಂದೆ ಯುದ್ಧ ಪ್ರಸಂಗದಲ್ಲಿ, ರಾಮನಿಗೆ ಅವನೆಷ್ಟು ಸಮಾಧಾನ ಚಿತ್ತನು ಯುದ್ಧದ ಅವಸ್ಥೆಯಲ್ಲಿ ಇದ್ದಾಗ ಶತ್ರುಗಳು ಅವನನ್ನ ಕೆಣಕಿ ಬಿಟ್ರೆ ಆಮೇಲೆ ಅವರನ್ನ ಪಕ್ಕದಲ್ಲಿ ಯಾರೂ ಕೂಡ ನಿಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಾಣದ ಪೆಟ್ಟನ್ನ ತಿಂದ ಅವನು ನೆತ್ತರು ಕಾರಿ ಬಿದ್ದ ಮೇಲೇನೆ ಅವನ ಆ ಸಿಟ್ಟು ಶಾಂತವಾಗುತ್ತೆ. ಅದರಿಂದಾಗಿ ರಾಮನನ್ನ ಕೆಣಕುವುದು ತುಂಬಾ ಅಪಾಯಕಾರಿ ಅಂತ ಯುದ್ಧದ ಪ್ರಸಂಗದಲ್ಲಿ ರಾವಣನಿಗೆ ಯುದ್ಧದ ಮಧ್ಯದಲ್ಲಿ ಒಂದು ಮಾತು ಬರುತ್ತೆ. ಅಂದ್ರೆ ಅವನು ಶಿಕ್ಷೆ ಕೊಡುವ ವಿಷಯದಲ್ಲಿ ಅತ್ಯುಗ್ರ, ಆ ವಿಷಯದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ವೇ ಇಲ್ಲ. ಯಾವ ವಿಷಯಕ್ಕೂ ಶಿಕ್ಷೆಯಲ್ಲಿ ಸಡಿಲ ಮಾಡುವುದು ಅಂತ ಇಲ್ವೇ ಇಲ್ಲ. ಸಿಡಿದು ನಿಂತ ಅಂದ್ರೆ ಅದು ಮುಗಿಯೋ ತನಕನೂ ಕೊನೆ ಮುಟ್ಟಿಸ್ತಾನೆ. ಆದ್ರೆ ವಿನಾಕಾರಣ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಅವನು ಹದಗೆಡಿಸುವುದಿಲ್ಲ. ಕೌಟುಂಬಿಕ ಮೌಲ್ಯದ ಬಗ್ಗೆ ಅವನು ಬಹಳ ಪ್ರತಿ ಹಂತದಲ್ಲೂ ಅತ್ಯಂತ ಎತ್ತರದ ನಿರ್ಧಾರಗಳನ್ನು ಕೈಗೊಂಡಿದ್ದಾನೆ ಅನ್ನೋದನ್ನ ನಾವು ರಾಮಾಯಣದ ಉದ್ದಕ್ಕೂ ನೋಡ್ತೇವೆ. ಅಂದ್ರೆ ಒಂಥರ ಆಶ್ಚರ್ಯ ಆಗುದೇನು ಅಂದ್ರೆ, ರಾಮ ಅನ್ನುವ ಕೇಂದ್ರ ಬಿಂದುವನ್ನು ಇಟ್ಟುಕೊಂಡೇ ನಾವು ರಾಮಾಯಣವನ್ನು ನೋಡ್ಬೇಕು. ಅದಕ್ಕೆ ವಾಲ್ಮೀಕಿಗಳು ಇದರಲ್ಲಿ ವಸ್ತುತಃ ವೈದೇಹ್ಯಾಹ ಚರಿತಂ ಮಹತ್, ವೈದೇಹಿಯ ಚರಿತೆಯೂ ಇದೆ. ರಾವಣ ಪೌಲಸ್ತ್ಯಸ್ಯ ವಧಂ ಶುತ್ವ, ಇದು ಪೌಲಸ್ತ್ಯನ ವಧವೂ ಹೌದು, ಅಂದ್ರೆ ರಾವಣನ ಸಂಹಾರದ ಕಥೆಯೂ ಹೌದು. ಆಮೇಲೆ ಸಹ ಸೌಮಿತ್ರೇಹೆ, ಲಕ್ಷ್ಮಣನ ಚಿಂತನೆಯೂ ಇಲ್ಲಿ ಬರುತ್ತೆ. ಇಷ್ಟಾದ್ರೂ ಕೂಡ ಅದು ರಾಮನ ಚರಿತೆ ಅಂತ ಬಹಳ ಪ್ರಧಾನವಾದದ್ದು. ಯಾಕೆ ಅಂದ್ರೆ ಈ ಎಲ್ಲ ಪಾತ್ರಗಳಿಗೂ ಅರ್ಥ ಬರುವುದು ರಾಮ ಅನ್ನುವ ಪಾತ್ರ ಇದ್ರೆ ಮಾತ್ರ. ರಾಮ ಅನ್ನುವ ಪಾತ್ರ ಇಲ್ಲದೇ ಇದ್ರೆ ಇಲ್ಲಿಯ ಕಥೆ ಬಹಳ ಪ್ರಧಾನವಾಗಿ ಹೇಳಲಿಕ್ಕೆ ಏನು ಉಳದೇ ಇಲ್ಲ. ನಾವು ಸೀತೆಯ ಮಹತ್ವವನ್ನು ತಿಳಿಯುವುದು ಕೂಡ ರಾಮನಿಂದಾಗಿ, ಲಕ್ಷ್ಮಣನ ಮಹತ್ವ ತಿಳಿಯುವುದಿದ್ರೆ ರಾಮನಿಂದಾಗಿ, ಭರತ ಶತ್ರುಘ್ನರನ್ನ ನೆನಪಿಸುವುದಾದ್ರೆ ರಾಮನಿಂದಾಗಿ, ದಶರಥನನ್ನು ಅಳಿಯುವುದಾದ್ರೆ ರಾಮನಿಂದಾಗಿ, ಋಷಿಗಳನ್ನ ಯೋಚಿಸುವುದಾದ್ರೆ ರಾಮನಿಂದಾಗಿ. ರಾಮ ಅನ್ನುವ ಪಾತ್ರದ ಸುತ್ತವೇ ಇಡೀ ರಾಮಾಯಣದ ಮೌಲ್ಯಗಳು ತುಂಬಿಕೊಂಡು ನಿಂತಿದೆ ಅನ್ನೋದನ್ನ ನಾವು ನೋಡುತ್ತೇವೆ. ಈ ರಾಮಾಯಣ ಶುರುವಾದ ಪ್ರಸಂಗವನ್ನ ರಾಮಾಯಣ ಆರಂಭದಲ್ಲಿ ಹೇಳುತ್ತೆ. ಇದರಲ್ಲಿ ನಮಗೆ ಆಧುನಿಕರ ಪುಸ್ತಕದ ವ್ಯವಸ್ಥೆಯಲ್ಲಿ ಹೇಗಿರುತ್ತೆ ಅಂದ್ರೆ ಒಂದು ಇಂಡೆಕ್ಸ್ ಅಂತಿರುತ್ತೆ, ಪರಿವಿಡಿ ಅಂತಿರುತ್ತೆ. ಪ್ರಾಚೀನರು ಎಲ್ಲವನ್ನು ಶ್ಲೋಕಬದ್ಧವಾಗಿಯೇ ಹೇಳುದು ಅವರು, ಮತ್ತೆ ಇಂಡೆಕ್ಸ್ ಅಂತನ್ನುವ ಕಾರ್ಯಕ್ರಮ ಇಲ್ಲ. ಆದ್ರೆ ಸ್ವಾರಸ್ಯ ಏನು ಅಂದ್ರೆ ಆ ಇಂಡೆಕ್ಸ್ ಕೂಡ ಶ್ಲೋಕ ರೂಪದಲ್ಲಿದೆ. ಮೊದಲ ಸರ್ಗ ಇಡೀ ರಾಮಾಯಣದ ಕಥಾ ಸಾರಾಂಶ,
ರಾಮಾಯಣದ 24,000 ಶ್ಲೋಕಗಳ 500 ಸರ್ಗಗಳಿಂದ ಕೂಡಿದ ಮೊದಲ ಸರ್ಗ ಇರುವುದು. ಇಡೀ ರಾಮಾಯಣದಲ್ಲಿ ಏನು ಬಂದಿದೆ ಅನ್ನೋದನ್ನ ಶಾರ್ಟ್ ಆಗಿ ಪ್ರತಿ ಒಂದು ಘಟನೆಯನ್ನು ಕೂಡ ಶಬ್ದ ಶಬ್ದದಿಂದ ಸಂಗ್ರಹ ಮಾಡಿ ಶ್ಲೋಕದಲ್ಲಿ 100 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಸ್ವಾರಸ್ಯ ಏನಂದ್ರೆ ರಾಮನ ಗುಣಗಳನ್ನು ಹೇಳಿ ಆ ನಂತರ ಇಡೀ ರಾಮಾಯಣದ ಕಥೆಯನ್ನು ಹೇಳುತ್ತೆ. ಇದನ್ನ ಯಾಕೆ ಹೇಳಿದೆ ಅಂದ್ರೆ ನಮ್ಗೆ ಪರಿಬಿಡಿಯನ್ನ ಬಾಯ್ಪಾಠ ಮಾಡಿ ಇಂಡೆಕ್ಸ್ ಅನ್ನ ನಾವು ಇವಾಗ ಕೊಡುವ ಹಾಗೆ ಇಟ್ಕೊಂಡ್ರೆ ನೆನ್ಪಿಟ್ಕೊಳ್ಳೋದು ಕಷ್ಟ. ಆದ್ರೆ ಈ ಶ್ಲೋಕವನ್ನ ಕಲ್ತು ಬಿಟ್ರೆ ತಲೆಯಲ್ಲಿ ಇಡೀ ರಾಮಾಯಣದ ಕ್ರೊನೊಲಜಿಕಲ್ ಆದ ಕ್ರಮ ಹೇಗೆ ಯಾವ ಘಟನೆಯ ನಂತರ ಯಾವ ಘಟನೆ ನಡೆಯಿತು, ಕ್ರಮಬದ್ಧವಾದ ರಾಮನ ಜೀವನದ ಚರಿತ್ರೆ ನಮಗೆ ಮನಸ್ಸಿನಲ್ಲಿ ಗಾಢವಾಗಿ ನೆಲೆ ಉಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ಆ ಇಡೀ ಕಥೆಯ ಸ್ವರೂಪವನ್ನು ಮೊದಲೊಮ್ಮೆ ಪರಿಚಯಿಸಿ ಇದು ಹುಟ್ಟಿದ ಕಾಲವನ್ನ ಹೇಳ್ತಾ ವಾಲ್ಮೀಕಿಗಳ ಆಶ್ರಮ ರಾಮನಿಗೆ ಪಟ್ಟಾಭಿಷೇಕ ಆಗಿದೆ ಆದ್ಮೇಲೆ ಒಳ್ಳೆಯ ನೆಮ್ಮದಿಯ ಬದುಕು ಎಲ್ಲಿ ನೋಡಿದರಲ್ಲಿ ಯಾವುದೇ ರೀತಿಯಾದ ಅಲ್ಲಿ ಒಂದು ಮಾತು ಹೇಳುತ್ತಾರೆ ಅವರು ಆರಂಭದಲ್ಲಿ ಹೇಗಿತ್ತು ಆ ಇಡೀ ರಾಜ್ಯದ ವ್ಯವಸ್ಥೆ ಹೇಗಿತ್ತು ಅಂತ ಹೇಳುವಾಗ ಎಲ್ಲಿಯೂ ಕೂಡ 4 ಸಂಖ್ಯೆಯ ಕಷ್ಟಿತ್ ಆಸೀತ್ ತಸ್ಮಿನ್ ಪುರೋತ್ತಮೆ ಕುಟುಂಬಿ ಯೋ ಹೆಸಲ್ ಹೆಸಿದ್ಧಾರ್ಥೋ ಅಗವಾಶ್ವ ಧನಧಾನ್ಯವಾನ್. ದಶರಥನ ಆಳ್ವಿಕೆ ನಂತರ ರಾಮನ ಆಳ್ವಿಕೆ ಶುರುವಾಗಿದೆ. ಅಂದ್ರೆ ರಾಮನಿಗೆ ಪಟ್ಟಾಭಿಷೇಕ ಆಗಿದೆ ಅಂತಂದ್ರೆ ನಾನು ಹೇಳ್ತಾ ಇರೋದು 14 ವರ್ಷದ ಮರಳಿ ಬಂದ ಘಟನೆಯ ನಂತರದ ಪ್ರಸಂಗದಲ್ಲಿ ವಾಲ್ಮೀಕಿಗಳು ಇಡೀ ಜಗತ್ತಿನಲ್ಲಿ ಏನೇನ್ ನಡೀತಾ ಇದೆ ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಅವರಿಗೆ ಒಂದು ತುಡಿತ, ನಾನು ಒಬ್ಬ ಒಳ್ಳೆಯ ನಾಯಕನ ಕಥೆಯನ್ನು ಇತಿಹಾಸದಲ್ಲಿ ದಾಖಲೆ ಮಾಡಬೇಕು. ಅಷ್ಟೊತ್ತಿಗೆ ನಾರದರು ಬರ್ತಾರೆ. ಬಂದಾಗ ಕೇಳ್ತಾನೆ ಹೀಗೊಬ್ಬ ನಾಯಕ ನನಗೆ ಕಷ್ಟ ಗುಣವಾನ್ ಕಷ್ಟ ವೀರ್ಯವಾನ್ ಅತ್ಯಂತ ಪರಿಶುದ್ಧವಾದ ಸುಮಾರು 12-13 ವಿಶಿಷ್ಟ ಗುಣಗಳನ್ನ ಲೆಕ್ಕ ಹಾಕಿ ಅವನು ಕೇಳ್ತಾನೆ ಇಷ್ಟು ಗುಣಗಳಿರುವಂತಹ ಒಬ್ಬ ವ್ಯಕ್ತಿಯನ್ನು ನನಗೆ ಹೇಳಿ ಯಾರಿದ್ದಾರೆ ಹಾಗೆ ಹಾಗೆ ಹೇಳಿದಾಗ ನಾರದರು ನಿನಗೆ ಅಂತ ಎಲ್ಲಾ ಗುಣಗಳನ್ನ ಒತ್ತಟ್ಟಿಗೆ ಒಂದು ಕಡೆ ಕಾಣಬೇಕು ಅಂತಂದ್ರೆ ಬಹುಶಃ ನಾನು ಒಬ್ಬನನ್ನೇ ಹೇಳಿಕೊಡ್ಬೇಕು, ಬೇರೆ ಯಾರನ್ನು ಹೇಳಿದ್ರು ಒಂದಲ್ಲ ಒಂದು ಗುಣದಿಂದ ನ್ಯೂನತೆಯನ್ನ ಕಾಣಬೇಕಾಗುತ್ತೆ. ಅವನು ಇಡೀ ರಾಮನ ಗುಣಗಳನ್ನ ಮೊದಲು ಮೌಲ್ಯಮಾಪನ ಮಾಡಿ ಇಕ್ಷ್ವಾಕು ವಂಶದಲ್ಲಿ ಇದ್ದಾನೆ, ರಾಮೋ ನಾಮ ಜನೈಶ್ರುತ ಇಕ್ಷ್ವಾಕು ವಂಶ ಪ್ರಭವ ರಾಮೋ ನಾಮ ಜನೈಶ್ರುತ ಜನರು ಅಂತಂದಾಗ ಮುಂದೆ ಮತ್ತೆ ಮಾತು ಬರುತ್ತೆ. ಸಣ್ಣ ಈಗ ತಾನೇ ಅಕ್ಷರದ ಉಚ್ಚಾರಣೆಯನ್ನ ಮಾಡುವ ಸಾಮರ್ಥ್ಯವನ್ನ ಪಡೆದ ಮಗು ಕೂಡ ರಾಮ ಅನ್ನುವ ಶಬ್ದವನ್ನು ಚೆನ್ನಾಗಿ ಪರಿಚಯಿಸಿಕೊಂಡಿದ್ದಂತೆ. ಮೊದಲ ಅದರತ್ತ ಬಾಯಲ್ಲಿ ಬರುವ ಶಬ್ದ ರಾಮ ಅಂತ. ಇನ್ನು ಮುದಿಯಾಗಿ ನಾಲಿಗೆ ತಿರುಗುವುದಿಲ್ಲ ಅನ್ನುವ ಸ್ಥಿತಿಯಲ್ಲಿದ್ದ ವೃದ್ಧಾಪ್ಯದ ಮಂದಿಯು ಕೂಡ ರಾಮ ಅನ್ನುವ ಶಬ್ದವನ್ನು ಹೊರತುಪಡಿಸಿ ಬೇರೆ ಹೇಳಿ ಬರಲಿಲ್ಲ ಅಂದ್ರೂ ಬೇಜಾರಿಲ್ಲಂತೆ. ಆ ಶಬ್ದವನ್ನ ಹೇಳಿ ಹೇಳಿ ಸಂತೋಷ ಪಡ್ತಾ ಇದ್ರು. ಹೀಗೆ ಜನಾಶ್ಚ ಅಕಥಯನ್ ಕಥಾಹ, ಜನರೆಲ್ಲರೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಚಕ್ರ ಅಂತಂದ್ರೆ ಇವತ್ತಿನ ಸರ್ಕಲ್ಗಳಲ್ಲಿ ಬೀದಿ ಬೀದಿಗಳಲ್ಲಿ ವೃತ್ತ ವೃತ್ತಗಳಲ್ಲಿ ರಾಮನ ಗುಣಗಾನ ಆಗ್ತಾ ಇತ್ತು. ಅಂತಹ ಗುಣಗಾನದ ವ್ಯಕ್ತಿತ್ವವನ್ನ ರಾಮಚಂದ್ರ ಹೊಂದಿದ್ದನ್ನ ಪರಿಚಯಿಸಿ ಈಗಿರುವ ರಾಮನ ರಾಜ್ಯದಲ್ಲಿ ನಿನಗೆ ಈ ವ್ಯಕ್ತಿಯನ್ನು ಬಿಟ್ಟು ಬೇರೆ ಏನನ್ನ ಪರಿಚಯಿಸಲಿ ಅಂತ ಇಡೀ ರಾಮನ ಪೂರ್ವದ ಕಥೆಯನ್ನು ಅಷ್ಟನ್ನು ಕೂಡ ಅವನಿಗೆ ಉಪದೇಶ ಮಾಡಿದ. ಉಪದೇಶ ಮಾಡಿದಾಗ ನಾರದರು ಅಲ್ಲಿಯ ತನಕ ನಡೆದ ಘಟನೆಯನ್ನು ಹೇಳಿದ್ರು. ಪಟ್ಟಾಭಿಷೇಕದ ತನಕ ಏನಾಯ್ತೋ ಅಷ್ಟು ಘಟನೆಯನ್ನು ಹೇಳಿದ್ರು. ವಾಲ್ಮೀಕಿಗಳಿಗೆ ತುಂಬಾ ಆನಂದ ಆಯಿತು. ಎಂಥ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ರಾಮಚಂದ್ರ ತನ್ನ ನಿಷ್ಠೆಯನ್ನ ತನ್ನ ನಿಯಮವನ್ನ ಬಿಡದೆ, ಅದು ರಾಜಕೀಯ ವ್ಯವಸ್ಥೆಯಲ್ಲಿ ಎಷ್ಟೆಲ್ಲ ಅವಕಾಶ ಇತ್ತು ತಪ್ಪಿಸಿಕೊಳ್ಳಿಕ್ಕೆ, ಬೇಡ ಅಂತ ಹೇಳಲಿಕ್ಕೆ, ಆಗುದಿಲ್ಲ ಅನ್ಲಿಕ್ಕೆ, ನಾನು ಹೀಗೆ ಇರುವುದು ಅಂತ ತಪ್ಪಿಸಿಕೊಳ್ಳಿಕ್ಕೆ ಬೇಕಾದಷ್ಟು ಅವಕಾಶ ಇದ್ದಾಗ್ಲೂ ಅದು ಯಾವುದನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮತ್ತೆ ಮರಳಿ ರಾಜ್ಯ ಬಾಳುವಂತಹ ಸ್ಥಿತಿಯಲ್ಲಿ ಅವನಿಗೆ ಮನಸ್ಸು ತುಂಬಾ ಖುಷಿಯಾಯಿತು. ಖುಷಿಯಾಗಿ ಅದೇ ಗುಂಗು ವಾಲ್ಮೀಕಿಗಳ ಮನಸ್ಸನ್ನ ಹಬ್ಬಿತ್ತು. ನೋಡಿ, ಆ ಇಡೀ ರಾಮಾಯಣದ ಕಥೆ ಶುರುವಾಗುವುದೇ ಒಂದು ಕುಟುಂಬದ ವ್ಯವಸ್ಥೆಯ ಒಳಗೆ ಅಲ್ಲಿ ಆರಂಭ ಆಗುತ್ತೆ. ಅವನು
ಒಂದು ಜೋಡಿ ಅಕ್ಕಿ, ಕ್ರೌಂಚ ಅಕ್ಕಿ ಅಂತ ಹೇಳ್ತಾರೆ ಅದನ್ನು. ಕ್ರೌಂಚ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅಲ್ಲಿ ಇರುವ ವರ್ಣನೆ ನೋಡಿದ್ರೆ ತಾಮ್ರ ಕುಕ್ಕುಟ, ತಲೆ ಮೇಲೆ ಒಂದು ತಾಮ್ರದ ಬಣ್ಣ ಅಂದ್ರೆ ಸ್ವಲ್ಪ ಕೆಂಪು ಬಣ್ಣದ ಒಂದು ಗರಿ ಇತ್ತು. ಗರಿ ಈ ಕೋಳಿಗಳ ಮೇಲೆ ತಲೆ ಮೇಲೆ ಒಂದು ಹುಂಜಕ್ಕಿರುತ್ತೆ, ಅಂತಹ ಗರಿ ಮೇಲಿನ ಮಾಂಸದ ತುಂಡಿನಿಂದ ಕೂಡಿದ್ದ ಹಕ್ಕಿ. ಇದು ನೋಡಿದ್ರೆ ಕಾಡು ಕೋಳಿ ಅಂತ ಅನ್ಸುತ್ತೆ ಆ ಶಬ್ದಗಳನ್ನ ಗಮನಿಸಿದ್ರೆ. ತುಂಬಾ ಎತ್ತರಕ್ಕೆ ಹಾರದ, ಆದ್ರೆ ಹಾರಿ ಗೆಲ್ಲಿನ ಮೇಲೆ ಓಡಾಡಬಲ್ಲ ಅತ್ಯಂತ ಸುಂದರವಾದ ಎರಡು ಹಕ್ಕಿಗಳು, ಜೋಡಿ ಹಕ್ಕಿಗಳು. ಸಂತೋಷದಿಂದ ಇರುವಾಗ ಒಬ್ಬ ಬೇಟೆಗಾರ ಬಂದು ಗಂಡನ್ನು ಹೊಡೆದ. ನಾವು ಹೇಳ್ತೇವೆ ಗಂಡು ಹಕ್ಕಿಗೆ ಪೆಟ್ಟು ಬಿದ್ದು ಹೆಣ್ಣು ಹಕ್ಕಿ ದುಃಖಪಟ್ಟಿತು. ಇಷ್ಟು ಹೇಳ್ತೇವೆ ವಾಲ್ಮೀಕಿಗಳ ಆ ಕಥೆ ಶುರುವಾಗುವಾಗ ಅವರು ಅದನ್ನು ಕಂಡ ರೀತಿ. ತಂ ಶೋಣಿತ ಪರೀತಾಂಗಂ ಜ್ಯೇಷ್ಠಮಾನಂ ಮಹೀತಲೆ ಭಾರ್ಯಾತು ನಿಹತಂ ದೃಷ್ಟ್ವಾ ರುರಾವ ಕರುಣಾಂ ಗಿರಂ ವಿಯುಕ್ತ ಪತಿನಾಥೇನ ದ್ವಿಜೇನ ಸಹಚಾರಿಣ. ಹೆಂಡತಿ ಹತ್ಲಂತೆ ಗಂಡನನ್ನು ಕಳ್ಕೊಂಡು. ಅಂದ್ರೆ ನಾವು ಪಕ್ಷಿಗಳಲ್ಲಿಯೂ ಅವನು ಯೋಚನೆ ಮಾಡಿದ್ದೇನು ಅಂದ್ರೆ, ಇಬ್ರು ಜೋಡಿ ಇದ್ದಾರೆ ಅಂದ್ರೆ ಏನೋ ಗಂಡು ಹೆಣ್ಣು ಅಂತ ಯೋಚನೆ ಮಾಡ್ಲಿಲ್ಲ. ಗಂಡು ಅಂದ್ರೆ ಗಂಡ, ಹೆಣ್ಣು ಅಂದ್ರೆ ಹೆಂಡತಿ. ಈ ಗಂಡ ಹೆಂಡತಿ ಎಷ್ಟು ಸಂತೋಷವಾಗಿ ತಮ್ಮ ಪಾಡಿಯ ಜೀವನದಲ್ಲಿ ಯಾರಿಗೂ ತೊಂದರೆ ಕೊಡದು ಸಂತೋಷವಾಗಿರುವುದನ್ನ ಈ ಮೂರನೇವನು ಕಂಡು ಕಂಡಲ್ಲಿ ಬಾಣ ಹೊಡೆದು ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವವನಿಗೆ ಒಂದು ಚೂರು ಕರುಣೆ ಇಲ್ಲದೆ ತಮ್ಮ ಪಾಡಿಗೆ ತಾವು ಕುಟುಂಬದ ಸುಖವನ್ನು ಅನುಭವಿಸ್ತಾ ಇರುವುದನ್ನ ತಪ್ಪಿಸಿ ಬಿಟ್ಟಲ್ಲ ಇವನು ಅಂತ ವಾಲ್ಮೀಕಿಗಳಿಗೆ ಆ ಚಿತ್ರ ಕಾಣುವಾಗ ಹೇಗೆ ಕಾಣಿಸಿತು ಅಂದ್ರೆ, ಪತಿನಾ ವಿಯುಕ್ತ ಗಂಡನನ್ನ ಕಳೆದುಕೊಂಡ ಭಾರ್ಯ ಹೆಂಡತಿ. ನಾವು ಆ ಶಬ್ದವನ್ನ ಅಕಸ್ಮಾತ್ ಕನ್ನಡದಲ್ಲಿ ಅನುವಾದ ಮಾಡುವಾಗ ನಾವು ಹೆಂಡತಿ ಹಕ್ಕಿ ಅಂತ ಅನುವಾದ ಮಾಡುವುದಿಲ್ಲ, ಆಗುದು ಹೇಳುವುದು ಕಷ್ಟ ಆಗುತ್ತೆ. ಆದ್ರೆ ವಾಲ್ಮೀಕಿಗಳು ಅದನ್ನ ಹೇಳುವಾಗ ಹೆಂಡತಿ ಹಕ್ಕಿ ಗಂಡು ತನ್ನ ಗಂಡ ಹಕ್ಕಿಯನ್ನು ಕಳ್ಕೊಂಡದ್ದನ್ನು ನೋಡಿ ತುಂಬಾ ವಿಲಪಿಸಿ ನೆತ್ತರಿನಿಂದ ಕೂಡಿದ್ದ ಆ ಗಂಡನ ಶರೀರದ ಮೇಲೆ ಬಿದ್ದು ವಿಲವಿಲನೆ ಒದ್ದಾಡುವುದು ಶುರು ಮಾಡಿತು. ತಡಿಲಿಕ್ಕಾಗಲಿಲ್ಲ ಅವರಿಗೆ. ಒಂದು ಜೋಡಿಯನ್ನ ನಾವು ಸೇರಿಸುವುದಕ್ಕೆ ಪ್ರಯತ್ನಿಸಬೇಕು ಹೊರತು ಒಡೆಯುವುದಕ್ಕೆ ಪ್ರಯತ್ನಿಸುವುದಲ್ಲ. ಇದು ಒಂದು ಲೋಕದ ಆ ಕಾಲದ ಅನಧಿಕೃತ ನಿಯಮ. ಯಾವ ಕಾಲಕ್ಕೂ ಕೂಡ ಇಬ್ಬರನ್ನ ಸೇರಿಸುವ ಬೇಟೆಯಲ್ಲೂ ನಿಯಮ ಇದೆ. ಬೇಟೆಯಲ್ಲಿ ಗಂಡು ಹೆಣ್ಣು ಒಟ್ಟಿಗಿದ್ದಾಗ ಅದನ್ನು ಹೊಡಿಲಿಕ್ಕಿಲ್ಲ. ಅಥವಾ ಒಂದು ಮಕ್ಕಳನ್ನ ಕಾಪಾಡ್ತಾ ಇರುವಂತ ಅಂದ್ರೆ ಸಣ್ಣ ಮರಿಗಳು, ಸಣ್ಣ ಆ ತಾಯಿಯ ರಕ್ಷೆಯಲ್ಲೇ ಬೆಳಿಬೇಕಾದ ಮರಿಗಳನ್ನ ಹೊತ್ತುಕೊಂಡು ತಾಯಿ ಸಾಕ್ತಾ ಇದ್ರೆ ಅದನ್ನ ಬೇಟೆಯಾಡುವ ಹಾಗಿಲ್ಲ. ಅಂದ್ರೆ ಯಾವುದನ್ನೂ ಬೇಟೆಯಾಡುವ ಹಾಗಿಲ್ಲ, ಆದ್ರೆ ಕೆಲವೊಂದು ಸರ್ತಿ ಅವುಗಳು ನಾಡಿನ ಒಳಗೆ ಬಂದು ಬೆಳೆ ಹಾಳು ಮಾಡಿ ಇನ್ನೇನಾದ್ರೂ ತೊಂದರೆ ಮಾಡುವ ಪ್ರಸಂಗ ಬಂದಾಗ ಬೇಟೆಯಾಡಲಿಕ್ಕೆ ಅವರಿಗೆ ಎರಡು ಕಾರಣಕ್ಕಾಗಿ, ಅದು ಮೋಜಲ್ಲ. ಒಂದು, ಅವರ ಶಸ್ತ್ರಾಸ್ತ್ರಗಳ ಪ್ರಯೋಗದ ವಿಷಯದಲ್ಲಿ ಅವರಿಗೆ ನೈಪುಣ್ಯವನ್ನು ಸಂಪಾದಿಸುವುದಕ್ಕೆ ಇರುವ ಒಂದು ದಾರಿ, ಮತ್ತೆ ಅದನ್ನು ಅವರು ಆಹಾರವಾಗಿ ಅದನ್ನೇ ಸ್ವೀಕರಿಸ್ತಾ ಇದ್ರು. ಅದರಿಂದಾಗಿ ಆ ಪದಾರ್ಥವನ್ನ ಕೊಂದ ಮೇಲೆ ಅದನ್ನ ತಮ್ಮ ಆಹಾರವಾಗಿ ಬಳಸ್ತಾ ಇದ್ರು. ಈ ಕಾರಣಕ್ಕಾಗಿ ಅವರಿಗೆ ಬೇಟೆ ಅನ್ನೋದು ಎಲ್ಲೋ ಆಗಿತ್ತು ಒಂದು ಕಾಲದಲ್ಲಿ ಕ್ಷತ್ರಿಯರಾದವರಿಗೆ. ಹಾಗೆ ಇವನು ಅಥವಾ ಬೇಟೆಯಾಡುವನು ಅಂದ್ರೆ ಅವನು ಹೊಟ್ಟೆ ಪಾಡು, ಮಾಂಸವನ್ನೇ ಆಶ್ರಯಿಸಿ ಜೀವಿಸುವವನು. ಆದ್ರೆ ಅವನು ಹೊಡೆದ ಆ ಪೆಟ್ಟಿಗೆ ಜೊತೆಯಾಗಿರುವಂತಹ ಜೋಡಿಯನ್ನ ಸಂಹರಿಸಿದ್ದಕ್ಕಾಗಿ ಕೋಪಗೊಂಡು, ಮಾನುಷಾದ ಪ್ರತಿಷ್ಠಾಂತ್ವ ಮಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹ್ ಕಾಮ ಮೋಹಿತಂ ಅಂತ ಶಪಿಸಿದ ಆ ಬೇಡನನ್ನ. ಜೋಡಿಯಾಗಿದ್ದ ಹಕ್ಕಿಗಳಲ್ಲಿ ಆ ಗಂಡನ್ನ ಕೊಂದು ಹೆಣ್ಣಿನ ವ್ಯಥೆಗೆ ಕಾರಣನಾದ ನೀನು ಸಾವಿರಾರು ವರುಷಗಳ ಕಾಲ ಹೀಗೆ ದುಃಖದ ಮಡುವಿನಲ್ಲಿ ಬೀಳುವಂಥವನಾಗು ಅಂತ ಅವನನ್ನ, ನಿನಗೆ ಶ್ರೇಯಸ್ಸಾಗುವುದಿಲ್ಲ, ನೀನು ಈ ರೀತಿ ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ ಅಂತ ಶಪಿಸಿದ. ಇದು ಒಟ್ಟು ನಡೆದ ಪ್ರಸಂಗ. ರಾಮಾಯಣ ಉಗಮ ಆಗುವಾಗಲೇ ಒಂದು ಸಂತೋಷದಿಂದ ಇದು ಕುಟುಂಬಕ್ಕೆ ತೊಂದರೆ ಆದಾಗ ಆ ಕುಟುಂಬದಲ್ಲಿ ಒಂದನ್ನ ಘಾಸಿಗೊಳಿಸಿದ ತಕ್ಷಣವೇ ವಾಲ್ಮೀಕಿಗಳ ಮಾತು ಉದ್ಗಾರವಾಗಿ ಆ ಕೌಟುಂಬಿಕ ಮೌಲ್ಯ ಎಲ್ಲಿ ನಷ್ಟ ಆಗುತ್ತೋ ಆ ತಕ್ಷಣವೇ ಪ್ರತಿಕ್ರಿಯೆ ಅಂತ ಅನ್ನೋದನ್ನ ಕೊಡಬೇಕು ಅನ್ನೋದನ್ನ ವಾಲ್ಮೀಕಿಗಳು ತೋರಿಸಿ ಅವನನ್ನು ಶಪಿಸಿದ್ರು. ಎಷ್ಟಾದ್ರೂ ನಾವು ಕುಟುಂಬದ ವ್ಯವಸ್ಥೆಯನ್ನ ಪರಿರಕ್ಷಿಸುವುದಕ್ಕೆ ಪ್ರಯತ್ನಿಸಬೇಕು ಹೊರತು ಬಿಡುಗಡೆ ಆಗುವುದು ಬೇರೆ ಆಗುವುದು ಎರಡು ನಿಮಿಷದ ಕೆಲಸ. ಆದ್ರೆ ಜೊತೆಯಾಗಿ ಬಹಳ ಕೂಡಿ ಬಾಳುವುದು ಅಂತ ಅನ್ನೋದೇನಿದೆ ಅದು ಮಹಾ ಸಾಹಸದ ಕೆಲಸ, ಮತ್ತು ಪರಸ್ಪರ ಒಬ್ಬರಿಗೊಬ್ಬರಿಗೆ ರಕ್ಷಣೆಯ ಕೆಲಸ. ಅದು ಕುಟುಂಬ ಅಂತಂದ್ರೆ ಒಂದು ರೀತಿಯಲ್ಲಿ ಕಾಡಿಗೆ ಸಿಂಹಗಳು ಬೇಕು ಎನ್ನುವುದು ಹೇಗೋ ಹಾಗೆ, ಸಿಂಹಗಳಿಗೆ ಕಾಡು ಬೇಕು ಅನ್ನೋದು ಹೇಗೋ ಹಾಗೆ. ಕಾಡಿಲ್ಲದೆ ಇದ್ರೆ ಸಿಂಹಗಳಿರುವುದಿಲ್ಲ, ಸಿಂಹಗಳಿಲ್ಲದ್ರೆ ಕಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಮೀನಿಲ್ಲದೆ ಇದ್ರೆ ನೀರು ಇರ್ಲಿಕ್ಕೆ ಸಾಧ್ಯ ಇಲ್ಲ, ನೀರಿಲ್ಲ ಅಂದ್ರೆ ಮೀನಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ.
ಮೀನು ಏನ್ ಮಾಡುತ್ತೆ, ನೀರಿನಲ್ಲಿರುವ ಕೊಳೆಯನ್ನೆಲ್ಲ ಶುದ್ಧಿ ಮಾಡಿ ನೀರನ್ನ ಪರಿಶುದ್ಧಗೊಳಿಸುತ್ತೆ. ಹಾಗೆ ಪರಸ್ಪರ ಕುಟುಂಬ ಅಂತ ಅನ್ನೋದು ಪೋಷ್ಯ ಪೋಷಕ ಭಾವದಿಂದ ಅದರಲ್ಲಿ ಹಿರಿಯನಾದವನು ತನ್ನವರನ್ನೆಲ್ಲರನ್ನು ಕೂಡ ಒಂದು ವ್ಯವಸ್ಥೆಯ ಒಳಗೆ ಚೆನ್ನಾಗಿ ಬದುಕುವುದಕ್ಕೆ ಬೇಕಾದಂತೆ ನಡೆಸುವುದೇನಿದೆ ಅದು ಒಂದು ಕುಟುಂಬ ಅಂತ ಲೆಕ್ಕ. ಆ ಕುಟುಂಬದ ವ್ಯವಸ್ಥೆಯನ್ನ ರಾಮನ ಕಥೆ ಆರಂಭ ಆಗುವುದೇ ಇಂತಹ ಒಂದು ಪ್ರಸಂಗದಿಂದ ಅನ್ನೋದಕ್ಕೋಸ್ಕರ ವಾಲ್ಮೀಕಿಗಳ ಹುಟ್ಟೆ ಕಥೆಯ ಹುಟ್ಟೆ ಒಂದು ಕುಟುಂಬದ ವ್ಯವಸ್ಥೆ ಹಾಳಾದದ್ದನ್ನ ಆಕ್ಷೇಪಿಸಿ ವಾಲ್ಮೀಕಿಗಳು ಗುಂಗು ಹತ್ತಿತ್ತವರಿಗೆ ನೋಡಿ, ಅವರು ಶಾಪ ಕೊಡಬೇಕು ಅಂತ ಬಾಯಿ ತೆಗೆದಾಗ ಅದು ಶ್ಲೋಕವಾಗಿ ಬಿಟ್ಟಿತ್ತು. ಅವರಿಗೆ ಒಳಗಾದದ್ದು ಶೋಕ. ಅವ್ರು ಹೇಳ್ತಾರೆ, ಶೋಕ ಶ್ಲೋಕತ್ವ ಆಗತಃ, ಇದೇನಿದು, ನನಗೆ ಒಳಗಿನಿಂದ ನೋವಾಯಿತು, ಆದ್ರೆ ಆ ನೋವಿನಿಂದ ಒಂದು ಒಳ್ಳೆಯ ಅಕ್ಷರಗಳಿಂದ ಕೂಡಿದ ಚೆನ್ನಾಗಿರುವ ಪದ್ಯಬದ್ಧವಾದ ಒಂದು ಮಾತು ನನ್ನಿಂದ ಹೊರಟಿತು. ಮಾನಿಷಾದ ಪ್ರತಿಷ್ಠಾಂತ್ವ ಮಗಮ ಶಾಶ್ವತಿ ಸಮಾಹ್ಯಕ್ರೋಚ ಮಿಥುನಾಧೇಕ ಮವಧೀ ಕಾಮ ಮೋಹಿತಂ. ಅಬ್ಬಾ ಎಷ್ಟು ಚೆನ್ನಾಗಿದೆ ಈ ಸಾಲು ಅಂತ ಯೋಚನೆ ಮಾಡಿ ಅದೇ ಗುಂಗಿನಲ್ಲಿ ಹೊರಡುವಾಗ ಅವರ ಶಿಷ್ಯ ಆ ಗುರುಗಳು ಹೇಳಿದ್ದನ್ನು ಒಂದೇ ಸಲ ಹೇಳಿದ್ದು, ಶಿಷ್ಯ ಅಷ್ಟು ಪಕ್ಕ ಅದನ್ನ ಬಾಯ್ಪಟ ಮಾಡಿ ಆಗಿದೆ, ಅದನ್ನು ವಾಪಸ್ ಅವ್ರ ಹತ್ರ ಹೇಳಿದ. ತುಂಬಾ ಖುಷಿ ಆಯ್ತು ವಾಲ್ಮೀಕಿಗಳಿಗೆ, ಆ ನೀನು ವಾಪಸ್ ಇದನ್ನು ಹೇಳಿದ್ರೆ ನಂಗೆ ಇನ್ನೂ ಕೇಳಿ ಖುಷಿ ಆಗ್ತಾ ಇದೆ. ಅದು ರಾಮನ ಕಥೆಯೂ ತಲೆಯಲ್ಲಿತ್ತು. ಆ ಹಾಡಿನ ಒಂದು ಈ ಹಾಡು ಬರೆಯುವವರಿಗೆ ಈ ಭಾವನೆ ಏನು ಅಂತ ಅರ್ಥ ಆಗುತ್ತೆ. ಹಾಡು ಹುಟ್ಟಬೇಕದು, ಅದು ಕಷ್ಟಪಟ್ಟು ಬರೆಯುವುದಲ್ಲ. ಬೇಂದ್ರೆ ಅವ್ರ ಹತ್ರ ಯಾರೊಬ್ಬ ಹುಡುಗ ಬಂದು ಒಂದು ಪುಸ್ತಕದಲ್ಲಿ ನಾನು ಇಷ್ಟು ಪದ್ಯ ಬರ್ತಿದ್ದೇನೆ ಓದಿ ಅಂತ ಹೇಳಿ ಟೇಬಲ್ ಮೇಲೆ ಇಟ್ಟು ಹೋಗಿದ್ನು. 2 ದಿವಸ ಆದ್ಮೇಲೆ ಬಂದಂತೆ, ಬಂದ್ರೆ ಅದು ಟೇಬಲ್ ಮೇಲೆ ಅವನಿಗೆ ಯಾವ ಆಂಗಲ್ ಅಲ್ಲಿ ಇಟ್ಟಿದ್ದಾನ ಅದೇ ರೀತಿ ಇತ್ತಂತೆ. ಅವನಿಗೆ ಏನಂತರ ಬೇಜಾರು ಆಯ್ತು, ಏನು ಬೇಂದ್ರೆ ಅವ್ರೆ ನಿಮ್ಮ ಹತ್ರ ನಾನು ಇಟ್ಟು ಹೋಗಿದ್ದು ಓದಿ ನೋಡಿ ನನಗೊಂಚೂರು ಇದರಲ್ಲಿ ಏನಾದ್ರೂ ಸರಿ ತಪ್ಪುಗಳ ತಿದ್ದುಪಡಿಯನ್ನು ಹೇಳ್ತೀರಿ ಅಂತ ಭಾವಿಸಿ ನಾನು ನಿಂತರೆ, ನೀವು ಏನು ಎಷ್ಟು ಕಷ್ಟಪಟ್ಟು ಬರೆದಿದ್ದೆ ನಾನು, ನೀವು ಒಂದು ಚೂರು ನೋಡ್ಲಿಲ್ಲ ಅದನ್ನ, ತುಂಬಾ ಬೇಜಾರಾಯ್ತು. ಅಲ್ಲಪ್ಪ ನೀನೇ ಕಷ್ಟಪಟ್ಟು ಬರೆದ್ರೆ ನಾನು ಹೇಗಪ್ಪ ಅದನ್ನ ಕಷ್ಟಪಟ್ಟು ಓದ್ಲಿ, ಅದು ಇಷ್ಟಪಟ್ಟು ಖುಷಿಯಿಂದ ಬರಬೇಕು. ಪದ್ಯ ಅಂತಂದ್ರೆ ಅದು ಎಲ್ಲಿಂದಲೋ ಒಂದಿಷ್ಟು ಲೆಕ್ಸಿಕಲ್ ಮೀನಿಂಗ್ ಅನ್ನು ಹುಡುಕಿ ಡಿಕ್ಷನರಿಗಳನ್ನು ಹುಡುಕಿ ಪದಗಳನ್ನ, ಅದು ಪ್ರಾಸದ ಪ್ರಸವ ಅಲ್ಲ, ಒಂದಿಷ್ಟು ಶಬ್ದಗಳನ್ನ ಸುಮ್ಮನೆ ಹುಡುಕಿ ಜೋಡಿಸಿ ಹಾಕುವುದಲ್ಲ, ಅದು ಭಾವನೆಗಳ ಒಳಗಿನ ಪ್ರಸವ ವೇದನೆ. ಸಹಜವಾಗಿ ಒಂದು ಹೆಣ್ಣು 9 ಹೊತ್ತು ನಿಂತ ನಂತರ ತಡೆಯಲಾರದೆ ಅದನ್ನು ಹೊರಕ್ಕೆ ಹಾಕ್ತಾಳಲ್ವಾ, ಹಾಗೆ ಗುಂಗಿನಿಂದ ಆ ವಿಷಯ ಪದ್ಯ ರೂಪದಲ್ಲಿ ಬರಬೇಕಪ್ಪ ಅಂತ ಅವರು ಹೇಳಿದ ಹಾಗೆ ಕೊನೆಗೊಂದು ಕೇಳಿದಂತೆ. ಅಲ್ಲ ಕವಿ ಆಗ್ಬೇಕಾದ್ರೆ ಎಷ್ಟು ಪದ್ಯ ಬರೀಬೇಕು? ಅದಕ್ಕೆ ಅವ್ರು ಹೇಳಿದಂತೆ, ಒಂದು ಹೆತ್ತರು ತಾಯಿಯೇ, 10 ತಾಯಿಯೇ ಅಂತ. ತಾಯಿ ಆಗ್ಲಿಕ್ಕೆ ಎಷ್ಟು ಹೆರ್ತಾಳೆ ಅನ್ನೋದು ಮುಖ್ಯ ಅಲ್ಲ, ಹೆರ್ತಾಳೆ ಅನ್ನೋದೇ ಮುಖ್ಯ. ಅದರಿಂದಾಗಿ ನೀನು ಒಂದು ಪದ್ಯ ಬರೆದ್ರು ಕವಿನೆ, ಆದ್ರೆ ಅದು ಬರೆಯುವುದು ಅಂತ ಆಗ್ಬಾರ್ದು, ಹೆರುವುದು ಅಂತ ಆಗ್ಬೇಕು, ಸಹಜ ಪ್ರಸವ ಆಗಬೇಕು, ಅಬ್ನಾರ್ಮಲ್ ಆಗ್ಬಾರ್ದು ಅಂತ ಅರ್ಥ. ಸಿಸರಿಯನ್ ಆಗ್ಬಾರ್ದು, ಅದು ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತ. ಹಾಗಾಗಿ ನಾರ್ಮಲ್ ಡೆಲಿವರಿ ಅಂತನ್ನುವಂತ ಸ್ಥಿತಿಯಲ್ಲಿ ಗುಂಗನ್ನ ಹಚ್ಚಿಕೊಂಡು ಕೂತಿದ್ದಾರೆ ವಾಲ್ಮೀಕಿಗಳು. ಬೆಳಗಾದ್ರೆ ರಾತ್ರಿ ಆದ್ರೆ ಅದೇ ಗುಂಗು ತಲೆ ಒಳಗೆ ಹಾಡಿನ ರೂಪದಲ್ಲಿ ಒಳಗಿನಿಂದ ಮಾರ್ಪಾಡಾಗ್ತಾ ಇದೆ. ಸೊ ಆ ಕಥೆಯೆಲ್ಲ ಒಂದಕ್ಕೊಂದು ಹೊಂದಿಕೊಂಡು ಬರ್ತಾ ಇದೆ. ಈ ಹುಡುಗ ಶಿಷ್ಯ ಅವರನ್ನ ಬಹಳ ಹಿಂದಿನಿಂದ ಅನುಸರಿಸಿಕೊಂಡು ಬರ್ತಾ ಇದ್ದಾನೆ. ಬರುವಾಗ ಭರದ್ವಾಜಸ್ತತ ಶಿಷ್ಯೋ ವಿನೀತ ಶ್ರುತವಾನ್ ಗುರೋಹ ಕಲಶಂ ಪೂರ್ಣಮಾದಾಯ ಪೃಷ್ಠತೋ ನುಜಗಾಮಹ. ಅಂದ್ರೆ ಗುರು ಶಿಷ್ಯರು ಒಂದು ಕುಟುಂಬವೇ. ಭರದ್ವಾಜ ಅನ್ನುವ ಶಿಷ್ಯ ಗುರುಗಳ ಈ ಗುಂಗನ್ನ ಕಂಡು ಅವನು ಆನಂದ ತುಂದಿಲನಾಗಿ ಅವ್ರು ಏನ್ ಹೇಳ್ತಿರ್ತಾರೋ ಅದನ್ನೆಲ್ಲ ತಕ್ಷಣವೇ ತಾನು ಮನದಟ್ಟು ಮಾಡ್ಕೊಳ್ತಿದ್ದ. ಇವಾಗದ ಹಾಗೆ ನಮ್ಗೇನು ಅಂದ್ರೆ ಒಂದು ಪದ್ಯ ರಚನೆ ಆಗುದು ಅಂದ್ರೆ ಅದನ್ನ ಬರೆಯುವುದು ಅಂತ ಅರ್ಥ. ಬರೆಯುವುದಲ್ಲ, ಅದು ತಲೆಯೊಳಗೆ ರಚನೆಯಾಗಿ ಕೂತಿರ್ಬೇಕು. ಪ್ರಾಚೀನರ ಗ್ರಂಥದ ರಚನೆ ಕುರಿತಾದವರ ಮಾತೇನು ಅಂದ್ರೆ ಸ್ಮರಣಂ ಗ್ರಂಥ ಕೃತಿ. ವಾಲ್ಮೀಕಿಗಳು ಎಲ್ಲೂ ಬರೆದಿಡ್ಲಿಲ್ಲ, ಅದು ತಲೆಯೊಳಗೆ ಮಾರ್ಪಾಡಾಗಿ ರೆಡಿಯಾಗಿ ಕೂತಾಗಿತ್ತು. ಕೂತದ್ದನ್ನ ಫಸ್ಟ್ ಟೈಮ್ ಅವರು ಲವಕುಶರಿಗೆನೆ ಬೋಧಿಸಿದ್ದು, 24,000 ಶ್ಲೋಕಗಳಿಂದ ಕೂಡಿ ಅದನ್ನ ಅಷ್ಟನ್ನು ಬೋಧಿಸಿದ್ರು. ಬೋಧಿಸಿದಾಗ ಅವ್ರು ಎಂತ ಶಿಷ್ಯರು ಅಂದ್ರೆ ಏಕಸಂಧಿಗ್ರಾಹಿಗಳು. ನಮ್ಗೆ ಎರಡು ವಾಕ್ಯ ಹೇಳಿದ್ರೇನೆ ಅದ್ರ ಆಚೆಯ ವಾಕ್ಯ ಯಾವುದು ಈಚೆ ವಾಕ್ಯ ಯಾವುದು ಅಂತ ಮರ್ತೋಗುತ್ತೆ. ಅಂತ ಅದರಲ್ಲಿ ಅಷ್ಟೂ ಶ್ಲೋಕಗಳನ್ನ ಒಂದು ಬಾರಿ ಕಿವಿಗೆ ಹಾಕಿಸಿಕೊಂಡ ಮರುಕ್ಷಣದಲ್ಲಿ ಮತ್ತೊಮ್ಮೆ ಅದನ್ನ ಮರು ಉಚ್ಚರಿಸುವಂತಹ ಸಾಮರ್ಥ್ಯ ಪಡೆದವರಾಗಿ ಅಷ್ಟನ್ನು ಅವ್ರು 24,000 ಶ್ಲೋಕಗಳನ್ನ ಧಾರಣೆ ಮಾಡಿ
ಒಂದು ಸ್ಟೇಜ್ ಅರೇಂಜ್ ಮಾಡಿದ್ರು. ಎಲ್ಲ ಆ ಕಾಲದ ಪರಿಸರದಲ್ಲಿದ್ದ ಋಷಿ ಮುನಿಗಳನ್ನೆಲ್ಲ ಕರೆದು ಇಡೀ ರಾಮಾಯಣದ ಕಥೆಯನ್ನ ಅವರ ಮುಂದೆ ಪ್ರಸ್ತಾವ ಮಾಡಿದ್ರು. ಋಷಿಗಳು ಆ ರಾಮನ ಕಥೆಯನ್ನ ಕೇಳಿ ಒಂದು ಇಡೀ ಕಥೆ ತಮ್ಮ ಕಣ್ಣ ಮುಂದೆ, ಇವರು ಬರೀ ಹಾಡಿದ್ದಷ್ಟೇ, ಅದು ಹಾಡಿದ ರೀತಿಯನ್ನು ಕೂಡ ಬಹಳ ಚೆನ್ನಾಗಿ ಹೇಳ್ತಾರೆ. ಒಂದು ಚೂರು ಶ್ರುತಿ ತಪ್ಪದೆ, ಲಯ ಜಾರದೆ, ಕೇಳುವವರಿಗೆ ಮನಸ್ಸಿನ ಅಲ್ಲೇ ತಲ್ಲೀನವಾಗಿ ಇರುವಂತೆ ಅಷ್ಟು ಹೊತ್ತು ಬಿಡದೆ ಹಾಡಿದ್ದನ್ನ ಕೇಳಿ ಅವರ ವಸ್ತುತಃ ಋಷಿಗಳು ಅಂದ್ರೆ ಅವರಂತಹ ಸಂಪತ್ ಭರಿತವಾದ ಬದುಕನ್ನು ನಡೆಸುವವರಲ್ಲ. ಒಬ್ಬರ ಹತ್ರ ಅವರ ಚಾಪೆ ಎರಡಿತ್ತು, ಅವರಿಗೊಂದು ಚಾಪೆ ಇಟ್ಕೊಂಡು ಇನ್ನೊಂದು ಹೊಸ ಚಾಪೆ ಹೊಸೆದು ಇಟ್ಕೊಂಡು ಬಂದಿದ್ದಾರೆ. ಈ ಹುಡುಗರು ಇಷ್ಟು ಚೆನ್ನಾಗಿ ಹೇಳುದು ನೋಡಿ, ಅವರಿಗೆ ಎಂತ ಇಟ್ಕೊಂಡಿದ್ದ ಚಾಪೆಯಲ್ಲಿ ಒಂದು ಚಾಪೆಯನ್ನು ತೆಗೆದುಕೊಟ್ರಂತೆ. ಇನ್ನೊಬ್ರು ಅವರು ಹೊದಿಲಿಕ್ಕೆ ಅಂತ ಇನ್ನೊಂದು ಉತ್ತರಿಯ ತಂದಿದ್ರು, ಅವ್ರು ಉತ್ತರಿಯ ಕೊಟ್ರಂತೆ. ಒಬ್ರು ಅವ್ರ ಕೈಯಲ್ಲಿ ಅಲ್ಲೊಂದು ಹಣ್ಣು ಸಿಗುತ್ತೆ, ಆ ಹಣ್ಣು ಒಂಥರ ಗಿಂಡಿ ತರ ಇರುತ್ತೆ, ಅದ್ರೊಳಗೆ ಹಣ್ಣಿನ ಒಳ ತಿರುಳು ತೆಗೆದ್ರೆ ಅದೊಂದು ನೀರ್ ಇಟ್ಕೊಳ್ಳಿಕ್ಕೆ ಪಾತ್ರೆ ತರ ಇರುತ್ತೆ, ಅದು ಗಿಂಡಿ ತರನೇ ಇರುತ್ತೆ. ಅಂದ್ರೆ ಒಂದು ಬಾಯಿ ಸೈಡಿನಲ್ಲಿ ಒಂದು ಸಣ್ಣ ತೂತಿನ ತೊಟ್ಟಿನ ಹಾಗಿರುತ್ತೆ, ಅದರಲ್ಲಿ ನೀರು ಬೀಳುತ್ತೆ. ಅಂತಹ ಮರದಲ್ಲಿ ಸಹಜವಾಗಿ ಸಿಗುವ ಹಣ್ಣಿನ ಗಿಂಡಿ ಕೈಯಲ್ಲಿ ಇಟ್ಕೊಂಡು ಅವರು ನಮ್ಮ ನಿತ್ಯದ ಅನುಷ್ಠಾನಕ್ಕೆ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ರೆ ಇದನ್ನ ನೋಡಿ ಆ ಗಿಂಡಿಯನ್ನೇ ಅವ್ರಿಗೆ ಕೊಟ್ರಂತೆ. ಇನ್ನೊಬ್ಬ ಇನ್ನೂ ಏನೂ ಇಲ್ಲ, ಅವನ ಹತ್ರ ಒಂದು ಕೌಪಿನ ಎಕ್ಸ್ಟ್ರಾ ಇತ್ತಂತೆ, ಮಗುವಿಗೆ ಆ ಕೌಪಿನವನ್ನೇ ಕೊಟ್ಟಂತ. ಹೀಗೆ ಪ್ರತಿ ಋಷಿಗಳು ಕೂಡ ಈ ಮಕ್ಕಳಿಗೆ ನಾವು ಏನು ಇಂಥ ಒಂದು ಕುಟುಂಬದ ಸಮೃದ್ಧತೆಯನ್ನ ಪರಿಚಯ ಮಾಡುವ ಕಾವ್ಯವನ್ನ ಮಕ್ಕಳು ಹೇಳಿದ್ದಾರೆ ಅಂತಂದ ಮೇಲೆ ಇದಕ್ಕೆ ನಾವೇನಾದ್ರೂ ಕೊಡದೆ ಹೋದ್ರೆ ತಪ್ಪಾಗುತ್ತೆ ಅಂತ ಯೋಚಿಸಿ ಅಷ್ಟು ಪ್ರೀತಿಯಿಂದ ಕಣ್ಣೀರು ಹಾಕಿ ಇದಕ್ಕೆ ಮಾತಿಲ್ಲ, ಇದು ಕೇಳುತ್ತಾ ಮೈ ಮರೆಯುವ ಕಾರ್ಯಕ್ರಮ ಅಷ್ಟೇ ಅಂತ ವಾಲ್ಮೀಕಿಗಳನ್ನ ಎಲ್ಲರೂ ಸಂತೋಷದ ಹುಡುಗರು ಹಾಗೇ ಹಾಡಿದ್ದಾರೆ, ನೀವು ಕೂಡ ಹಾಗೆ ರಚನೆ ಮಾಡಿದ್ದೀರಿ, ನಿಮಗೆ ಅನಂತ ಕೃತಜ್ಞತೆಗಳು ಅಂತ ಹೇಳಿ ಹೊರಟ್ರಂತೆ ವಾಲ್ಮೀಕಿಗಳಿಗೆ. ಅಬ್ಬ, ಈಗ ಸಮಾಧಾನ ಆಯ್ತಂತೆ. ಬರ್ದಾಗ ಖುಷಿಯಾಗ್ಲಿಲ್ಲ ಅವರಿಗೆ, ಬರ್ದದ್ದನ್ನ ಒಬ್ಬ ಕೇಳಿ ಆ ಚೆನ್ನಾಗಿದೆ, ಅಮ್ಮನಿಗೆ ಅಡಿಗೆ ಮಾಡುವಾಗ ಸ್ಮೆಲ್ ಬರುತ್ತೆ ಎಲ್ಲ ಗೊತ್ತಿರುತ್ತೆ ಚೆನ್ನಾಗಿದೆ ಅಂತ ಖುಷಿಯಾಗಿರುತ್ತೆ ಅವಳಿಗೆ. ಆದ್ರೆ ಮನೆಯಲ್ಲಿ ಊಟ ಮಾಡಿದ ಯಜಮಾನನು ಮಕ್ಕಳು ತಿಂದ ಮೇಲೆ ಒಂದು ಸರ್ತಿ ಬೇರೆ ನೊಬೆಲ್ ಪ್ರೈಸ್ ಕೊಡುವುದು ಬೇಡ, ಅಡಿಗೆ ಚೆನ್ನಾಗಿದೆ ತುಂಬಾ ರುಚಿಯಾಗಿದೆ ಅಂತ ಬಾಯಿ ತುಂಬಾ ಹೇಳಿದ್ರೆ ಅದಕ್ಕಿಂತ ಮತ್ತೆ ಪ್ರತ್ಯೇಕವಾದ ಸಮ್ಮಾನ ಬೇಕಿಲ್ಲ. ನಾವು ಉಪ್ಪು ಕಮ್ಮಿ ಇದೆ, ಖಾರ ಜಾಸ್ತಿ ಇದೆ, ಅದು ಚೂರು ಬಿಸಿ ಆಗ್ಬೇಕಿತ್ತು, ಸ್ವಲ್ಪ ಕೆಂಪು ಜಾಸ್ತಿ ಆಯ್ತು ಅಂತ ಆಕ್ಷೇಪ ಮಾಡ್ಲಿಕ್ಕೆ ಬೇಕಾದಷ್ಟು ಶಬ್ದಗಳಿವೆ. ಆದ್ರೆ ಅದರಲ್ಲಿರುವ ಸಹಜವಾದ ಸಂತೋಷದ ಭಾವವನ್ನು ವ್ಯಕ್ತಪಡಿಸಲಿಕ್ಕೆ ನಮ್ಮ ಹತ್ರ ಪದಗಳಿಲ್ಲ ಅನ್ನುವ ತಪ್ಪನ್ನ ಮಾಡಬಾರದು ಅನ್ನುವ ಹಾಗೆ ಆ ಋಷಿಗಳೆಲ್ಲರೂ ಕೂಡ ವಾಲ್ಮೀಕಿಗಳ ಆ ಪಾಕವನ್ನ, ಅವರು ರಚನೆ ಮಾಡಿದ ರಾಮಾಯಣದ ರಸಪಾಕವನ್ನ ಉಂಡದಕ್ಕಾಗಿ ಹೊಟ್ಟೆ ತುಂಬಿತು, ಮನಸ್ಸು ತುಂಬಿತು, ಎದೆ ತುಂಬಿತು, ಬದುಕು ತುಂಬಿತು ಅನ್ನುವ ಹಾಗಿನ ಕಥೆಯನ್ನ ನೀವು ನಿರ್ಮಾಣ ಮಾಡಿಕೊಟ್ಟಿದ್ದೀರಿ ಅಂತ ಹೇಳಿ ಸಂತೋಷಪಟ್ಟರು ಅಂತ ಆ ಕಥೆಯ ಉಗಮದ ಕಥೆ ಬರುತ್ತೆ. ಕಥೆ ಶುರುವಾಗುವುದು ಅಯೋಧ್ಯೆಯಿಂದ. ಅಯೋಧ್ಯೆ ಅನ್ನುವ ಶಬ್ದದ ಹೆಸರು ಬರುವುದೇ, ಯಾವ ವ್ಯಕ್ತಿಯೂ ಕೂಡ ಯುದ್ಧ ಮಾಡಿ ಗೆಲ್ಲುವ ಸಾಧ್ಯತೆ ಇಲ್ಲದ್ದು. ಅಯೋಧ್ಯೆ ಅಂದ್ರೆ ಇಲ್ಲಿ ತನಕ ಯಾರಿಗೂ ಕೂಡ ಅದರ ಮೇಲೆ ತಮ್ಮ ಹಿಡಿತವನ್ನ ಸಾಧನೆ ಮಾಡ್ಲಿಕ್ಕಾಗಿಲ್ಲ. ರಾವಣ ಎಂತೆಂಥ ದಿಕ್ಕುಗಳನ್ನೆಲ್ಲ ಗೆದ್ದು ಬಂದವನು, ಅವನ ಅಸಾಧಾರಣ ವ್ಯಕ್ತಿ, ದಶರಥಕ್ಕಿಂತನೂ ಪೂರ್ವದವನು ಅವನೇನು. ರಾಮ ಹುಟ್ಟುವ ಪ್ರಸ ಸಮಯದಲ್ಲಿ ಹುಟ್ಟಿದವನಲ್ಲ ಅವನು, ಅವನು ಪರಶುರಾಮನ ಕಾಲದವನ್ನೇ ಇದ್ದವನು, ಅದಕ್ಕಿಂತ ಹಿಂದೆ ಹೋದ್ರೆ ವಾಮನಾವತಾರದ ಕಾಲದಲ್ಲೂ ಇದ್ದವನು. ಬಲಿಯತ್ರ ಯುದ್ಧಕ್ಕೆ ಹೋಗಿ ವಾಮನಿಂದ ಪೆಟ್ಟು ತಿಂದು ಓಡಿದವ, ಕಾರ್ತವೀರ್ಯ ಅರ್ಜುನನ ಹತ್ರ ಪೆಟ್ಟು ತಿಂದು ಓಡಿದವ. ನಮ್ಗೆ ಈ ಕಥೆಗಳು ಗೊತ್ತಿರುವುದಿಲ್ಲ. ಉತ್ತರಕಾಂಡದಲ್ಲಿ ರಾವಣನ ಸಾಧನೆಯ ಜೊತೆಗೆ ಅವನ ಎಡವಟ್ಟುಗಳನ್ನು ಕೂಡ ಅಲ್ಲಿ ಹೇಳಿ ಎಷ್ಟು ಶಾಪಗಳನ್ನು ಪಡ್ಕೊಂಡಿದ್ದ. ಬಹಳ ಜನ ರಾವಣ ಅಯ್ಯೋ ಎಂಥ ಒಳ್ಳೆಯವನು, ಅವನು ಸೀತೆಯನ್ನು ಯಾವತ್ತೂ ಟಚ್ಚೇ ಮಾಡಲಿಲ್ಲ, ಎಂಥ ಒಳ್ಳೆಯ ವ್ಯಕ್ತಿತ್ವ ಅಂತೆಲ್ಲ ಅವನ ಪರವಾಗಿ ವಕಾಲತ್ತು ವಹಿಸುವವರು ಬಹಳ ಜನ ಇದ್ದಾರೆ. ಅದರ ಕಾರಣ ಏನು ಅಂತ ಇರುವ ಪ್ರಸಂಗವನ್ನು ಉತ್ತರಕಾಂಡ ಸ್ಪಷ್ಟವಾಗಿ ಹೇಳುತ್ತೆ. ಉತ್ತರಕಾಂಡ ಅನ್ನೋದು ನಮಗೆ ಮೊದಲ ಆರು ಕಾಂಡಗಳಲ್ಲಿ ಏನೇನು ಪ್ರಶ್ನೆಗಳು ಉಳಿತಾವೋ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಬರುತ್ತೆ. ಈ ರಾವಣನ ಹಿನ್ನೆಲೆ ಏನು ಅಂತ ಹೇಳುವಾಗ, ವೇದವತಿ ಎನ್ನುವ ಹೆಣ್ಣನ್ನು ಅಪಹರಿಸ್ಲಿಕ್ಕೆ ಹೋಗಿ ಅವಳು ತಾನು ಯೋಗಾಗ್ನಿಯಿಂದ ತನ್ನ ದೇಹವನ್ನು ಸುಡುವಾಗ ಶಾಪ ಕೊಟ್ಟು ಸಾಯ್ತಾಳೆ. ನೀನು ಇನ್ಯಾವುದಾದ್ರೂ ಹೆಣ್ಣನ್ನು ಹೀಗೆ ಬಲಾತ್ಕಾರ ಮಾಡಿ ಅವಳನ್ನು ಪ್ರವೇಶ ಮಾಡುವುದಕ್ಕೆ ಪ್ರಯತ್ನಿಸಿದ್ರೆ ನಿನ್ನ ತಲೆ ಸಾವಿರ ಹೋಳಾಗ್ಲಿ ಅಂತ ಶಪಿಸಿರ್ತಾಳೆ. ಹಾಗಾಗಿ ಅವನು ಎಲ್ಲೂ ಕೂಡ ಯಾರನ್ನು ಬಲಾತ್ಕಾರ ಮಾಡದೆ ನಿಂತಿರ್ತಾನೆ ಹೊರತು ಬಹಳ ಸದುದ್ದೇಶದಿಂದ ಬಹಳ ಎಥಿಕ್ ವ್ಯಕ್ತಿಯಾಗಿ ಸಮಾಜವನ್ನು ಭಾರಿ ಒಂದು ನ್ಯಾಯಯುತವಾದ ಜೀವನದಲ್ಲಿ ನಡೆಸಲಿಕ್ಕೆ ಮಾರ್ಗದರ್ಶನ ಮಾಡುವ ಸ್ಥಿತಿಯಲ್ಲಿ ಏನಿದ್ದವನಲ್ಲ. ಹಾಗಾಗಿ ದಶರಥನ ಆ ಅಯೋಧ್ಯೆಯನ್ನ ರಾವಣನಿಗೆ ಏನು ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಅವನಿಗೆ ಅದೊಂದು ಯೋಚನೆ ಇತ್ತು, ಹೇಗಾದ್ರೂ ಮಾಡಿ ಒಂದು ಜನಕನನ್ನು ಮುಟ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಜನಕನಿಗೆ ಒಂದು ವರ ಇತ್ತು,
ಆ ಹೆಣ್ಣನ್ನ ಅಪಹರಿಸಿಕೊಂಡ್ಲಿಕ್ಕೆ ಹೋಗ್ಲಿಕ್ಕೆ ಆಗದ ಹಾಗೆ ಯಾರೂ ಕೂಡ ಎಳೆದು ಸೀತೆಯನ್ನ ಮದುವೆ ಆಗ್ಲಿಕ್ಕೆ ಆಗಲ್ಲ. ಆ ಧನುಸನ್ನು ಎತ್ತಿದ್ರೆ, ಧನುಸ್ಸಿನ ಪಣವನ್ನ ಪೂರೈಸಿದ್ರೆ ಮಾತ್ರ ಸೀತೆಯನ್ನು ಅವರು ವಿವಾಹವಾಗ್ಲಿಕ್ಕೆ ಆಗುತ್ತೆ. ಅವನು ವಸ್ತುತಃ ಮಹಾಶಿವಭಕ್ತನಾಗಿ ಶಿವಧನುಸ್ಸನ್ನ ಎತ್ತುವಾಗ್ಲೂ ನಾನು ಶಿವಭಕ್ತ ಅಂತ ಹೆಗ್ಗಳಿಕೆಯಿಂದ ತನ್ನನ್ನು ತಾನು ಅಹಂಕಾರದಿಂದ ಹೇಳಿಕೊಂಡ. ಶಿವಭಕ್ತಿ ಅನ್ನೋದು ಬೇಕು, ಆದರೆ ಶಿವಭಕ್ತ ಅಂತ ಹೇಳಿಕೊಳ್ಬೇಕು ಅನ್ನೋದು ಸ್ವಲ್ಪ ಎಚ್ಚರದ ವಿಷಯ. ನಾನೇ ಶಿವಭಕ್ತ, ನನ್ನಷ್ಟು ದೊಡ್ಡ ಶಿವಭಕ್ತ ಇಲ್ಲ ಅಂತನ್ನುವ ಸ್ಥಿತಿಯಲ್ಲಿ ಅವನು ಅದನ್ನು ಎತ್ತಲಿಕ್ಕೆ ಹೋದ, ಅದು ಅವನಿಗೆ ಕೈಗೂಡ್ಲಿಲ್ಲ, ಹಾಗಾಗಿ ವಾಪಸ್ ಹೋಗಿದ್ದ. ಹಾಗಾಗಿ ಮಿಥಿಲಾ ಪಟ್ಟಣ, ಇನ್ನೊಂದು ಕಡೆಯಿಂದ ಅಯೋಧ್ಯೆ, ಇದೆರಡನ್ನು ಅವನಿಗೆ ಸ್ಪರ್ಶಿಸ್ಲಿಕ್ಕೆ ಆಗಿರಲಿಲ್ಲ. ಅಂಥ ಅಯೋಧ್ಯೆಯಲ್ಲಿ ದಶರಥನ ರಾಜ್ಯಭಾರ ಅತ್ಯಂತ ಸುಸಂಗತವಾಗಿ ನಡೆಯುತ್ತಾ ಇತ್ತು. ಅವನಿಗೊಂದು ಕುಟುಂಬ ಇತ್ತು, ಮೂರು ಜನ ಹೆಣ್ಣುಮಕ್ಕಳು, ಕೌಸಲ್ಯ, ಸುಮಿತ್ರ, ಕೈಕೇಯಿ. ಸಹಜವಾಗಿ ಒಂದು ಕುಟುಂಬ ಅಂದಾಗ ಅದರ ಸಂತತಿ ವೃದ್ಧಿಯಾಗಿ ನಾಳೆ ಈ ಇಡೀ ಇಷ್ಟು ದೊಡ್ಡ ವ್ಯವಸ್ಥೆಯ ಆಧಿಪತ್ಯವನ್ನು ವಹಿಸಲಿಕ್ಕೆ ಯೋಗ್ಯನಾದ ಮಗ ಬೇಕು ಅನ್ನುವ ಬಯಕೆ ಇದ್ದದ್ದೇ. ಅದಕ್ಕಾಗಿ ಯೋಚನೆಗೆ ಬಿದ್ದವನು, ಅವನಿಗೊಬ್ಬ ಆಪ್ತ ಸಾರಥಿ ಇದ್ದ. ಅವನು ಸಾರಥಿಯೂ ಹೌದು, ಗೆಳೆಯನೂ ಹೌದು, ಮಂತ್ರಿಯೂ ಹೌದು, ಹಿತೈಷಿಯೂ ಹೌದು. ಒಂದು ಕುಟುಂಬದ ಬಗ್ಗೆ ಎಲ್ಲ ಗೊತ್ತಿದ್ದವನು, ಅವನು ಈ ಕುಟುಂಬದ ಹಿನ್ನೆಲೆಯನ್ನೆಲ್ಲ ಚೆನ್ನಾಗಿ ತಿಳಿದಿದ್ದವನು. ನಮ್ಮ ಮನೆಯಲ್ಲಿ ಅಂಥ ಒಬ್ರು ಹಿರಿಯರು ಯಾವಾಗ್ಲೂ ಇರಬೇಕು, ಅಥವಾ ನಮ್ಮ ಮನೆಗೆ ಸಂಬಂಧಪಟ್ಟ ಹಿರಿಯರ ಹತ್ರ ನಾವು ಯಾವಾಗ್ಲೂ ಒಂದು ಸಂಪರ್ಕದಲ್ಲಿ ಇರಬೇಕು. ಅವ್ರ ನಮ್ಮ ಮನೆಯಲ್ಲಿ ಇದ್ರೆ ಸರಿ, ಇಲ್ಲದೆ ದೂರದಲ್ಲಿದ್ದರೂ ನಮ್ಮ ಎಲ್ಲ ಹಿಂದಿನ ಪರಿಚಯವನ್ನು ಇಟ್ಟುಕೊಂಡವರ ಸಂಪರ್ಕದಲ್ಲಿ ಯಾವಾಗ್ಲೂ ಇರಬೇಕು. ಅದನ್ನು ಒಂದೋ ಕುಲಗುರುಗಳಾಗಿ ವಸಿಷ್ಠರನ್ನ ಸ್ಮರಣೆ ಮಾಡ್ತಾನೆ, ಇಲ್ಲ ಅಂದ್ರೆ ಸುಮಂತ್ರ ಅಂತ ಹೇಳಿ ತನ್ನ ಮಂತ್ರಿಯನ್ನ ನೆನೆಸಿಕೊಳ್ಳುತ್ತಿದ್ದ. ಯಾವುದೇ ಒಂದು ಘಟನೆಯನ್ನ ನಿರ್ಧಾರ ಮಾಡಬೇಕು ಅಂತಂದ್ರೆ, ಏನ್ ಮಾಡ್ಬೇಕು ಅಂದ್ರೆ, ಡಿಸಿಷನ್ ಏನ್ ತಗೊಳ್ಬೇಕು ಅಂತಿದ್ರೆ ಇವರಿಬ್ಬರನ್ನ ಕೇಳ್ತಿದ್ದ. ಸುಮಂತ್ರನಿಗೆ ಗೊತ್ತಾಯ್ತು ಇವನ ಆಲೋಚನೆ ಏನು ಅಂತ. ಅದಕ್ಕೊಂದು ಘಟನೆಯನ್ನ ತಿಳಿಸಿ, ಹಿಂದೆ ಹೀಗೊಂದು ಸನತ್ ಕುಮಾರಾದಿಗಳು ಮಾತಾಡಿದ್ದು ನನಗೆ ಗೊತ್ತು, ನೀನು ಋಷ್ಯಶೃಂಗರನ್ನ ಕರೆಸಿ ಯಜ್ಞ ಮಾಡಿದ್ರೆ ನಿನ್ನ ಕೌಟುಂಬಿಕ ಈ ಪುತ್ರ ಸಂತಾನ ಇಲ್ಲ ಅನ್ನುವ ವ್ಯವಸ್ಥೆಯನ್ನ ಪರಿಹರಿಸುವುದಕ್ಕೆ ಸಾಧ್ಯವಾಗುತ್ತೆ. ವಸುತ ಅವನಿಗೊಬ್ಳು ಮಗಳಿದ್ಲು ಶಾಂತ ಅಂತ. ಆ ಶಾಂತೆಯನ್ನ ತನ್ನ ಅತ್ಯಂತ ಆಪ್ತನಾದ ರೋಮಪಾದ ಅನ್ನೋ ಅಂಗದೇಶದ ರಾಜನಿಗೆ ದತ್ತು ಕೊಟ್ಟಿದ್ದ. ಆ ದತ್ತು ಪಡೆದಂತಹ ಶಾಂತೆಯ ಗಂಡನೇ ಋಷ್ಯಶೃಂಗ. ಆ ಋಷ್ಯಶೃಂಗ ಅಲ್ಲಿಗೆ ಬಂದು ಯಜ್ಞ ಮಾಡಿದ ಫಲವಾಗಿ ಪ್ರಸಾದವನ್ನು ಕೊಟ್ಟದ್ರಿಂದ ಕೈಕೇಯಿಗೆ, ಸುಮಿತ್ರೆಗೆ, ಮೊದಲು ಕೌಸಲ್ಯಗೆ, ಸುಮಿತ್ರೆಗೆ, ಕೈಕೇಯಿಗೆ, ಮತ್ತೆ ಸುಮಿತ್ರೆಗೆ, ಹೀಗೆ ನಾಲ್ಕು ಅಂದ್ರೆ ಒಂದು ಪಾತ್ರೆಯಲ್ಲಿ ಪ್ರಸಾದ ತಂದದ್ದನ್ನ ಮೊದಲು ಕೌಸಲ್ಯಗೆ ಅರ್ಧ ಕೊಡ್ತಾನೆ, ಆ ಅರ್ಧದಿಂದ ಮತ್ತೆ ಅರ್ಧ ತೆಗೆದು ಸುಮಿತ್ರೆಗೆ ಕೊಡ್ತಾನೆ, ಮತ್ತೆ ಆ ಕಾಲು ಉಳಿದದ್ದನ್ನ ತಗೊಂಡು ಹೋಗಿ ಕೈಕೇಯಿಗೆ ಕೊಡುವಾಗ ಯೋಚನೆ ಬಂತು ಅವನಿಗೆ, ಇನ್ನು ಸ್ವಲ್ಪ ಪಾಲು ಮಾಡಿ ಅರ್ಧವೇ ಅದರ ಎಂಟನೇ ಒಂದು ಭಾಗ, ನಮಗೆ ಭಿನ್ನ ರಾಶಿಯ ಪರಿಚಯ ಇಲ್ಲ ಅಂತ ಹೇಳೋರಿಗೆ ರಾಮಾಯಣದ ಈ ಭಾಗವನ್ನು ಓದಿಸ್ಬೇಕು, ಪ್ರಾಚೀನರಿಗೆ ಭಿನ್ನ ರಾಶಿಯ ಪರಿಚಯ ಇತ್ತೋ ಇಲ್ವೋ ಅಂತ. ಅಂದ್ರೆ ಎಂಟನೇ ಒಂದು ಭಾಗವನ್ನ ಕೈಕೇಯಿಗೆ ಕೊಟ್ಟು ಉಳಿದ ಎಂಟನೇ ಒಂದು ಭಾಗವನ್ನ ಮತ್ತೆ ವಾಪಸ್ಸು ಸುಮಿತ್ರೆಗೆ ಕೊಟ್ಟ. ಅರ್ಧಾದರ್ಧಂ ಪ್ರಚಕ್ರಿರೆ, ಅರ್ಧವನ್ನ ಅಂದ್ರೆ ಎರಡನೇ ಒಂದು ಭಾಗ, ಅರ್ಧಾದರ್ಧ ಅಂದ್ರೆ ನಾಲ್ಕನೇ ಒಂದು ಭಾಗ, ಆ ಅರ್ಧದ ಅಂದ್ರೆ ನಾಲ್ಕನೇ ಒಂದು ಭಾಗದ ಅರ್ಧ ಅಂದ್ರೆ ಎಂಟನೇ ಒಂದು ಭಾಗ, ಇದನ್ನ ವಾಪಸ್ಸು ಸುಮಿತ್ರೆಗೆ ಕೊಟ್ಟಿಸಿದ್ರು. ಒಟ್ಟು ನಾಲ್ಕು ಪಾಲಾಯ್ತು, ಅರ್ಧ, ಕಾಲು, ಎಂಟನೇ ಒಂದು, ಎಂಟನೇ ಒಂದು, ಇದಿಡೀ ಸೇರಿದ್ರೆ ಒಂದು ಪೂರ್ತಿ ಪಾಯಸದ ಪಾತ್ರೆಯ ಪ್ರಧಾನ ವಸ್ತು ಆಯಿತು. ಅದೇ ಕ್ರಮದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ನಾಲ್ಕು ಜನ ಹುಟ್ಟಿದ್ರು. ಶುರುವಿಗೆ ಕೊಟ್ಟದ್ದು ಕೌಸಲ್ಯಗಾದ್ರಿಂದಾಗಿ ಮೊದಲು ರಾಮ ಹುಟ್ಟಿದ, ಸುಮಿತ್ರೆಗೆ ಮತ್ತೆ ಕೊಟ್ಟದ್ದಾದ್ರಿಂದಾಗಿ ಲಕ್ಷ್ಮಣ ಹುಟ್ಟಿದ, ಕೈಕೇಯಿಗೆ ಮತ್ತೆ ಕೊಟ್ಟದ್ದಾದ್ರಿಂದಾಗಿ ಭರತ ಹುಟ್ಟಿದ, ಮತ್ತೆ ಸುಮಿತ್ರೆಗೆ ಕೊಟ್ಟದ್ದಾದ್ರಿಂದಾಗ ಮತ್ತೊಂದು ಗರ್ಭದಲ್ಲಿ ಶತ್ರುಘ್ನ ಹುಟ್ಟಿದ. ಹೀಗೆ ನಾಲ್ಕು ಜನ ಮಕ್ಕಳು ಅವನಿಗೆ ಕುಟುಂಬದ ವ್ಯವಸ್ಥೆಯನ್ನ ತುಂಬುವ ಮಕ್ಕಳಾಗಿ ಹುಟ್ಟಿದ್ರು. ಸುಮಾರು ಮಕ್ಕಳು ಬೆಳೆದು ದೊಡ್ಡವರಾದ್ರು ಅಂತ ನೋಡಿ, ಒಂದು ಆಶ್ಚರ್ಯ ಏನು ಅಂದ್ರೆ, ಇಡೀ ರಾಮಾಯಣದಲ್ಲಿ ಬಾಲಕಾಂಡ ಅಂತ ನಾವು ಕರೀತೇವೆ, ಒಟ್ಟು ಏಳು ಕಾಂಡಗಳಿವೆ ನಿಮ್ಗೆ ಗೊತ್ತು, ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ. ಅದರಲ್ಲಿ ಈ ಬಾಲಕಾಂಡ ಅಂದ್ರೆ ನಮ್ಗೆ ಬಾಲ ಅಂದ್ರೆ ಬಾಲ್ಯ, ರಾಮನ ಬಾಲ್ಯ ಅಂತ, ಒಂದೇ ಒಂದು ಘಟನೆ ಇಲ್ಲ ರೀ. ಸೀದ ಕತೆ ಶುರುವಾಗುದು 16 ವರ್ಷ ತುಂಬಿದಾಗ ವಿಶ್ವಾಮಿತ್ರರು ಅವನನ್ನ ಕಾಡಿಗೆ ಕರ್ಕೊಂಡು ಹೋದ ಪ್ರಸಂಗವೇ ಶುರುವಾಗುದು. ಒಂದೇ ಒಂದು ಸಣ್ಣ ಘಟನೆ,
ಆಟ ಆಡ್ತಾ ಇದ್ರು ಅಂತ ಒಂದು ಮಾತು ಬಿಟ್ರೆ ಸುಖವಾಗಿ ಪರಸ್ಪರ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಆಟ ಆಡ್ತಾ ಇದ್ರು. ಲಕ್ಷ್ಮಣ ಹೇಗಿದ್ದ ಅಂದ್ರೆ ಬಹಿಷ್ಠರ, ಹೊರಗೆ ಪ್ರಾಣ ಇದ್ರೆ ಹೇಗೋ ರಾಮನಿಗೆ, ಹಾಗೆ ರಾಮನನ್ನ ಅತ್ಯಂತ ಹಚ್ಚಿಕೊಂಡು ಯಾವಾಗ್ಲೂ ಅವನ ಜೊತೆಗಿರ್ತಿದ್ದ. ಭರತನಿಗೆ ಶತ್ರುಘ್ನ ಹಾಗೆ ಅಂಟಿಕೊಂಡು ಬೆಳೀತಾ ಇದ್ದ. ಅವರಿಬ್ರು ಯಾವಾಗ್ಲೂ ಒಟ್ಟೊಟ್ಟಿಗೆ, ನಾಲ್ಕು ಜನ ಒಟ್ಟಿಗೆ ಇದ್ರು. ಜೋಡಿ ಅಂತ ಪಾರ್ಟಿ ಬಂದ ತಕ್ಷಣ ಆಟಕ್ಕೆ ಅಂತ ಬಂದಾಗ ಇವರಿಬ್ರು ಒಂದ್ ಪಾರ್ಟಿ, ಇವ್ರು ಇಬ್ರು ಒಂದ್ ಪಾರ್ಟಿ. ಆದ್ರೆ ವ್ಯಾಸರು ಒಂದು ಕಥೆಯನ್ನು ಹೇಳುತ್ತಾರೆ ಅಗ್ನಿ ಪುರಾಣದಲ್ಲಿ, ಒಂದ್ ಸಣ್ಣ ಬಾಲ್ಯದ ಘಟನೆಯನ್ನು ಹೇಳುತ್ತಾರೆ, ಕುಟುಂಬಕ್ಕೆ ಸಂಬಂಧಪಟ್ಟ ಘಟನೆ, ಅದರಿಂದಾಗಿ ಹೇಳ್ತಾ ಇದ್ದೇನೆ. ಈ ಕೈಕೇಯಿ ಕಂದಹಾರದವಳು, ಕೇಕಯ ಅಂತಂದ್ರೆ ಇವತ್ತಿನ ಅಫ್ಘಾನಿಸ್ತಾನ, ಅಲ್ಲಿಂದ ಬಂದವಳು. ಅವಳು ಬರುವಾಗ ಒಂದು ಬಳುವಳಿ ಅಂತ ಒಬ್ಬಳನ್ನು ಕೊಟ್ಟಲು ಕಳಿಸಿದ್ರು ನೋಡ್ಕೊಳ್ಳಿಕ್ಕೆ, ಒಬ್ಳು ಸಾಕು ತಾಯಿ ತರ. ಅವಳು ಯಾರು ಅಂದ್ರೆ ಮಂಥರ. ಅವಳು ಗುನುಬೆನ್ನು ವಿಕಾರವಾದ ಶರೀರ, ಬುದ್ಧಿಯ ಹಾಗೆ, ಆ ಶರೀರದಿಂದ ಕೂಡಿದವಳು. ಕೈಕೇಯಿಯ ವಿಶೇಷ ಪ್ರೀತಿಯನ್ನು ಸಂಪಾದಿಸಬೇಕು, ಅವಳಿಗೆ ನಾನು ಯಾವಾಗಲೂ ರಕ್ಷಣೆ ನೀಡುವವಳು ಅನ್ನುವ ಭಾವನೆ ಹುಟ್ಟಿಸ್ಬೇಕು ಅನ್ನುವ ಹಾಗೆ ಏನು ಮಾಡ್ತಿದ್ಲು ಅಂದರೆ, ಭರತನನ್ನು ಬಹಳ ಜಾಸ್ತಿ ಪ್ರೊಟೆಕ್ಟ್ ಮಾಡುವ ರೀತಿಯಲ್ಲಿ ಸುತ್ತುವರಿತಾ ಇದ್ಲು. ಈ ಮಕ್ಕಳು 5 ವರ್ಷದ ಹುಡುಗರು, ಅವರವ್ರು ಆಡುವಾಗ ಏನು ಮಾಡ್ತಾರೆ, ಮಕ್ಕಳ ಜಗಳವನ್ನು ಯಾವತ್ತೂ ಕೂಡ ದೊಡ್ಡದು ಮಾಡಬಾರ್ದು. ನಾವು ಕೆಲವೊಮ್ಮೆ ದೊಡ್ಡ ಅಕ್ಕಪಕ್ಕದ ಮನೆಯವರು ಮಕ್ಕಳೇನು ಹೊಡೆದುಕೊಂಡ್ರು ಅಂತ ನಾವು ಜಗಳ ಆಡ್ತಾ ಇರ್ತೇವೆ, ಅವಿಬ್ರು ಮಕ್ಕಳು ಆಟ ಆಡ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಇರ್ತಾರೆ, ನಾವು ಅದನ್ನು ಗಮನಿಸುವುದೇ ಇಲ್ಲ. ನಮಗೆ ಆ ಗಲಾಟೆಯಿಂದ ಆ ಕಿಟಕಿಗೆ ಇದ್ದ ಶೀಟನ್ನು ದಪ್ಪದ್ದು ಹಾಕಿ ಮತ್ತೆ ಮಾತು ಇಲ್ಲ, ಕತೆ ಇಲ್ಲ, ಬರೀ ಮುಖ ದಪ್ಪ ಮಾಡಿಕೊಂಡು ಆಚೆ ಈಚೆ ಓಡಾಡೋದಾಗ್ಬಿಡುತ್ತೆ. ಆದರೆ ಅಂತಹದ್ದೊಂದು ಪ್ರಸಂಗ ಹಾಗಾಯ್ತು. ರಾಮಾಯಣದ ಅವಸ್ಥೆಯಲ್ಲಿ ಮಕ್ಕಳು ಆಡ್ತಾ ಇದ್ರು, ಆಡುವಾಗ ಅರಮನೆಯ ಮಧ್ಯದ ತೊಟ್ಟಿ ಮನೆ ಇದ್ದಾಗ ಹೇಗೆ ಮಧ್ಯದ ಜಾಗ ಇದೆ ಹಾಗೆ ಸುತ್ತ ಅವರ ಕೆಲಸ ಅವರೆಲ್ಲ ಮಾಡ್ಕೊಂಡು ಓಡಾಡ್ತಾ ಇದ್ರೆ, ಈ 4 ಹುಡುಗರು ಓಡಾಡ್ತಾ ಇದ್ರು. ಓಡಾಡುವಾಗ ಅಲ್ಲಿ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಪ್ರತಿಯೊಬ್ಬರು ಒಬ್ಬೊಬ್ಬರನ್ನು ಹಿಡಿಯುವುದು ಏನೋ ಒಂದು ಆಟ. ಅದು ಏನು ಆಟ ಅಂತ ಅಲ್ಲಿ ಸ್ಪಷ್ಟ ಇಲ್ಲ, ಆದ್ರೆ ಒಬ್ಬರನ್ನೊಬ್ರು ನೂಕು ನುಗ್ಗಲ್ನಲ್ಲಿ ಬಿದ್ದು ಬಿಡ್ತಾ ಇದ್ರು. ಬಿಡುವಾಗ ಈ ಭರತನನ್ನ ಸಹಜವಾಗಿ ಎಲ್ಲರೂ ಮುತ್ತಿಕೊಂಡು ಬೀಳಿಸ್ಬೇಕು ಅಂತ ಪ್ರಯತ್ನ ಮಾಡುವಷ್ಟರಲ್ಲಿ ಇವಳು ಓವರ್ ಪ್ರೊಟೆಕ್ಷನ್, ತಕ್ಷಣ ಬಂದು ತಾನು ಅಡ್ಡ ನಿಂತು, ಭರತನಿಗೆ ಏನು ತೊಂದರೆ ಮಾಡೋದು ಹಾಗೆ ನಾನು ನೋಡ್ಕೊಳ್ತೀನಿ, ಎಲ್ರು ನೋಡ್ತಾ ಇದ್ರಲ್ಲ ನಾನು ಭರತನಿಗೇನೋ ರಕ್ಷಣೆ ಕೊಟ್ಟೆ ಅನ್ನುವ ಭಾವವನ್ನ ಜನರ ಮಧ್ಯದಲ್ಲಿ ಸೃಷ್ಟಿಸ್ಲಿಕ್ಕೋಸ್ಕರ ನಿಂತರೆ, ಈ ಹುಡುಗರು ಓಡುವ ವೇಗದಲ್ಲಿ ಯಾರ ಅಡ್ಡ ನಿಂತಿದ್ದಾರೆ ನೋಡ್ತಾರ, ಹೋಗಿ ಅವರಿಗೆ ಡಮ್ ಅಂತ ಡಿಕ್ಕಿ ಕೊಟ್ಟರು. ಅದರಲ್ಲೂ ರಾಮನೇ ಅವಳು ಬಿದ್ದಾಗ, ಆ ಪರಸ್ಪರ ಒಬ್ಬರನ್ನೊಬ್ರು ಮೈ ಮೇಲೆ ಬಿದ್ದು ಕಾಲೆಳೆಯುವಾಗ ಇವಳ ಕಾಲನ್ನು ಎಳೆದು ಬಿಟ್ಟ. ಇವಳು ಮೊದಲೇ ಗೂನು ಬೆನ್ನು, ತಲೆ ಕೆಳಗಿತ್ತು, ಒಂದು ಪಲ್ಟಿ ಹೊಡೆದು ಕೆಳಗಡೆ ಆಚೆ ಹೋಗಿ ದೂರದಲ್ಲಿ ಒಂದಿಷ್ಟು ಕಸನೋ ರಸನೋ ಏನೋ ಇತ್ತಲ್ಲಿ ಹೋಗಿ ಬಿದ್ದಿದ್ದಾಳೆ. ಬಿದ್ದಾಗ ಎದ್ರೆ ಎಲ್ಲ ಒಂದೇ ಸರ್ತಿ ಆ ಪರಿಸರದಲ್ಲಿ ಇದ್ದ ಕರ್ಮಕರೆಲ್ಲ ಜೋರು ನಕ್ರು. ನಕ್ಕಾಗ ಮಕ್ಕಳು ಕೂಡ ಜೋರಾಗಿ ನಕ್ಕು ಬಿಟ್ರು. ಈ ಹುಡುಗರಿಗೆ ಏನ್ ಗೊತ್ತಿಲ್ಲ, ಏ ಬಿದ್ರು ಅಂದ್ರು ಅವ್ರಿಗೆ ಒಟ್ಟೆ ಏನಾದ್ರು ಒಂದು ತಾವು ಮಾಡ್ತಾ ಇರುವ ಕೆಲಸದಲ್ಲಿ ಏನೋ ಒಂದು ವ್ಯತ್ಯಾಸ ಆದ ತಕ್ಷಣ ಖುಷಿ ಆಗ್ಬಿಡುತ್ತೆ. ಖುಷಿ ಪಟ್ಟು ಎಲ್ಲ ಕೇಕೆ ಹಾಕೊಂಡು ನಗ್ತಾ ಇದ್ರು. ರಾಮನು ಪುಟ್ಟ ಹುಡುಗ, 5 ವರ್ಷದ ಹುಡುಗ, ನಕ್ಕ. ಅವಳಿಗೆ ಸಿಟ್ಟು ಬಂತು. ಸಿಟ್ಟು ಬಂದು, ನಿನ್ನ ನನ್ನನ್ನು ಈ ರೀತಿ ಅಪಹಾಸ್ಯ ಮಾಡಿ ನಗುವಂತೆ ಮಾಡಿದ್ಯಲ್ವ ಎಲ್ಲರೂ, ನಿನಗೂ ಕೂಡ ಇಂಥದ್ದೇ ಒಂದು ದೊಡ್ಡ ಕೇಡನ್ನು ನಾನು ಬಯಸದೇ ಇದ್ರೆ ಕೇಳು ಅಂತ ಆಗ ಸಂಕಲ್ಪ ಮಾಡಿದ ಒಂದು ಕೆಟ್ಟ ಬುದ್ಧಿ ಅದು 27ನೇ ವಯಸ್ಸಿಗೆ ರಾಮನಿಗೆ ಪಟ್ಟಾಭಿಷೇಕ ಆಗುವಾಗ ತನ್ನಲ್ಲಿ ಆ ಕಾರ್ಯವನ್ನು ಮಾಡುವುದಕ್ಕೆ ಕೈಕೇಯಿಯ ತಲೆಯನ್ನು ಕೆಡಿಸ್ತಾಳೆ. ವಸ್ತುತ ಕೈಕೇಯಿ ಕೆಟ್ಟವಳಲ್ಲ, ಕೆಟ್ಟವಳಲ್ಲ ಅಂದ್ರೆ ಆ ಕ್ಷಣಕ್ಕೆ ದುರ್ಗುಣ ಇದ್ರೂ ಕೂಡ ಅದು ಮನಃಪೂರ್ವಕವಾಗಿ ಮಾಡಿದ್ದಲ್ಲ, ಯೋಚನೆ ಇರಲಿಲ್ಲ. ಆ ಕ್ಷಣದಲ್ಲಿ ತಲೆ ಕೆಡಿಸಿದ್ಲು, ಒಂದಿಷ್ಟು ಬ್ರೈನ್ ವಾಶ್ ಮಾಡಿದ್ಲು, ಹೌದು ಅಂತ ಅನ್ಕೊಂಡು ಅವಳು ಅದನ್ನೇ ಸರಿ ಅಂತ ಅನ್ಕೊಂಡು ಮಾಡಿದ್ಲು. ಅದರಿಂದ ತುಂಬಾ ಏನೇನೋ ಅವ್ಯವಸ್ಥೆ ಆಯ್ತು ಬಿಡಿ. ಒಟ್ಟಂತೂ ಕುಟುಂಬದ ಮಧ್ಯದ ಇವರ ಮಧ್ಯದಲ್ಲಿ ಇವಳು ಕೈ ಹಾಕಿದ್ರಿಂದ ಒಂದು ಇಡೀ ಘಟನೆಗೆ ಒಂದು ದೊಡ್ಡ ತಿರುವು ಬರುವುದಕ್ಕೆ ಕಾರಣವಾಗುವ ಹಾಗೆ. ಯಾವಾಗ್ಲೂ ಯಾರ ಕೈಯಲ್ಲಿ ನಮ್ಮ ಮಕ್ಕಳನ್ನ ಬಿಡಬೇಕು ಅಂತಂದ್ರೆ, ಏನೇ ಪ್ರಸಂಗ ಆದ್ರೂ ಅದನ್ನ ತಲೆಗೆ ಹಚ್ಕೊಳ್ಳದೆ ಮಕ್ಕಳನ್ನ ಮಕ್ಕಳಾಗಿ ನೋಡ್ಕೊಳ್ಳೋರಿದ್ರೆ ಮಾತ್ರ ಅವ್ರ ಕೈಯಲ್ಲಿ ಕೊಡ್ಬೇಕು. ಅದು ಬಿಟ್ಟು ಯಾರ್ಯಾರ್ದೋ ಕೈಯಲ್ಲಿ ಮಕ್ಕಳು, ಕೊನೆಗೆ ಮನೆಯ ವ್ಯವಸ್ಥೆಯ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ. ಯಾರ ಕೈಯಲ್ಲಿ, ಆಯಾಗಳ ಕೈಯಲ್ಲಿ ಎಲ್ಲಿ ಬೆಳೀತಾರೋ ಅವರ ಸಂಸ್ಕಾರದ ಮೂಲಕ ಬೆಳೆದು ಬಿಡ್ತಾರೆ. ಅದರಿಂದಾಗಿ ಎಷ್ಟೋ ಅನರ್ಥಗಳಾಗ್ತವೆ. ಆದ್ರೆ ಇಲ್ಲಿ ಭರತನ ಸ್ವಭಾವದಲ್ಲಿ ಏನು ಬದಲಾಗ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಯಾಕೆಂದ್ರೆ ಅವನು ಓಡಾಡ್ತಾ ಇದ್ದುದು ರಾಮನ ಜೊತೆಗೆ, ಮಂತ್ರೆಯ ಜೊತೆಗೆ ಇದ್ದಿದ್ರೆ ಹಾಗಾಗ್ತಿದ್ದೇನು, ಆದ್ರೆ ಓಡಾಡ್ತಿದ್ದುದು ರಾಮನ ಜೊತೆಗೆ. ಆದ್ರಿಂದಾಗ ಅದರ ಪರಿಪೂರ್ಣವಾದ ವ್ಯಕ್ತಿತ್ವ ಏನು ಅಂತ ನಮಗೆ ಮುಂದೆ ಭರತನ ಪರಿಚಯ ಸಿಗುತ್ತೆ. ಹಾಗಾಗಿ ಒಂದು ಪ್ರಸಂಗ ಬಂದಾಗ
ಅದರ ಸುತ್ತ ಏನೇನ್ ಘಟನೆ ನಡೆಯುತ್ತೆ, ಅದು ಕುಟುಂಬದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ನಮಗೆ ಗೊತ್ತಿರುವುದಿಲ್ಲ. ಆದ್ರೆ ಅವಳು ಮನಸ್ಸಿನೊಳಗೆ ಆ ಕುಟುಂಬವನ್ನ ನಾನು ನಾಶ ಮಾಡಬೇಕು ಅಂತನ್ನುವ ಯೋಚನೆಯಿಂದ ಆ ಸಣ್ಣ ಘಟನೆಯ ಪ್ರಸಂಗ ತಲೆಯಲ್ಲಿ ಇಟ್ಟುಕೊಂಡು ಅವಳು ಕಾದು ಕೂತ್ಲು 22 ವರ್ಷಗಳ ಕಾಲ. ಇದೊಂದು ಘಟನೆ ರಾಮನ ಬಾಲ್ಯದ ಬಗ್ಗೆ ಸಿಗುತ್ತೆ. ದಾಸರೊಂದು ಅವರಿಗೆ ಅನುಭೂತಿಗೆ ಸಿಕ್ಕ ಸಂಗತಿ, ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾಟ ಮಾಡಿದ ಅಂತ ಒಂದು ಪದ್ಯ ಬರೀತಾರೆ. ಹುಡುಗ ರಾಮಚಂದ್ರ ತಾಯಿಯ ಮಡಿಲಲ್ಲಿದ್ದವ, ಊಟ ಮಾಡಿಸುವಾಗ ಚಂದ್ರ ತೋರಿಸು, ಮಂಗ ತೋರಿಸು, ತೋಟದಲ್ಲಿ ತೋರಿಸು, ಹೂವು ತೋರಿಸು, ಹಣ್ಣು ತೋರಿಸು. ಈಗ ಹಾಗೆ ಮಾಡಲ್ಲ ಯಾರು, ಒಂದು ಮೊಬೈಲ್ ಕೊಟ್ಟುಕೊಂಡು ಮಗುವಿನ ಬಾಯಿಗಿಡ್ತಾರೋ ಮೂಗಿಗಿಡ್ತಾರೋ ಕಿವಿಗಿಡ್ತಾರೋ ಗೊತ್ತಾಗಲ್ಲ ತುತ್ತು. ಅದು ಪಾಪ ಏನ್ ತಿನ್ನಿಸಿದ್ರು ನೀವು ಏನು ತಿನ್ನುದಿಲ್ಲ ಅಂತ ಹೇಳಲೇಬೇಡಿ. ಆ ಮೊಬೈಲ್ ಎದುರುಗಡೆ ಇಟ್ಟು ತಿನ್ನಿಸ್ಲಿಕ್ಕೆ ಶುರು ಮಾಡಿದ್ರೆ ಏನ್ ತಿನ್ಸಿದ್ರು ತಿಂತಾನೆ, ಇಲ್ಲಾಂದ್ರೆ ತಿನ್ನುವುದೇ ಇಲ್ಲ ಅನ್ನೋ ಸ್ಥಿತಿ ಬಂದು ಬಿಟ್ಟಿದೆ. ಮಕ್ಕಳಿಗೆ ಬೌದ್ಧಿಕವಾದ ಎಂತ ಒಂದು ದಾಸ್ಯ ಬಂದು ಬಿಡುತ್ತೆ ಅಂದ್ರೆ, ನಮ್ಗೆ ತಿನ್ಬೇಕು ಅಂದ್ರೆ ಹಸಿವಾಗ್ಬೇಕು ಅಂತ ಇರ್ಬೇಕು, ಮಗುವಿಗೆ ತಿನ್ಬೇಕು ಅಂದ್ರೆ ಮೊಬೈಲ್ ಇರಬೇಕು ಅಂತ ಆಗುತ್ತೆ. ಹಸಿವು ಅನ್ನೋದು ಮರೆತು ಹೋಗುತ್ತೆ. ಹೇಗೆ ತಿನ್ಬೇಕು, ಯಾವ ಅದರ ರುಚಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲ ಬೌದ್ಧಿಕವಾದ ಒಂದು ಸಿಸ್ಟಮ್ ನ ವ್ಯವಸ್ಥೆ ಮನಸ್ಸಿನಲ್ಲಿ ಏನಿರುತ್ತೆ ಅದೆಲ್ಲವನ್ನು ತೆಗೆದು ಹಾಕ್ತೇವೆ ನಾವು ಮಕ್ಕಳಿಗೆ. ಆಗದಿಂದಲೇನೆ ಅದರ ಇಮ್ಯಾಜಿನರಿ ಐ, ಒಳಗಿನಿಂದ ಒಂದು ಕಲ್ಪಿತ ಕಣ್ಣಿದೆ. ನೀವೇ ಕತೆ ಹೇಳಿದ್ರೆ ಮಗು ಒಂದು ಕಲ್ಪಿಸ್ಕೊಂಡು ಖುಷಿ ಪಡಬೇಕು, ಆಗ ಅದರ ಆಂತರಿಕ ಶಕ್ತಿ ಜಾಸ್ತಿ ಆಗುತ್ತೆ. ನಾವು ಮೊದಲೇ ನಾವು ಕಟ್ಟಿಟ್ಟ ಒಂದು ಕಣ್ಣು ಮೂಗು ಬಾಯಿ ಯಾವುದು ನೆಟ್ಟಗಿಲ್ಲದ ಚಿತ್ರಗಳನ್ನು ಎದುರುಗಡೆ ಇಟ್ಟು ಅವುಗಳನ್ನು ತಂದು ತೋರಿಸಿದ್ರೆ ಅದರ ಬುದ್ಧಿಯಲ್ಲಿ ನಾಳೆಯಿಂದ ನೀವು ಏನೇ ಹೇಳಿದ್ರು ಅದರ ಮುಖದ ರೂಪದಲ್ಲಿ ಅದು ಚಿಂತನೆ ಮಾಡುತ್ತೆ ಹೊರತು ಅದಕ್ಕೊಂದು ಸೌಂದರ್ಯ, ಅದಕ್ಕೊಂದಿರುವ ವೈಭವ, ಅದರಲ್ಲಿರುವ ಲಕ್ಷಣಗಳು ಯಾವುದು ಅನ್ನೋದು ಪರಿಗ್ರಹಿಸಲಿಕ್ಕೆ ಬುದ್ಧಿ ಅಸಮರ್ಥವಾಗ್ಬಿಡುತ್ತೆ. ಅದರಿಂದಾಗಿ ನಾವು ಎಷ್ಟು ಸಾಧ್ಯವೋ, ಕೌಸಲ್ಯ ಏನ್ ಮಾಡ್ತಿದ್ದು ಅಂದ್ರೆ ಚಂದ್ರನನ್ನ ತೋರಿಸ್ತಿದ್ರು. ಆ ಮಗು ಏನ್ ಮಾಡಿತ್ತು ಅಂದ್ರೆ ನಂಗೆ ಆ ಚಂದ್ರ ಬೇಕು, ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಇದೊಂದು ಕುಟುಂಬದ ವ್ಯವಸ್ಥೆ ಬಹಳ ಮುಖ್ಯ ಜವಾಬ್ದಾರಿ. ಮಗುವನ್ನ ಹೇಗೆ ಊಟ ಮಾಡಿಸ್ಬೇಕು ಅಂತ ಇವತ್ತು ಹೇಳ್ಕೊಡ್ಬೇಕಾಗುತ್ತೆ. ತಾಳ್ಮೆನೂ ಇಲ್ಲ ನಮ್ಗೆ, ಆಫೀಸಿಗೆ ಗಡಿಬಿಡಿ ಆಗುತ್ತೆ, ಇಬ್ರು ಓಡೋರೆ. ಅದರಿಂದಾಗಿ ಪರಿಸ್ಥಿತಿಯನ್ನ ಗಂಭೀರವಾಗಿ ಕೊಂಡೋಗಿ ಕೊನೆಗೆ ಇನ್ಯಾರ್ದು ಕೈ ಕೊಟ್ರೆ ಅವರು ಅವ್ರದ್ದು ಬೇರೆ ಕೆಲಸ ಮುಗಿಸಿ ಇನ್ನೊಂದು ಮನೆಗೆ ಹೋಗ್ಬೇಕು. ಕೊನೆಗೆ ಒಂದು ಎದುರುಗಡೆ ಮೂರ್ಖರ ಪೆಟ್ಟಿಗೆ ಎದುರು ಬಿಟ್ಟು ಒಂದು ಈ ಹಿಂದೆ ಎಲ್ಲ ಟಿವಿ ಇರ್ತಿತ್ತು, ಈಗ ಮೊಬೈಲ್ ಅಲ್ಲಿ ಹತ್ರದಲ್ಲೇ ಇಟ್ಟು ಬಿಟ್ರೆ ಮಗು ಏನು ಗಲಾಟೆ ಮಾಡದೆ ತಿಂದು ಬಿಡುತ್ತೆ. ನಮ್ಗೇನು ಅಂದ್ರೆ ಮಗು ತಿನ್ಬೇಕಷ್ಟೇ, ಹೇಗೆ ತಿನ್ನುತ್ತೆ, ಯಾಕೆ ತಿನ್ನುತ್ತೆ, ಏನಂತ ತಿನ್ನುತ್ತೆ, ಯಾವ ರೀತಿ ಅದರ ಅನುಭವವನ್ನು ಪಡೆಯುತ್ತೆ, ಇದ್ಯಾವುದು ಬೇಕಿಲ್ಲ ನಮ್ಗೆ. ಅದು ಹೊಟ್ಟೆಗೆ ಕಸದೊಟ್ಟಿಗೆ ಕಸ ಹಾಕಿದ ಹಾಗೆ ಅದರ ಬಾಯಿಗೆ ಒಂದಿಷ್ಟು ಆ ರಸವನ್ನು ಬಾಯಿಯಲ್ಲಿ ಅನ್ನದ ರಸ ತುಂಬಿದೆವು ಅನ್ನುವ ಸಮಾಧಾನದ ವ್ಯವಸ್ಥೆಯಲ್ಲಿ ಬಿದ್ದಿದ್ದೆ. ಆದ್ರೆ ಅವಳು ಗಾಬರಿ ಆದ್ಲು, ಚಂದ್ರ ಬೇಕು ಅಂತ ಹಠ ಮಾಡಿದ್ರೆ ಏನ್ ಮಾಡು, ಚಂದ್ರನನ್ನು ತರುದು ಹೇಗೆ, ಎಲ್ರಿಗೂ ಹೋಯ್ತು ಯಾರಾದ್ರೂ ಚಂದ್ರ ತರಬೇಕಂತೆ, ಯಾರಾದ್ರೂ ಚಂದ್ರ ತರಬೇಕು. ನಮ್ಮ ಇವಾಗಿನ ಧಾರಾವಾಹಿ ಇಲ್ಲಂದ್ರೆ ಯಾರಾದ್ರೂ ಒಂದು ಹಗ್ಗ ಹಾಕಿ ಚಂದ್ರನನ್ನು ತಂದು ಇಟ್ಟು ಬಿಡ್ತಿದ್ರು. ಆದ್ರೆ ಸ್ವಲ್ಪ ಬುದ್ಧಿ ಇರುವವರಲ್ಲ, ಎಲ್ರು ಯೋಚನೆ ಮಾಡಿದ್ರು ಸುಮಾರು ಹೊತ್ತು. ಕೊನೆಗೆ ದಶರಥ ಹೇಳಿದ, ಒಂದು ಕನ್ನಡಿ ತಗೊಂಡ್ಬನ್ನಿ ಇಂದ. ಕನ್ನಡಿ ತಗೊಂಡ್ಬಂದ್ರೆ ಮಗುವನ್ನ ಅಂಗಳದಲ್ಲಿ ಊಟ ಮಾಡಿಸ್ತಾ ಇರ್ಬೇಕಾದ್ರೆ ಅದರ ಮುಖಕ್ಕೆ ಚಂದ್ರನನ್ನ ಪ್ರತಿಬಿಂಬ ಬೀಳುವ ಹಾಗೆ ಎದುರುಗಡೆ ತೋರಿಸಿ, ನೋಡು ಅಲ್ಲಿ ಒಬ್ಬ ಚಂದ್ರ, ನಿನಗೊಂದು ಚಂದ್ರ ಕೊಟ್ಟಿದ್ದೇನೆ ನೋಡು. ಮಗುವಿಗೆ ಸಂತೋಷ ಆಯ್ತು, ಓ ಚಂದ್ರ ನನ್ನ ಮನೆಗೆ ಬಂತು, ಚಂದ್ರ ನನ್ನ ಹತ್ರ ಬಂತು ಅಂತ ಅವನು ಆಮೇಲೆ ನಿಧಾನಕ್ಕೆ ಊಟ ಮಾಡಿದ ಅಂತ ಒಂದು ಪ್ರಸಂಗವನ್ನ ಹೇಳ್ತಾರೆ. ಅಂದ್ರೆ ಇದು ಕೂಡ ನಮ್ಗೆ ಯಾವ ಕಾಲದಲ್ಲಿ ಯಾವ ಚಿಂತನೆಗಳು ಹೇಗೆ ಉಪಯೋಗ ಆಗುತ್ತೆ ಗೊತ್ತಿಲ್ಲ. ಅದರಿಂದಾಗಿ ನಾವು ಮಕ್ಕಳನ್ನ ಒಳ್ಳೆಯ ಕುಟುಂಬದ ವ್ಯವಸ್ಥೆಯಲ್ಲಿ ಬೆಳೆಸ್ಬೇಕು ಅಂತಂದ್ರೆ ಸ್ವಲ್ಪ ಶ್ರಮ ಹಾಕಬೇಕಾಗುತ್ತೆ. ಆಗ ನಾವು ಶ್ರಮ ಹಾಕಿದ್ರೆ ಮುಂದೆ ಅವುಗಳು ನಮ್ಮ ಪರವಾಗಿ ಶ್ರಮ ಹಾಕ್ತವೆ, ಇಲ್ಲಾಂದ್ರೆ ಅವರು ಕೂಡ ಮಕ್ಕಳನ್ನ ಸಾಮಾನ್ಯ 2.5 ವರ್ಷ ಆಗುವ ತಕ್ಷಣವೇ ತಗೊಂಡೋಗಿ ಕಿಂಡರ್ ಗಾರ್ಡನ್ಗೆ ನಮ್ಗೊಂದು ಸಮಸ್ಯೆ ಆಗುತ್ತೆ, ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲ. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅಜ್ಜ ಅಜ್ಜಿಯರನ್ನು ಅದಕ್ಕೋಸ್ಕರ ಕರೆಸೋದಾಗುತ್ತೆ, ಬೇರೆ ಯಾವುದೇ ಕೆಲಸಕ್ಕೆ ಬೇಕಾಗಲ್ಲ, ಈ ಕೆಲಸಕ್ಕೆ ಅವ್ರು ಬೇಕು ಅಂತ ಅವರನ್ನು ತರಿಸೋದಾಗುತ್ತೆ. ಕೊನೆಗೆ ಅವು ಕನಿಷ್ಠ ಪಕ್ಷ ಹಾಗೆ ಮಾಡಿದ್ರು ತೊಂದರೆ ಇಲ್ಲ, ಆ ಮಕ್ಕಳ ಬೆಳವಣಿಗೆ ಏಳಿಗೆ ಆ ಹಿರಿಯರ ಸಂಪರ್ಕದಿಂದಾಗಿ ಇನ್ನಷ್ಟು ಒಳ್ಳೇದಾಗುತ್ತೆ, ಹಾನಿ ಅಂತೂ ಆಗಲ್ಲ. ಆದ್ರೆ ಅಷ್ಟಕ್ಕೆ ಮಾತ್ರ ಬಳಸಿಕೊಳ್ಳುವುದು ಅನ್ನೋದು ತುಂಬಾ ನಮ್ಮ ಮಾನವೀಯತೆ ಬಗ್ಗೆ ಪ್ರಶ್ನೆ ಬರುವಂತ ಸಂಗತಿ. ಏನಾಯ್ತು, ಇಡೀ ಘಟನೆಯನ್ನ ವ್ಯವಸ್ಥೆಯನ್ನು ನಾವು ಸರಿಯಾಗಿ ಅನಲೈಸ್ ಮಾಡದೇ ಇದ್ರೆ ಮಗುವಿಗೆ ಸುಮಾರು 8 ವರ್ಷದ ತನಕ ತಂದೆ ತಾಯಿಗಳು ಸಿಗ್ಬೇಕು, ಸಿಗದೆ ನಾವು ಆ ಕಾಲದಲ್ಲಿ ಅವರನ್ನ ಸಂಪರ್ಕದಿಂದ ದೂರ ಇಟ್ರೆ ಯಾವಾಗ ನಮ್ಮ ಜೊತೆಗೆ ಒಂದು ಬೈಂಡಿಂಗ್ ಬೆಳೆಯುತ್ತೋ ಆ ಹೊತ್ತಿಗೆ ಅವಳಿಗೆ ನಾವು ಸಿಗದೇ ಇದ್ದದ್ರಿಂದ
ನಿಧಾನಕ್ಕೆ ಬೆಳೆದ ಮೇಲೆ ನಮ್ಮ ಯಾವ ಮಾತಿಗೂ ಅದು ಬೆಲೆ ಕೊಡುವುದೇ ನಿಂತೋಗುತ್ತೆ. ಯಾಕಂದ್ರೆ ನನಗೆ ಬೇಕಾದವರು ಸಿಗದೇ ಇದ್ದವರು ಈಗ ನನಗೆ ಯಾಕೆ ಬೇಕು? ಸುಮಾರು ನಾವೇ ಪರ್ಮಿಷನ್ ಕೊಟ್ಟ ಹಾಗೆ ನಾವು ಕಿಂಡರ್ ಗಾರ್ಡನ್ಗೆ ಹಾಕಿದ್ದೀವಿ ಅಂದರೆ ಅವರಿಗೆ ಓಲ್ಡ್ ಏಜ್ ಹೋಮ್ಗೆ ಹಾಕ್ಲಿಕ್ಕೆ ನಾವು ಪರ್ಮಿಷನ್ ಕೊಟ್ಟ ಹಾಗೆ. ವಯಸ್ಸಾಗಿ ಮಗು ಆಗಿ ದೊಡ್ಡವರು ಏನಾಗ್ತಾರೆ, ಹಂತ ಹಂತವಾಗಿ ಬೆಳೆದು ಒಂದು ದಿವಸ ಮತ್ತೆ ಮಗು ಆಗ್ತಾರೆ. ಮಗು ಆಗುವಾಗ ಅವರಿಗೂ ಇದೇ ರೀತಿ ಆ ಮಗುವಿಗೆ ತಂದೆ ತಾಯಿ ಹೇಗೆ ಬೇಕೋ ಹಾಗೆ ಆ ತಂದೆ ತಾಯಿಗಳಿಗೆ ಮಕ್ಕಳು ಬೇಕು. ಆದ್ರೆ ಆ ಹೊತ್ತಿಗೆ ನಾವು ಅವರನ್ನು ಚಿಕ್ಕವರಲ್ಲಿ ದೂಡಿದ್ದರ ಪರಿಣಾಮ ಅವರು ನಮ್ಮನ್ನು ದೂಡಿ ಇನ್ನೊಂದು ಕಡೆಗೆ ಇಟ್ಬಿಡ್ತಾರೆ. ಕರ್ಮ ಅನ್ನೋದು ರಿಟರ್ನ್ಸ್, ಅದು ಯಾವತ್ತೂ ಉಳಿಸಲ್ಲ. ಏನ್ ಕೊಡಬೇಕು ಅದನ್ನು ಚೆನ್ನಾಗಿ ಕೊಡುತ್ತೆ. ಅದು ನಾವು ಈ ಸಲ ಏನು ಮಾಡಿಲ್ಲ, ಈಗ ನಾವು ನಮಗೆ ಕೆಲವೊಂದ್ಸಲ ಹಾಗೆ ಅನ್ಸುತ್ತೆ, ಸಂಸ್ಕಾರ ಕೊಟ್ಟು ಬೆಳೆಸಿ ಅದರ ಜವಾಬ್ದಾರಿಯನ್ನು, ಕೌಟುಂಬಿಕ ಜವಾಬ್ದಾರಿ ಅನ್ನೋದು ಸುಲಭದ್ದಲ್ಲ. ಮತ್ತೆ ಅದು ಹೇಗಂದ್ರೆ ಹಾಗೆ ಆಗುತ್ತೆ ಅಂತ ಕೈ ಬೀಸುವಂಥದ್ದು ಅಲ್ಲ. ನಮ್ಮ ಪ್ರಾಮಾಣಿಕವಾದ ನಿಷ್ಠೆಯಿಂದ ಅದಕ್ಕೆ ಬೇಕಾದ ಎಲ್ಲ ಸವಲತ್ತುಗಳನ್ನು, ಅಗತ್ಯವಾದ ಸಂಸ್ಕಾರದ ಸವಲತ್ತನ್ನು ಕುಟುಂಬದ ಒಳಗೆ ನಾವು ಅನ್ಕೊಳ್ಳೋದೇನು ಅಂದರೆ, ನಮ್ಮ ತಲೆಯಲ್ಲಿ ಮಕ್ಕಳನ್ನು ಶಾಲೆಗೆ ಹಾಕಿಬಿಟ್ರೆ ನಮ್ಮ ಕೆಲಸ ಮುಗೀತು, ಎಲ್ಲ ಟೀಚರ್ಸ್ಗಳದ್ದು ಅವ್ರ ತಲೆ ಮೇಲೆ ಹಾಕಿಬಿಟ್ಟಿದ್ದೇವೆ, ನಮಗೇನು ಜವಾಬ್ದಾರಿ ಇಲ್ಲ ಅಂತ. ನಾವು ಹಾಡುವಾಗ ಮೊದಲೊಂದು ಹೇಳ್ತೇವೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಜನನಿತ ಮೊದಲ ಗುರು ಅಂತ ಹೇಳುವುದು ಹೇಳ್ತೇವೆ. ಆಮೇಲೆ ಒಂದು 5 ವರ್ಷ ಆದ್ಮೇಲೆ ನಮ್ಮ ತಾಳ್ಮೆ ಇಲ್ಲ. ವಸ್ತುತಃ ಶಾಲೆಯಲ್ಲಿ ಕಲಿಯೋದು ಕೇವಲ 30-40% ಅಷ್ಟೇ, ಉಳಿದದ್ದೆಲ್ಲ ಮತ್ತೆ ಈ ಕುಟುಂಬದ ವ್ಯವಸ್ಥೆ ಒಳಗೇ ಮಕ್ಕಳು ಕಲಿಯುವುದು. ಆ ವ್ಯವಸ್ಥೆಯನ್ನು ನಾವು ಮಕ್ಕಳ ಜೊತೆಗೆ ಹಂಚಿಕೊಂಡ್ರೆ ಮಾತ್ರ, ಅದಕ್ಕಾಗಿ ಹಿಂದೆ ಆ ಕಾಲದ ನಂತರವೇ ಶಾಲೆಗೆ ಹೋಗುದಿರ್ತಿತ್ತು. 8 ವರ್ಷದ ತನಕ ಆಗ ಶಾಲೆಯದ್ದು ವ್ಯವಸ್ಥೆ ಇರಲಿಲ್ಲ. ಹಿಂದೆ ಕಲಿಯುವುದಕ್ಕೆ ಏನು ಹೋಗುವುದಿದ್ರೂ ಕೂಡ 8 ವರ್ಷ ಆದ್ಮೇಲೆ, ಅಷ್ಟರ ಒಳಗೆ ಆ ಮನೆಯ ಸಂಬಂಧಿಗಳ ಸಂಬಂಧ ಅವುಗಳಿಗೆ ಅರ್ಥ ಆಗಿರುತ್ತೆ. ಆ ಮನೆಯಲ್ಲಿ ನಡೆಯುವ ಹಬ್ಬ ಹರಿದಿನಗಳ ಬಗ್ಗೆ ಗೊತ್ತಾಗಿರುತ್ತೆ. ಅದರಲ್ಲಿ ಮನೆಯ ವಿಶೇಷ ಜವಾಬ್ದಾರಿಗಳು ಏನು, ಯಾರು, ಎತ್ತ ಅವುಗಳಿಗೆ ಗೊತ್ತಾಗಿರುತ್ತೆ. ಅದಾದ್ಮೇಲೆ ಒಂದು ವಿಧಾನಕ್ಕೆ ಅವುಗಳಿಗೆ ಹೊರಗಿನ ಶಾಖೆಗಳು, ಹೆಜ್ಜೆ ಇಡಬೇಕಾದ ಗಟ್ಟಿ ಬಂಧವೂ ಇರುತ್ತೆ. ಹೊರಗೆ ಹೋದಾಗ ತಾವು ತಪ್ಪಿಸಿಕೊಳ್ಬಾರ್ದು, ಇದು ನನ್ನ ಮೂಲ ಅಂತವೂ ಎಚ್ಚರ ಇರುತ್ತೆ. ನಾವು ಮೂಲದ ಎಚ್ಚರ ಇಲ್ಲದೆ ಮೊದಲನೇ ಬಾರಿ ನಾವು ತಗೊಂಡು ಹೋಗಿ ಹಾಕುದು ದೊಡ್ಡ ಶಾಲೆಗೆ, ಯಾಕೆ ಅಂದ್ರೆ ಗಡಿಪಾರು ಮಾಡಬೇಕು ಅಂತ ಸಂಕಲ್ಪ ಮಾಡಿಯೇ ಶಾಲೆಗೆ ಹಾಕುದು. ಗಡಿಪಾರು ಅಂದ್ರೆ ವಿದೇಶಕ್ಕೆ ಕಳಿಸುದು ಅಂತಾನೆ ಯೋಚನೆ ಮಾಡಿ ನಾವು ಮಕ್ಕಳನ್ನು ಶಾಲೆಗೆ ಹಾಕುದು. ನೀನು ಓದಿ, ಆ ದೇಶದಲ್ಲಿ ಓದಬೇಕು, ಆ ದೇಶದಲ್ಲಿ ಕೆಲಸ ಮಾಡಬೇಕು, ಆ ದೇಶಕ್ಕೆ ಗಂಟ್ಲರ್ಕೊಳ್ಳೋದೆಲ್ಲ ಒಂದು 25 ವರ್ಷದ ತನಕ ಇಲ್ಲಿಯ ಅಧ್ಯಾಪಕರು, ಇಲ್ಲಿಯ ನೀರು, ಇಲ್ಲಿಯ ಮಣ್ಣು, ಇಲ್ಲಿಯ ತಂದೆ ತಾಯಿ, ಇಲ್ಲಿಯ ಅನ್ನ ಎಲ್ಲವೂ ಇಲ್ಲಿದ್ದು, ದುಡಿದು ಹಾಕೋದು ಮಾತ್ರ ಇನ್ಯಾವುದೋ ಒಂದು ನಮ್ಗೆ ಯಾವುದಕ್ಕೂ ಸಹಾಯಕ್ಕೆ ಬರದ ದೇಶಗಳಿಗೆ ಕೇವಲ ಒಂದು ದುಡ್ಡು ಕೊಡ್ತಾರೆ ಅಂತ ಚಿನ್ನದ ಪಂಜರ ತೋರಿಸಿದ ತಕ್ಷಣ ಅದರೊಳಗೆ ಬಿದ್ದು ನಮ್ಮ ಪ್ರತಿಭೆಗಳೆಲ್ಲ ಕೊಳೆತು ನಾರ್ಲಿಕ್ಕೆ ಶುರುವಾಗುತ್ತೆ. ಯಾಕೆ ಹೀಗಾಗುತ್ತೆ ಅಂದ್ರೆ ಕುಟುಂಬದ ಬಂಧನ ಗಟ್ಟಿ ಇಲ್ಲದೆ ಇರುವುದರಿಂದ. ತಂದೆ ತಾಯಿಗಳೇ ಮೊದಲು ಅರ್ಥ ಮಾಡ್ಕೊಳ್ಬೇಕಾದ್ದೇನು, ನಾನು ಎಲ್ಲಿಗೂ ಹೋಗ್ಬಾರ್ದು ಅಂತ ಹೇಳುದಲ್ಲ, ಹೋಗ್ಬೇಕಾದ ಯಾಕೆಂದ್ರೆ ಇಲ್ಲಿಯ ವೈಶಿಷ್ಟ್ಯವನ್ನು ಪರಿಚಯಿಸ್ಲಿಕ್ಕೆ ಹೋಗ್ಬೇಕು ಹೊರತು ನಾವು ಅಲ್ಲಿಂದ ದುಡಿದು ಸಂಪಾದಿಸಿ ಏನೋ ದೊಡ್ಡವರಾಗ್ತೇವೆ ಅನ್ನೋ ಭ್ರಮೆಗಲ್ಲ. ಅದರಿಂದ ಯಾವ ದೊಡ್ಡತನವೂ ಸಂಪಾದಿಸ್ಲಿಕ್ಕೆ ಆಗುದಿಲ್ಲ. ಈ ಬ್ರಹ್ಮಾಂಡವೆಲ್ಲ ಸುತ್ತಲೂ ನಮ್ಮೂರೇ ವಾಸಿ ಅಂತ ಹೇಳ್ತೇವೆ, ಆದ್ರೆ ಅದು ಕೊನೆಗೆ ದುಡ್ಡಿನ ಮುಖ ನೋಡಿದಾಗ ಕಷ್ಟ ಅನುಭವಿಸಿದ್ರು ತೊಂದರೆ ಇಲ್ಲ, ಮುಂದೆ ದುಡ್ಡು ಬರಲಿ ಅಂತ. ಅದು ಕೊನೆಗೆ ಜೀವಮಾಗಿದಾಗ ಅರ್ಥ ಆಗ್ತಾ ಇರುತ್ತೆ, ಆದ್ರೆ ಸಮಯ ಕಳೆದು ಹೋಗಿರುತ್ತೆ. ಹಲ್ಲಿದ್ದಾಗ ಕಡ್ಲೆ ಇರಲ್ಲ, ಕಡ್ಲೆ ಇದ್ದಾಗ ಹಲ್ಲಿರಲ್ಲ ಅನ್ನೋ ಸ್ಥಿತಿ ಬಂದು ನಿಲ್ಲುತ್ತೆ. ಅದಕ್ಕೋಸ್ಕರ ರಾಮಾಯಣ ನಮಗೆ ಕೊಡುವ ಕೌಟುಂಬಿಕ ಚಿಂತನೆಗಳ ಸಾಲು ಒಂದಾದ್ಮೇಲೆ ಒಂದು ಅತ್ಯಂತ ಅದ್ಭುತವಾದದ್ದು. ಅಲ್ಲಿ ರಾಮಾಯಣದ ಇಡೀ ಚಿತ್ರಣವನ್ನ ಮಾಡಿಕೊಡುವಾಗ ಏನ್ ಹೇಳುತ್ತೆ ನೀವು ನೋಡಿ. ನಾವು ರಾಮನ ಫೋಟೋವನ್ನ ನೋಡುವಾಗ ಅದು ರಾಮಾಯಣದ್ದೇ ಒಂದು ಸ್ವರೂಪ. ಬರೀ ರಾಮ ಅಂತ ಇರುವುದು ಬಹಳ ಕಮ್ಮಿ ಇದೆ. ಈಗ ನಾವು ಪ್ರತಿಷ್ಠೆ ಮಾಡಿರುವ ರಾಮನ ಪ್ರತಿಮೆ ಅದು ಬಾಲ ರಾಮ, ಲಲ್ಲ ಅದರಿಂದಾಗಿ ಅಲ್ಲಿ ಸೀತಾ ಇಲ್ಲ ಅಲ್ವಾ. ಆದ್ರೆ ಸಹಜವಾಗಿ ನೀವು ಪಟ್ಟಾಭಿಷಿಕ್ತವಾದ ರಾಮನನ್ನು ನೋಡಿದ್ರೆ ಅಲ್ಲಿ ರಾಮ ಇರ್ತಾನೆ, ಲಕ್ಷ್ಮಣ ಇರ್ತಾನೆ, ಸೀತೆ ಇರ್ತಾಳೆ, ಹನುಮಂತ ಇರ್ತಾನೆ, ಆ ಕಡೆ ಈ ಕಡೆ ಭರತ ಶತ್ರುಘ್ನರು ಗಾಳಿ ಹಾಕಿರ್ತಾರೆ, ಒಂದು ಇಡೀ ಕುಟುಂಬ ಅಲ್ಲಿ ವಸಿಷ್ಠರು ವಾಮದೇವ ಒಂದು ದೊಡ್ಡ ಗುಂಪಿರುತ್ತೆ. ಇದು ರಾಮಾಯಣ ಅಂದ್ರೆ ಕುಟುಂಬ ಅಂದ್ರೆ ಇದು ಒಂದು ಸಮೂಹದ ಚಿಂತನೆಯಲ್ಲಿ ಬೆಳೀಬೇಕಾದದ್ದು ನಮ್ಮ ಸಮಾಜ ಅನ್ನುವ ಚಿತ್ರವನ್ನೇ ತೋರಿಸುವ ಹಾಗೆ. ನಾವು ಇನ್ನೆಲ್ಲಿಯೂ ಇನ್ಯಾವ ದೇವತೆಗಳನ್ನು ಇನ್ನು ಸ್ವಲ್ಪ ಹಾಗೆ ಯೋಚನೆ ಮಾಡಿದ್ರೆ ಸರ್ವಮಂಗಲದಾತಾರು ಪಾರ್ವತಿ ಪರಮೇಶ್ವರು ಗಣೇಶ ಸ್ಕಂದ ಸಂಯುಕ್ತ ಒಂದೇ ವಾಂಚಿತ ಸಿದ್ಧಯೇ ಅಂತ ಅಲ್ಲಿ ಹಾಗೊಂದು ಪ್ರಾರ್ಥನೆ ಮಾಡುವುದಿದೆ. ಶಿವ ಪಾರ್ವತಿ ಗಣೇಶ ಮತ್ತು ಸ್ಕಂದರ ಜೊತೆಗೆ
ಇಡೀ ಕುಟುಂಬವನ್ನ ಚಿಂತನೆ ಮಾಡಿ ನಾವು ಪ್ರಾರ್ಥನೆ ಮಾಡುವುದಿದೆ. ಅಲ್ಲೂ ಆಶ್ಚರ್ಯ ನೋಡಿ, ಅವನದ್ದು ವೃಷಭ, ಅವಳದ್ದು ಸಿಂಹ, ವಾಹನ, ಒಂದಕ್ಕೊಂದು ಆಹಾರ. ಆ ಗಣೇಶನದ್ದು ಇಲಿ, ಈ ಸ್ಕಂದನದ್ದು ನವಿಲು, ಈ ಶಿವನ ಕುತ್ತಿಗೆಯಲ್ಲಿ ಹಾವು, ಈ ಎಲ್ಲ ಇಲಿಗೆ ಶತ್ರುಗಳೇ ಸೇರ್ಕೊಂಡಿದ್ದಾರೆ ಅದ್ರ ಸುತ್ತ. ಆದ್ರೂ ಒಂದಕ್ಕೊಂದು ವಿರೋಧ ಇಲ್ಲ, ಭಿನ್ನಾಭಿಪ್ರಾಯ ಎಷ್ಟೇ ಇದ್ರೂ ಕೂಡ ಒಂದು ಕುಟುಂಬ ಅಂತಾದಾಗ ಅದೆಲ್ಲವನ್ನು ಸಹಿಸಿಕೊಂಡು ಹೋಗುವುದೇ ಚಂದ. ಯಾರು ಕೂಡ ಪರಿಪೂರ್ಣರು ಅಂತಿಲ್ಲ. ಪರ್ಫೆಕ್ಟ್ ಆದ ಹೆಣ್ಣನ್ನು ಪರ್ಫೆಕ್ಟ್ ಆದ ಗಂಡಿಗೆ ಮದುವೆ ಮಾಡಿಕೊಟ್ಟು ಪರ್ಫೆಕ್ಟ್ ಆದ ಸಂಸಾರವನ್ನು ಹುಟ್ಟು ಹಾಕ್ತೇನೆ ಅನ್ನೋದು ಅಸಾಧ್ಯವಾದ ಸಂಗತಿ. ಎಲ್ಲರಲ್ಲೂ ಇನ್ಪರ್ಫೆಕ್ಷನ್ ಅಂದು ಸ್ವಲ್ಪ ಸ್ವಲ್ಪ ಇದ್ದೇ ಇರುತ್ತೆ. ಅದೆಲ್ಲ ಸೇರಿ ಪರಸ್ಪರ ಮಾತಾಡಿ ಪರಸ್ಪರ ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಅದನ್ನು ತೋರಿಸೋದಕ್ಕೋಸ್ಕರನೇ ಫಸ್ಟ್ ಡೇ ಮದುವೆ ದಿವಸ ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ಆದರೆ ಅಲ್ಲಿ ತೋರಿಸೋದೆ ಫಸ್ಟ್ ದಿವಸ ಸೋಡಿಯಂ ಲೈಟ್ ಆದ್ರಿಂದಾಗಿ ಆ ನಕ್ಷತ್ರದ ಫಲವು ಗೊತ್ತಾಗಲ್ಲ, ಅದು ಹಗಲು ಬೇರೆ, ಹಗಲಿಗೇ ತೋರಿಸಿಬಿಡ್ತಾರೆ ಅಂತ ಸುಳ್ಳು. ಮೊದಲನೇ ದಿವಸವೇ ಪಾಪ ಹೆಂಡತಿಯನ್ನ ನಾನು ಹೇಳೋ ಸುಳ್ಳನ್ನು ಜೀವನ ಪೂರ್ತಿ ಹೀಗೆ ನಂಬಬೇಕು ಅಂತ ಅವತ್ತೇ ಪಾಠ ಫಸ್ಟ್ ಡೇನೆ. ಅಂದ್ರೆ ಈ ರೀತಿ ಆ ಸಂಸ್ಕಾರ ಏನು ಅಂತಾನೆ ಅರ್ಥ ಮಾಡದೆ ಮದುವೆ ಮಾಡಿದ್ರೆ ಆ ಮದುವೆ ಹೇಗೆ ಬಂಧ ಗಟ್ಟಿಯಾಗಿ ಉಳಿದೀತು? ಅದರ ಹಿಂದೆ ಎಷ್ಟು ಚಂದದ ಸಂಸ್ಕಾರ ಇದೆ ಅಂತ ಅರ್ಥ ಮಾಡಿಸಿದ್ರೆ, ಆ ಅರುಂಧತಿ ಮತ್ತು ವಸಿಷ್ಠ ಅನ್ನೋದು ನಕ್ಷತ್ರ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಟ್ವಿನ್ ಸ್ಟಾರ್. ಅದು ಸುಮಾರು ಟ್ವಿನ್ ಸ್ಟಾರ್ಗಳಿವೆ. ಆದ್ರೆ ಈ ಟ್ವಿನ್ ಸ್ಟಾರ್ನ ವಿಶೇಷತೆ ಏನು ಅಂದ್ರೆ, ಅರುಂಧತಿ ವಸಿಷ್ಠಕ್ಕೆ ಪ್ರದಕ್ಷಿಣೆ ಹಾಕತ್ತೆ, ವಸಿಷ್ಠ ಅರುಂಧತಿಗೆ ಪ್ರದಕ್ಷಿಣೆ ಆಗತ್ತೆ. ಅಂದ್ರೆ ಗಂಡು ಹೆಣ್ಣು ಪರಸ್ಪರ ಇಬ್ಬರಿಗೂ ಇಬ್ಬರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಸ್ವಾತಂತ್ರ್ಯವನ್ನು ತೋರಿಸಿಕೊಡುತ್ತೆ ಅಂತ ಅರ್ಥ. ಇದು ನಮಗೆ ಗೊತ್ತಾಗುವುದು ಸೀತೆ ಮತ್ತು ರಾಮರ ಸಂವಾದದಲ್ಲಿ. ಎಷ್ಟು ಕಡೆ ಸೀತೆ ರಾಮರ ಸಂವಾದ ಬರುತ್ತೋ ತೀರ ಜಗಳ ಆಡ್ತಾರೆ, ಹುಸಿ ಮುನಿಸಿನಿಂದ ಬಹಳ ಜಗಳ ಆಡ್ತಾರೆ. ಆದ್ರೆ ಆ ಜಗಳ ಮಾತು ಮುರಿಯುವುದಿಲ್ಲ, ಮನೆ ಕಟ್ಟತ್ತೆ. ಜಗಳ ಹೇಗಿರ್ಬೇಕು ಅಂತಂದ್ರೆ ವಿಷಯದ ದೃಷ್ಟಿಯಿಂದ ಇರಬೇಕು ಹೊರತು ವ್ಯಕ್ತಿಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡಬಾರದು. ನಾವಿವತ್ತು ಗಂಡ ಹೆಂಡತಿ ಮಾತ್ರ ಅಲ್ಲ, ಯಾವುದೇ ಜಗಳ ಆದ್ರೂ ಕೂಡ ನಾವು ವ್ಯಕ್ತಿಗತವಾಗಿ ಹೋಗಿ ಮಾತಾಡುವುದು. ಯಾವ ವಿಷಯಕ್ಕೋಸ್ಕರ ನಾವು ಜಗಳ ಆಡ್ತೇವೆ ಅದು ಕೊನೆಗೆ ನಿಲ್, ಆ ವಿಷಯವೇ ಬರಲ್ಲ ಕೊನೆಗೂ. ಆದ್ರೆ ಇಡೀ ರಾಮಾಯಣದಲ್ಲಿ ರಾಮ ಮತ್ತು ಭರತ ಜಗಳ ಆಡ್ತಾರೆ, ರಾಮ ಲಕ್ಷ್ಮಣ ಜಗಳ ಆಡ್ತಾರೆ. ಈ ಕಾಡಿಗೆ ಕರ್ಕೊಂಡು ಹೋಗುವ ಪ್ರಸಂಗ ಬಂದಾಗ ನಾನು ಬರ್ತೇನೆ ಅಂತ ಲಕ್ಷ್ಮಣ, ನೀನು ಬರಬೇಡ ಅಂತ ರಾಮ. ಸೀತೆ ರಾಮನಿಗೆ ಜಗಳ ಆಗುತ್ತೆ, ಸೀತೆ ಹೇಳ್ತಾಳೆ ನಾನು ಬರ್ತೇನೆ ಅಂತ, ರಾಮ ಬೇಡ ಅಂತ. ಕೊನೆಗೆ ಅವಳೊಂದು ಅಸ್ತ್ರ ಪ್ರಯೋಗ ಮಾಡಿದಾಗ ರಾಮ ಸುಸ್ತೊಡಿತಾನೆ, ಆಯ್ತಮ್ಮ ಬಾ ಹೋಗೋಣ, ನೀನು ಇನ್ನೇನು ಹೇಳಬೇಡ ನನಗೆ ಅಂತ. ಅಂದ್ರೆ ಈ ರೀತಿ ಅದೇನು ಜಗಳ ಅಂತ ಮತ್ತೆ ನಾವು ನಾಳೆಯ ಚಿಂತನೆಯಲ್ಲಿ ನೋಡೋಣ. ನಾನು ಬರೀ ಇವತ್ತು ಟಿಪ್ಸ್ ಏನೇನು ಇರಬಹುದು ಮುಂದೆ ಅಂತ ಕೇಳಲಿಕ್ಕೋಸ್ಕರ ಒಂದು ಪಕ್ಷಿ ವೀಕ್ಷಣೆಯ ತರ ಹೇಳ್ತಾ ಇದ್ದೇನೆ. ಆಮೇಲೆ ರಾಮನಿಗೂ ಕೌಸಲ್ಯಗೂ ಜಗಳ ಆಗುತ್ತೆ, ಅಮ್ಮನ ಹತ್ರ ಜಗಳ ಆಡ್ತಾನೆ ರಾಮ. ಜಗಳ ಆಡುವುದು ಅಂದ್ರೆ ಅಮ್ಮ ಹೇಳ್ತಾಳೆ ನಾನು ಹೇಳಿದ ಮಾತನ್ನ ನೀನು ನಡೆಸಬೇಕು, ಅಪ್ಪನಿಗಿಂತ ಅಮ್ಮ ದೊಡ್ಡವಳು ಅಲ್ವಾ, ನಾವು ಹೇಳುದು ಹಾಗೆ ಅಲ್ವಾ, ತ್ವಮೇವ ಮಾತಾ ಅಂತ ಮೊದಲು, ಆಮೇಲೆ ಪಿತಾ ತ್ವಮೇವ. ಅದಕ್ಕೆ ತಾಯಿ ಹೇಳಿದ ಮಾತನ್ನ ನಡೆಸಬೇಕು, ನೀನ್ ರಾಜ್ಯ ಬಿಟ್ಟು ಹೋಗ್ಲಿಕ್ಕಿಲ್ಲ. ರಾಮನ ಉತ್ತರ ಎಷ್ಟು ಚಂದ ಅಂತ ಕೇಳಿದ್ರೆ ಕೌಸಲ್ಯಗೆ ಬಾಯಿಯೇ ಕಟ್ಟತ್ತೆ. ಜಗಳ ಆಡುವುದು ಕುಟುಂಬದ ಒಳಗೆ ಬೇಕು, ಆದ್ರೆ ಅದು ಕೇವಲ ವಿಷಯ ನಿಷ್ಠವಾಗಿರ್ಬೇಕು ಹೊರತು ನಮ್ಮ ಇಷ್ಟಾರ್ಥವನ್ನ ಸಿದ್ಧಿಸುವುದೇ ಮುಖ್ಯ ಗುರಿಯಾಗಿ ಬೆಳೆಸುವುದಲ್ಲ. ರಾಮನ ಜೊತೆಗೆ ಮುಂದೆ ಕಾಡಿನಲ್ಲಿ ಭರತನ ಜೊತೆಗೆ ಯುದ್ಧ ಆಗುವ ಮಾತಿನ ಯುದ್ಧ ಆಗುವಾಗಲಂತೂ ವಸಿಷ್ಠರು ಸೇರ್ಕೊಳ್ತಾರೆ, ಜಾಬಾಲಿಗಳು ಸೇರ್ಕೊಳ್ತಾರೆ, ಉಳಿದ ತಾಯಿಯರು ಬಂದು ಸೇರ್ಕೊಳ್ತಾರೆ. ಏನು ಹೇಳಿದ್ರು ರಾಮನನ್ನ ಕನ್ವಿನ್ಸ್ ಮಾಡ್ಲಿಕ್ಕಾಗಲ್ಲ ಅವರಿಗೆ. ಅವರೆಲ್ಲ ರಾಮನನ್ನ ವಾಪಸ್ ಕಾಡಿನಿಂದ ನಾಡಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಈ ಜಗಳ ಆಗುವಾಗ್ಲೂ ರಾಮ ಒಂದು ಚೂರು ಸಿಟ್ಟು ಮಾಡ್ಕೊಳ್ಳಲ್ಲ, ಎಷ್ಟು ಜೋರು ಮಾತಾಡ್ತಾರೆ ಅಂದ್ರೆ ನಾನು ಗುರುಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೇನೆ, ನಿಮ್ಮ ಇಡೀ ವಂಶಕ್ಕೆ ಕುಲಗುರುವಾಗಿ ನಾನು ನಡೆದವನು, ಅದಾಗಿ ನನ್ನ ಮಾತನ್ನ ಮೀರುವುದು ಅಂತಂದ್ರೆ ಒಬ್ಬ ಶಿಷ್ಯ, ಯಾಕಂದ್ರೆ ವಿಶ್ವಾಮಿತ್ರರ ಹತ್ತಿರ ಹೋಗುವ ಮುನ್ನ ಎಲ್ಲ ಪಾಠ ಮಾಡಿದವರು ವಸಿಷ್ಠರು, ಪೂರ್ವದ ಎಲ್ಲ ಸಿದ್ಧತೆಗಳನ್ನು ಕೊಟ್ಟವರು ವಸಿಷ್ಠರು. ಆ ವಸಿಷ್ಠರು ಕೊಟ್ಟ ಪಾಠವನ್ನೆಲ್ಲ ನೆನ್ಪಿಟ್ಟುಕೊಂಡು ಇವಾಗ ಅವ್ರು ನೆನಪಿಸ್ತಾರೆ, ಗುರು ಏನ್ ಕೇಳಿದ್ರು ಶಿಷ್ಯ ಮಾತು ನಡೆಸ್ಕೊಡ್ಬೇಕು. ಆದ್ರಿಂದಾಗಿ ನಾನು ಹೇಳ್ತಾ ಇದ್ದೇನೆ, ನೀನ್ ಈಗಲೇ ವಾಪಸು ಅಯೋಧ್ಯೆಗೆ ಬಂದು ಆ ಪಟ್ಟಾಭಿಷೇಕದ ಸಂಸ್ಕಾರವನ್ನ ನೀನು ಮಾಡಿಸಿಕೊಳ್ಳಬೇಕು, ನಾನು ಹೇಳ್ತಾ ಇದ್ದೇನೆ ಮಾಡಬೇಕು ಅಂತ. ಅಷ್ಟೇ ವಿನೀತನಾಗಿ ರಾಮಚಂದ್ರ ವಾಪಸ್ ಅವ್ರಿಗೆ ಹೇಳ್ತಾನೆ, ನೀವೇನು ಹೇಳಿದ್ರು ಎಷ್ಟು ದೊಡ್ಡ ಸ್ಥಿತಿಯಲ್ಲಿದ್ರು ನಾನು ನಿಮ್ಮ ಘನತೆಯನ್ನ ಗೌರವವನ್ನ
ತೊಡೆದು ಹಾಕುವ ಮಾತಾಡ್ತಾ ಇಲ್ಲ, ಆದ್ರೆ ನೀವು ಹೇಳುವ ಮಾತನ್ನ ನಡೆಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. 14 ವರ್ಷ ಆದ್ಮೇಲೆ ನೀವು ಏನು ಹೇಳಿದ್ರು ಕೇಳ್ತೇನೆ. ಅದಕ್ಕಿಂತ ಮುಂಚೆ ನನಗೆ ಇದೇ ವಾಕ್ಯ ಸಿದ್ಧ ಅಂತ ಪ್ರತಿಯೊಬ್ಬರತ್ರನೂ ಒಂದು ಜಗಳ ಆಗುತ್ತೆ. ನಾವು ಆ ವಾಕ್ಯಗಳನ್ನು ನೋಡುವಾಗ ಎಷ್ಟು ಕ್ರೂರ ಅಂತ ಅನ್ಸುತ್ತೆ ಮಾತು, ಆದ್ರೆ ಆಮೇಲೆ ಅನ್ಸುತ್ತೆ ಅಯ್ಯೋ ಇಷ್ಟು ಸಹಜವಾಗಿ ತಿಳಿಯಾಗೋಯ್ತಲ್ಲ ವಿಷಯ, ಏನೋ ಆಗ್ಬಿಡುತ್ತೆ, ಬಹುಶಃ ಇನ್ನು ಮುಂದೆ ಯಾರು ಇವ್ರ ಮುಖ ಮುಖ ನೋಡ್ಕೊಳ್ಳೋದೇ ಇಲ್ಲ ಅನ್ನುವ ತನಕದ ಜಗಳ ಹೋಗುತ್ತೆ. ಆದ್ರೆ ಕುಟುಂಬದಲ್ಲಿ ಆ ತರದ ವಿಷಯನಿಷ್ಠವಾದ ಜಗಳ ಅಂತ ಅನ್ನೋದು ಮತ್ತಷ್ಟು ಬಾಂಧವ್ಯವನ್ನು ಹೆಚ್ಚುತ್ತೆ. ನಮ್ಮಲ್ಲೊಂದು ಗಾದೆ ಇತ್ತು, ಆದ್ರೆ ಈ ಗಾದೆ ಇವತ್ತು ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ, ಇದು ಉಂಡು ಮಲಗುವುದಲ್ಲ, ಕೋರ್ಟ್ ಹೋಗುವ ತನಕ, ಕೋರ್ಟ್ ಅಲ್ಲಿ ವಾಪಸ್ ಜಗಳ ಆಗಿ ನಾಳೆಯಿಂದ ಜಗಳ ಮಾಡ್ಲಿಕ್ಕೆ ಇಲ್ಲ ಅನ್ನೋ ತನಕನೂ ಅದು ಜಗಳವೇ. ಆದ್ರೆ ಹಾಗಲ್ಲದ ಒಂದು ಬದುಕನಲ್ಲಿ ಜಗಳ ಹೇಗಿರ್ಬೇಕು ಅನ್ನೋದನ್ನು ಈ ರಾಮಾಯಣದ ಕುಟುಂಬದ ವ್ಯವಸ್ಥೆಯ ಒಳಗೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಅದು ತೋರಿಸ್ಕೊಡ್ತಾ ಹೋಗುತ್ತೆ. ಸುಮಂತ್ರ ಕೌಟುಂಬಿಕ ಸಮಸ್ಯೆಗಳನ್ನ ಪರಿಹರಿಸ್ಲಿಕ್ಕೆ ಅನೇಕ ಸರ್ತಿ ಅವನ ಹತ್ರ ಮಾತಾಡ್ತಾನೆ, ದಶರಥನ ಹತ್ರ ಮಾತಾಡ್ತಾನೆ, ಕೌಸಲ್ಯ ಹತ್ರ ಮಾತಾಡ್ತಾನೆ, ಕೈಕೇಯಿಗೆ ಬುದ್ಧಿವಾದ ಹೇಳ್ತಾನೆ. ಅಂದ್ರೆ ಒಂದು ಕುಟುಂಬವನ್ನು ಯಾವ ಹೇಗಾದ್ರೂ ಸರಿ ಮಾಡಬೇಕು ಅಂತ ಅವನು ಎಷ್ಟು ಪ್ರಯತ್ನ ಪಡ್ತಾನೆ. ಅಂದ್ರೆ ಒಬ್ಬ ಹಿತೈಷಿಯಾಗಿ ನಮಗೂ ಕೆಲವಂತ ಪಾತ್ರ ಬರುತ್ತೆ, ಅವಾಗ ನಾವು ಆದಷ್ಟು ಆ ಎಚ್ಚರದಲ್ಲಿ ಇರಬೇಕು. ನಮ್ಮ ಬದುಕು ಕೇವಲ ಕುಟುಂಬ ಅಂದ್ರೆ ನಮ್ಮ ನಮ್ಗೇನ್ ಸಂಬಂಧ ರೀ, ಅವ್ರ ಕುಟುಂಬದಲ್ಲಿ ಏನ್ ಬೇಕಾದ್ರೂ ಆಗ್ಲಿ ಅಲ್ಲ. ನಮ್ಮ ಹತ್ರ ಅದ್ ನಮ್ಮ ತನಕ ಆ ವಿಷಯ ಬಂತು ಅಂತಾದ್ರೆ ಬೇಡವಾದ ವಿಷಯಕ್ಕೆ ಕೈ ಹಾಕಬಾರದು ಅನ್ನೋದನ್ನು ರಾಮ ತೋರಿಸಿದ್ದಾನೆ. ಸುಗ್ರೀವ ಮತ್ತು ವಾಲಿಯ ಕುಟುಂಬದಲ್ಲಿ ಒಂದು ಜಗಳ ಆಗಿದೆ. ಜಗಳ ಆದಾಗ ಸುಗ್ರೀವ ಒಂದು ಸಖ್ಯ ಮಾಡಿಕೊಂಡು ನನಗೆ ನೀನೇ ಹೆಲ್ಪ್ ಮಾಡಬೇಕು ಅಂತ ಕೇಳಿದ್ದಾನೆ. ಆಯ್ತು, ನೀವಿಬ್ರು ಜಗಳಾಡಿ ನಾನು ಹೊಡಿತೇನೆ ವಾಲಿಯನ್ನು ಅಂತಾನು ಹೇಳಿದ್ದಾನೆ. ಆದ್ರೆ ಹೋಗಿ ಯುದ್ಧ ಮಾಡಿದಾಗ ರಾಮ ಏನು ಮಾಡಿದ್ರು ಸುಮ್ಮನೆ ವಾಪಸ್ ಬಂದಿದ್ದಾನೆ. ಸುಗ್ರೀವ ಸರ್ರಿ ಪೆಟ್ಟದಿಂದ ಬಂದ, ನಿನ್ನನ್ನು ನಂಬ್ಕೊಂಡ್ರೆ ನಮ್ಗೇನಾಗುತ್ತೆ, ನಾನು ಇವತ್ತು ಅವನ ಕೈಯಲ್ಲಿ ಬಚಾವಾಗಿದ್ದೆ ದೊಡ್ಡ ವಿಷಯ ಅಂತ ಹೇಳ್ತಾನೆ. ಆಗ ರಾಮ ಅವನ ಹತ್ರ ಏನು ಹೇಳಿಲ್ಲ, ತೇಲಿಸಿಬಿಟ್ಟ, ಅಯ್ಯೋ ನಿನ್ನ ಮೂರ್ತಿ ಅವನ ಮೂರ್ತಿ ಒಂದೇ ತರ ಇತ್ತು, ಯಾರು ಸುಗ್ರೀವ ಯಾರು ವಾಲಿ ಅಂತ ಗೊತ್ತಾಗುತ್ತೆ, ನಾನು ಹೊಡೆದು ಆಮೇಲೆ ನಿನಗೆ ತಾಗಿ, ಆಮೇಲೆ ನೀನು ನನ್ನನ್ನು ಕೊಲ್ಲಿಕ್ಕೋಸ್ಕರನೇ ಸಖ್ಯ ಮಾಡ್ಕೊಂಡಿದ್ದ ಅಂತ ನೀನು ಆಮೇಲೆ ಆಕ್ಷೇಪ ಮಾಡಿ ಬೈಯುವ ಪ್ರಸಂಗಕ್ಕಿಂತ ನೀನ್ ಯಾರು ಅಂತ ಗೊತ್ತು ಮಾಡ್ಕೊಳ್ಳಿಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಂತ. ಆದ್ರೆ ಅದರ ನಿಜ ಸಂಗತಿಯನ್ನ ಮತ್ತೆ ಹನುಮಂತನ ಹತ್ರ ಮಾತಾಡುವಾಗ ಹೇಳ್ತಾನೆ, ಅಣ್ಣ ತಮ್ಮಂದಿರ ಜಗಳ ಅವರ ಕುಟುಂಬದ ವ್ಯವಸ್ಥೆಯಲ್ಲಿ ಏನಾಗುತ್ತೋ ಅದನ್ನ ಅವರೇ ಪರಿಹಾರ ಮಾಡ್ಕೊಳ್ತಾರೆ. ಕೆಲವೊಮ್ಮೆ ಜಗಳ ತುಂಬಾ ಎತ್ತರದ ಸ್ಥಿತಿಗೆ ಹೋದಾಗ ಕೊನೆಗೆ ಅದು ಬೇಡ ಅಂತ ಅನ್ಸ್ಬಿಡುತ್ತೆ, ನಾವು ಮಾಡಿದ ತಪ್ಪೇನು, ಯಾಕಂದ್ರೆ ಪ್ರಾಣಾಂತಿಕವಾದ ಸ್ಥಿತಿಗೆ ಹೋದಾಗ ಬೇಡ, ನಾವು ಇಲ್ಲಿ ತನಕ ಏನ್ ಮಾಡಿದ್ರು ಅದೆಲ್ಲ ಹೋಗಿ, ಯಾರದೇ ಕುಟುಂಬದೊಳಗೆ ಇನ್ನೊಬ್ರು ವಿನಾಕಾರಣ ಮೂಗು ತೋರಿಸಬಾರದು ಅಂತ ರಾಮಚಂದ್ರ ಹೇಳಿ ನಾನು ಸುಮ್ಮನಿದ್ದೆ ಅಂತಾನೆ. ಆದ್ರೆ ಯಾವಾಗ ಸುಗ್ರೀವಾದಕ್ಕೆ ಮತ್ತೆ ಮುದ್ರೆ ಒತ್ತಿ ಇಲ್ಲ ನನ್ನ ಹೆಂಡತಿಯನ್ನು ಮರಳಿ ಪಡೀಲಿಕ್ಕೆ ಬೇರೆ ದಾರಿಯೇ ಇಲ್ಲ, ಅವನು ತಿದ್ದಿಕೊಳ್ಳುವನು ಅಲ್ಲ, ನನಗೆ ವಾಪಸ್ ಹೆಣ್ಣನ್ನು ಕೊಡು ಹೆಂಡತಿಯನ್ನು ಮರಳಿಸುವನು ಅಲ್ಲ, ನೀನ್ ನಿಗ್ರಹ ಮಾಡಲೇಬೇಕು ಅಂತ ಹೇಳಿದ ಮೇಲೆ ಮತ್ತೆ ಹನುಮಂತ ಅವನ ಕೊರಳಿಗೊಂದು ಮಾಲೆಯನ್ನ ಹಾಕಿ ಕಳುಹಿಸಿದ ಮೇಲೆ ಮಾಲೆ ಇದ್ದವನು ಸುಗ್ರೀವ, ಮಾಲೆ ಇಲ್ಲದವನು ವಾಲಿ ಅಂತ ಗೊತ್ತಾಗಿ ವಾಲಿಗೆ ಹೊಡೆದ. ಇದು ಮತ್ತೆ ಮುಂದಿನ ಒಂದು ಪ್ರಸಂಗದಲ್ಲೂ ಬರುತ್ತೆ. ಇನ್ನೊಬ್ಬರ ಕುಟುಂಬದ ವಿಷಯದಲ್ಲಿ ನಾವು ತಲೆ ಹಾಕಬಾರದು, ಬೇಡದ ಸಂಗತಿಗಳಿಗೆ ನಾವು ಕಿವಿ ಕೊಡಬಾರದು ಅಂತ. ಶೂರ್ಪನಖೆಯ ಪ್ರಸಂಗದಲ್ಲಿ ಅವ್ರ ಪಾಡಿಗವರು ಸಂತೋಷವಾಗಿದ್ದಾಗ ಇವಳ ಆಸೆಗೋಸ್ಕರ ಈ ಗಂಡನನ್ನು ಕಳ್ಕೊಂಡಿದ್ದಾಳು ಅವಳು, ಅವಳ ಅಣ್ಣನೇ ಕೊಂದಿದ್ದ, ಅದು ತಪ್ಪಿ ನಡೆದದ್ದು. ಯುದ್ಧದಲ್ಲಿ ಅವರ ಮೇಲೇನೆ ಅವನು ಯುದ್ಧ ಮಾಡಿಬಿಡ್ತಾನೆ, ಅವರ ಸೈನ್ಯದ ಮೇಲೇನೆ ಯುದ್ಧ ಮಾಡಿ ಅವರನ್ನೆಲ್ಲ ಕೊಂದು ಬಿಡ್ತಾನೆ. ಅದರಲ್ಲಿ ಈ ವಿದ್ಯುತ್ ಜಿಹ್ವನು ಇರ್ತಾನೆ. ವಿದ್ಯುತ್ ಜಿಹ್ವ ಅನ್ನೋನು ತನ್ನ ತಂಗಿಯಾದ ಶೂರ್ಪಣಖೆಯ ಗಂಡ. ಕೊನೆಗೆ ಅವಳನ್ನು ಸಮಾಧಾನ ಮಾಡ್ಬೇಕಲ್ಲ, ನೀನ್ ಯಾರನ್ನ ಬೇಕಾದ್ರೂ ಗಂಡ ಅಂತ ಆಯ್ಕೆ ಮಾಡ್ಕೊಂಡ್ ಬಾ, ನಿನ್ ಯಾರನ್ನ ಹೇಳಿದ್ರು ನಿನಗೆ ಗಂಡನೇ ಅವನು ಅಂತ ಹೇಳಿ ಒಂದು 14,000 ಅತ್ಯಂತ ಬಲಿಷ್ಠರಾದ ಕರದೂಷಣ ತ್ರಿಶಿರ ಅನ್ನುವಂತಹ ನಾಯಕ ಸ್ಥಾನದಲ್ಲಿರುವಂತಹ ಸೈನಿಕರನ್ನ ಕೊಟ್ಟು, ಸೇನಾಧಿಪತಿಗಳನ್ನು ಕೊಟ್ಟು ದಂಡಕಾರಣ್ಯವನ್ನೆಲ್ಲ ವಶಪಡಿಸಿಕೋ, ಉಳಿದದ್ದು ನಾನು ನೋಡ್ಕೊಳ್ತೇನೆ ಅಂತ. ಯಾಕೆಂದ್ರೆ ಅವನಿಗೆ ಏನ್ ಮಾಡಿದ್ರು ಅಯೋಧ್ಯೆಯ ತನಕ ಹೋಗ್ಲಿಕ್ಕೆ ಆಗಿರ್ಲಿಲ್ಲ, ಕನಿಷ್ಠ ಪಕ್ಷ ಈ ಕಾಡಿನ ಭಾಗವನ್ನಾದ್ರೂ ವಶಪಡಿಸಿಕೊಂಡಿದ್ರೆ ಅದಕ್ಕೆ ದಂಡಕಾರಣ್ಯ ಅಂತ ಹೆಸರು. ಮುಂದೆ ರಾಮ ಬಂದು ಹೋದ ಮೇಲೆ ನಾವೆಲ್ಲ ಈಗ ಒಂದಿಷ್ಟು ಸುಸಂಸ್ಕೃತರಾಗಿ ಓಡಾಡುವ ಸ್ಥಿತಿಗೆ ಬಂದದ್ದು ರಾಮನಿಂದಾಗಿ. ಹಾಗಾಗಿ ಈ ಜಾಗಕ್ಕೆಲ್ಲ ನಾವು ರಾಮಕ್ಷೇತ್ರ ಅಂತ ಹೇಳುದು. ಈ ಪಶ್ಚಿಮ ಘಟ್ಟದಿಂದ ಕೆಳಭಾಗಕ್ಕೆ ಪರಶುರಾಮ ಕ್ಷೇತ್ರ ಅಂತ ಹೇಳುದು, ಅದಕ್ಕೆಂದ್ರೆ ಅದು ಅವನಿಂದ ಸೃಷ್ಟಿಯಾಯಿತು ಅಂತ. ಈ ಉಳಿದ ಈ ಭಾಗದಲ್ಲೆಲ್ಲ ಸಂಸ್ಕಾರ ಸಂಸ್ಕೃತಿಯ ಹುಟ್ಟಲಿಕ್ಕೆ ಕಾರಣ ರಾಮನ ಓಡಾಟ. ಈ ಕಿಷ್ಕಿಂಧೆಯ ಸುತ್ತ ರಾಮನ ಓಡಾಟ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದದ್ರಿಂದ ಜನರೆಲ್ಲ ಸುಸಂಸ್ಕೃತರಾದ್ರು ಅನ್ನುವ ಮಾತು ರಾಮಾಯಣದಲ್ಲಿದೆ. ಹಾಗಾಗಿ ಅವರ ಕುಟುಂಬ ಸುಖವಾಗಿ ಇದ್ದಾಗ ಇವಳು ಬಂದು ನೀನೇ ನನಗೆ ಗಂಡ ಅಂತ ಹಠ ಹಿಡಿದು ಕೇಳ್ಕೊಳ್ಳುವಾಗ ಒಂದು ನೀತಿ ರೀತಿ ಬೇಕಲ್ವಾ?
ಯಾರು ನಾನು ದೊಡ್ಡವರನ್ನು ಕರೆಸಿ ನನಗೆ ಮದುವೆಗೆ. ಅಲ್ಲಿ ವಸ್ತುತವನ್ನು ಹೇಳ್ತಾನೆ, ನನಗೆ ಹೆಂಡತಿ ಇದ್ದಾಳೆ, ನಾನು ಮದುವೆ ಆಗುವ ಹಾಗಿಲ್ಲ. ಸರಿ, ರಾಮಚಂದ್ರ ಅದರ ವರ್ಣನೆಯನ್ನು ನೋಡಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅವಳು ಜೋತು ಬಿದ್ದ ಹೊಟ್ಟೆ, ವಿಕಾರವಾದ ಮುಖ, ಶರೀರದಲ್ಲಿ ಒಂದರಲ್ಲೂ ಒಂದು ಕಡೆಯೂ ಕೂಡ ಅದು ಯಾವ್ಯಾವ ಪೋರ್ಷನ್ ಎಷ್ಟಿರಬೇಕೋ ಆ ಲಕ್ಷಣದಲ್ಲಿ ಇಲ್ಲ. ಅದನ್ನು ವಾಲ್ಮೀಕಿಗಳು ವರ್ಣನೆ ಮಾಡುವಾಗ ಒಂದು ಕಡೆಯಿಂದ ರಾಮನನ್ನು ಒಂದು ಕಡೆಯಿಂದ ಈ ಶೂರ್ಪನಖೆಯನ್ನು ವರ್ಣನೆ ಮಾಡ್ತಾರೆ, ವಿರುದ್ಧ ಪದಗಳನ್ನು ನಿಲ್ಲಿಸಿದಾಗಿರುತ್ತೆ. ಕೊನೆಗೆ ಒಂದೇ ಶಬ್ದದಲ್ಲಿ ಹೇಳ್ತಾರೆ, ಕತ್ತಲೆ ಬಂದು ಸೂರ್ಯನನ್ನು ನೀನು ನನ್ನ ಗಂಡ ಅಂತ ಹೇಳಿದಾಗಿದೆ ಅಂತ. ಕತ್ತಲೆ ಗಂಡನಾಗಿ ಸೂರ್ಯನನ್ನು ಪಡೀಲಿಕ್ಕೆ ಸಾಧ್ಯವೋ? ಸೂರ್ಯ ಬಂದಲ್ಲಿ ಕತ್ತಲೆ ಓಡಿ ಹೋಗುತ್ತೆ, ಅದಕ್ಕೆ ಇರುವ ಜಾಗವೇ ಅಲ್ಲ ಅದು. ಅಂತ ಸ್ಥಿತಿಯಲ್ಲೂ ಅವಳು ಅಷ್ಟು ತನಗೆ ತನ್ನ ಬಗ್ಗೆ ಎಷ್ಟೇ ಯಾರಿಗೆ ಆದ್ರೂ ಕನ್ನಡಿ ಮುಂದೆ ನಿಂತಾಗ ತಾನು ಚಂದ ಅಂತಾನೆ ಅನ್ನಿಸ್ಬಹುದು. ಆದ್ರೂ ಇನ್ನೊಂದು ವಿಷಯವನ್ನು ಕೇಳಲಿಕ್ಕೆ ಹೋದಾಗ ನಾನು ಇದಕ್ಕೆ ಹಕ್ಕುದಾರನು, ಇಷ್ಟಕ್ಕೆ ನಾನು ಕೇಳಲಿಕ್ಕೆ ಯೋಗ್ಯಳು ಅನ್ನೋದಾದ್ರೆ ಯೋಚನೆ ಬರಬೇಕಿತ್ತು. ಅದು ಬರಲಿಲ್ಲ ಅನ್ನೋದಕ್ಕೋಸ್ಕರ ರಾಮ ಒಂದು ಸ್ವಲ್ಪ ತಮಾಷೆ ಮಾಡ್ತಾನೆ, ನನ್ನ ಅಲ್ಲಿ ಒಬ್ಬ ತಮ್ಮ ಇದ್ದಾನೆ, ಅವನ ಜೊತೆಗೆ ಈಗ ಹೆಂಡತಿ ಇಲ್ಲ, ಸ್ವಲ್ಪ ಹೋಗಿ ಕೇಳಬೇಕು, ನಿನಗೊಂದು ಗಂಡು ಬೇಕು ಅಂತಂದ್ರೆ ಅವನೇ ಯೋಗ್ಯ ನಿನಗೆ. ಅವನು ಹೇಳ್ತಾನೆ, ಇಲ್ಲ ನಾನು ರಾಮನ ಸೇವೆ ಬಂದವನು, ನೀನ್ ನನ್ನೊಟ್ಟಿಗೆ ಸುಖವಾಗಿರ್ತೀನಿ ಅಂತ ಅನ್ಕೊಂಡ್ರೆ ಏನು ಆಗ್ಲು, ರಾತ್ರಿ ಆಗ್ಲು ಕೆಲಸ ಇರುತ್ತೆ ನನಗೆ, ನೀನ್ ನನ್ನ ಜೊತೆ ಕೆಲಸದವಳಾಗ್ತೀಯಾ, ಆಗುದಿಲ್ಲ ಅಂತಂದ್ರೆ ನೀನ್ ನನ್ನ ಮದುವೆ ಆಗ್ಲಿಕ್ಕೆ ಏನು ಉಪಯೋಗ ಇಲ್ಲ. ಅವನಿಗೇನೆ ಹಾಗೆ ನೋಡಿದ್ರೆ ಕೂತ್ಕೊಂಡು ತಿನ್ನುವ ಕಾರ್ಯಕ್ರಮ ಇರುದು, ನೀನ್ ಬೇಕಾದ್ರೆ ಅವನ ಹತ್ರನ ಹೋಗಿ ಕೇಳು, ಒಂದ್ ಹೆಂಡತಿ ಇದ್ರು ಕೂಡ ಮತ್ತೊಂದು ಹೆಂಡತಿ ಕಟ್ಕೊಳ್ಬಾರ್ದು ಅಂತ ಏನಿಲ್ಲ, ನೀನ್ ಬೇರೆ ತುಂಬಾ ಚೆಲುವೆ. ಇದೆಲ್ಲ ಹೇಳಿದ್ದು ವಕ್ರೋಕ್ತಿ, ಆದ್ರೆ ಅವಳು ನೀನ್ ತುಂಬಾ ಚೆಲುವೆ, ಹೌದೌದು ನಾನು ತುಂಬಾ ಚೆಲುವೆ ಅಂತೆಲ್ಲ ಉಬ್ಬಿಸಿಕೊಂಡು ಮತ್ತೆ ಬಂದು ರಾಮನ ಹತ್ರ ಕೇಳುವಾಗ ಸೀತೆಯ ವಿಚಾರವನ್ನೇ ಮತ್ತೆ ಪ್ರಸ್ತುತ ಎದುರುಗಡೆ ವಿಷಯವನ್ನು ಇಟ್ಟಾಗ, ಇವಳಿದ್ರೆ ತಾನೆ ನಿನಗೆ ನನ್ನ ಮದುವೆ ಆಗ್ಲಿಕ್ಕೆ ತೊಂದರೆ, ಅವಳನ್ನೇ ತಿಂದು ಬಿಡ್ತೇನೆ ಅಂತ ಹೋದಾಗ ಕಣ್ಸನ್ನೆಯಿಂದಲೇ ಅರ್ಥ ಮಾಡಿಕೊಂಡ ಲಕ್ಷ್ಮಣ ರಾಮನ ಮಾತನ್ನ, ರಾಮನ ಕಣ್ಸನ್ನೆಯನ್ನು ಅರ್ಥ ಮಾಡಿಕೊಂಡವನೇ ತಕ್ಷಣ ಅವಳ ಮೂಗು ಕಿವಿಯನ್ನು ಕತ್ತರಿಸಿದ. ಅಂದ್ರೆ ಬೇಡವಾದ ವಿಷಯಕ್ಕೆ ಕಿವಿ ಕೊಡುವುದು ತಪ್ಪು, ಬೇಡವಾದ ವಿಷಯಕ್ಕೆ ಮೂಗು ತುರಿಸುವುದು ತಪ್ಪು ಅನ್ನೋ ಒಂದು, ಇನ್ನೊಬ್ಬರ ಕುಟುಂಬದಲ್ಲಿ ಯಾವತ್ತೂ ತಲೆ ಹಾಕಬಾರ್ದು ನಾವು. ಅವ್ರಿಗೆ ಬೇಕಾದ್ರೆ ಸಹಾಯ ಮಾಡ್ಲಿಕ್ಕಾದ್ರೆ ಅವರಾಗಿ ಕೇಳ್ಕೊಂಡು ಬಂದ್ರೆ ಏನಾದ್ರೂ ಹೇಳೋಣ, ಅದು ಬಿಟ್ಟು ಅನವಶ್ಯಕವಾಗಿ ಇನ್ನೊಬ್ಬರ ಚಿಂತನೆಗೆ ನಾವು ಕೈ ಹಾಕಬಾರ್ದು ಅನ್ನೋದನ್ನ ಈ ಘಟನೆಯ ಮೂಲಕ ತೋರಿಸ. ಅಂದ್ರೆ ಒಂದು ಕುಟುಂಬ ಯಾವುದು ಬೇಕು, ಎರಡು ತರದ್ದಿದೆ. ಹೇಗಿರ್ಬಾರ್ದು ಅನ್ನೋದಕ್ಕೆ ಒಂದು ರಾವಣನ ಕುಟುಂಬ ಇದೆ, ಹೇಗಿರ್ಬೇಕು ಅನ್ನೋದಕ್ಕೊಂದು ರಾಮನ ಕುಟುಂಬ ಇದೆ. ನೀವು ಮೂರು ಕುಟುಂಬಗಳಿವೆ ಇಲ್ಲಿ, ಒಂದು ರಾಮನ ಕುಟುಂಬ, ಒಂದು ವಾಲಿಯ ಕುಟುಂಬ, ಒಂದು ರಾವಣನ ಕುಟುಂಬ. ಅಂದ್ರೆ ಮೂರು ಸಿಟಿಗಳಿವೆ ಅಲ್ಲಿ, ಮೂರು ಟೇಲ್ಗಳಿವೆ, ಬೇರೆ ಬೇರೆ ಕಥೆಗಳಿವೆ. ಆ ಮೂರು ಕಥೆಯಲ್ಲೂ ಮೂರು ತರದ ಸಂಸ್ಕಾರಗಳನ್ನು ನಮಗೆ ಅದು ಪರಿಚಯ ಮಾಡಿಕೊಡುತ್ತೆ. ಇದು ಮಾನುಷ ಸಂಸ್ಕಾರ ರಾಮನದ್ದು, ಇದು ಪಶು ಸಂಸ್ಕಾರ ವಾಲಿಯದ್ದು, ಇದು ರಾಕ್ಷಸ ಸಂಸ್ಕಾರ. ಕೆಲವೊಂದು ಅಂದ್ರೆ ಮೂರು ತರದ್ದಿದೆ ಜಗತ್ತಿನಲ್ಲಿ, ಮಾನುಷ ಸಂಸ್ಕಾರವೂ ಇರುತ್ತೆ, ಪಾಶವೀಯ ಸಂಸ್ಕಾರವೂ ಇರುತ್ತೆ. ಅಂದ್ರೆ ಪಶುಗಳದ್ದು ಬುದ್ಧಿ ಇಲ್ಲದೆ ಆದದ್ದು, ಅದೇನು ನಿರ್ಧಾರಿತ ತಪ್ಪುಗಳಲ್ಲ. ಆದ್ರೆ ರಾಕ್ಷಸರದ್ದು ಬುದ್ಧಿಯೇ ಹಾಗೆ, ಅವ್ರು ಮಾಡುವುದೆಲ್ಲ ಅನರ್ಥವೇ. ಈ ಮೂರು ಸಂಸ್ಕಾರಗಳ ಕುಟುಂಬಗಳು ಹೇಗೆ ಹಾಳಾಗ್ತವೆ, ಹೇಗೆ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾವೆ, ಆದ್ರೆ ಮಾನುಷ ಸಂಸ್ಕಾರದಿಂದ ಇದ್ರೆ ಮಾತ್ರ ಒಂದು ಕುಟುಂಬ ಹೇಗೆ ಬೆಳೆಯುತ್ತೆ ಅನ್ನುವ ತರದ ಒಂದು ಚಿಂತನೆಯನ್ನು ಕೂಡ ಕೊಡ್ಲಿಕ್ಕೆ ಈ ರಾಮಾಯಣ ನಮ್ಮ ಮುಂದೆ ನಿಂತಿದೆ ಅನ್ನೋದನ್ನು ಕೂಡ ನಾವು ಮನಸ್ಸಿನಲ್ಲಿ ಗ್ರಹಿಸಬೇಕಾದದ್ದು. ವಸಿಷ್ಠರು ಕುಲಪುರೋಹಿತರಾಗಿ, ತಪನ ಕುಲಪುರೋಹಿತರು ಅಂದ್ರೆ ಅವರಿಗೆ ಹೆಸರು, ತಪನ ಅಂದ್ರೆ ಸೂರ್ಯ, ಸೂರ್ಯನ ಕುಲಕ್ಕೆ ಸಂಬಂಧಪಟ್ಟ ಮೊದಲಿನಿಂದಲೂ ಸಗರನ ಕಾಲದಿಂದಲೂ ಅವರು ಪುರೋಹಿತರಾಗಿದ್ದವರು. ಹಾಗೆ ಪುರೋಹಿತರಾಗಿದ್ದವರಿಗೆ ರಾಮನಿಗೆ 16 ವರ್ಷ ಇನ್ನೂ ತುಂಬಬೇಕಷ್ಟೇ. ಅಷ್ಟರಲ್ಲಿ ವಿಶ್ವಾಮಿತ್ರರು ಬಂದರು. ಬಂದ ತಕ್ಷಣ ಭಾರಿ ಉಮೇದು, ಇದು ಒಂದು ನಮ್ಮ ಬದುಕಿನಲ್ಲಿ ಇರಬೇಕಾದ ಎಚ್ಚರ. ದಶರಥ ಭಾರಿ ಉಮೇದಿನಿಂದ, ನೀವು ಏನು ಹೇಳಿದ್ರು ಮಾಡಿಕೊಡ್ತೇನೆ, ನಿಮ್ಗೇನು ಬೇಕು ಕೇಳಿ ಇಂದ. ವಿಶ್ವಾಮಿತ್ರರು ಅವರು ಯೋಚನೆ ಮಾಡಿಕೊಂಡೇ ಬಂದಿದ್ರ, ಅದರಿಂದ ಅವ್ರು ಯೋಚನೆ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಲಿಲ್ಲ, ಅವ್ರು ನೇರವಾಗಿ ವಿಷಯ ಹೇಳಿದ್ರು. ನೋಡಿ, ನಾನೊಂದು ಲೋಕ ಕಲ್ಯಾಣಕ್ಕಾಗಿ ಯಾಗ ಮಾಡ್ತಾ ಇದ್ದೇನೆ, ನಿನ್ನ ಕುಟುಂಬದಿಂದ ನನಗೆ ರಾಮನನ್ನ ಲಕ್ಷ್ಮಣನನ್ನ ಕಳುಹಿಸಿಕೊಡು. ಅದು ಕೇಳಿದ ತಕ್ಷಣ ಅವನು ಎಲ್ಲ ಉಲ್ಟ ಹೊಡೆದ, ನಾನು ಅದೊಂದು ಬಿಟ್ಟು ಏನ್ ಬೇಕಾದ್ರೂ ಮಾಡ್ತೇನೆ, ಅದೊಂದು ಕೇಳಬೇಡ. ಊನ ಷೋಡಶ ವರ್ಷೋಮೆ ರಾಮೋ ರಾಜೀವ ಲೋಚನ, ಇನ್ನೂ 16 ತುಂಬದ ಹುಡುಗನಿಗೆ ಈ ಫೀಲ್ಡ್ ವರ್ಕ್ ಗೊತ್ತಿಲ್ಲ, ಅವನು ಇನ್ನು ಏನು ಅಭ್ಯಾಸ ಮಾಡಿದ್ರು ಕೂಡ ಕೇವಲ ಅಭ್ಯಾಸ ಪಂದ್ಯಗಳನ್ನಾಡಿದ್ದಾನೆ. ನೇರ ಯುದ್ಧವನ್ನ ಆಡಿ ರಾಕ್ಷಸರ ಜೊತೆಗೆ, ಯಾಕೆಂದ್ರೆ ದಶರಥನಿಗೆ ಅದು ಗೊತ್ತಿತ್ತು. ದಶರಥ ಹಿಂದೆ ದೇವತೆಗಳ ಪರವಾಗಿ ದೈತ್ಯರ ವಿರುದ್ಧ ಅನೇಕ ಯುದ್ಧಗಳನ್ನು ಮಾಡಿದ್ದ.
ದಶರಥ ಅನ್ನುವ ಶಬ್ದವೇ ವಿಶಿಷ್ಟವಾದದ್ದು. ದಶರಥ ಅಂದರೆ ಅವನತ್ತ 10 ರಥ ಇತ್ತು ಅಂತ ಅರ್ಥ ಅಲ್ಲ. ಬಹಳ ಜನ ದಶರಥ ಏನಿರ್ಬೋದು, ದಶರಥ ಅಂದರೆ 10 ರಥ ಇತ್ತು ಅವನ ಹತ್ರ ಅಂತ. 1000 ರಥ ಇದ್ದವರು ಇದ್ರು, ಸಹಸ್ರ ರಥ ಅಂತ ಕರೀಲಿಕ್ಕಾಗುತ್ತೆ ಅವರನ್ನ. ರಥ ಹತ್ತಿರುವುದು ಲೆಕ್ಕ ಅಲ್ಲ, 10 ದಿಕ್ಕುಗಳಿಗೂ ದಶ ದಿಗ್ರಥಾಯ ಅಂತ ಅವನನ್ನ ನೆನಪಿಸ್ತಾರೆ. 10 ದಿಕ್ಕುಗಳಿಗೂ ರಥವನ್ನು ಓಡಿಸುವವನಾಗಿದ್ದ, ಆಳವಾಗಿ ನಾಗಲೋಕಕ್ಕೂ ಹೋಗ್ತಿದ್ದ, ಮೇಲಿನ ದೇವಲೋಕಕ್ಕೂ ರಥವನ್ನು ನಡೆಸುವ ಸಾಮರ್ಥ್ಯ ಅವನಿಗಿತ್ತು. ಆದ್ರಿಂದಾಗಿ ಅವನನ್ನು ದಶರಥ ಅಂತ ಕರೆದಿದ್ದು. ಹಾಗೆ ಅವನು ದೈತ್ಯರ ಈ ಕೂಟ ಯುದ್ಧ ಅಂದ್ರೆ ಮೋಸದ ಯುದ್ಧ ಅವನು ಚೆನ್ನಾಗಿ ಬಲ್ಲವನಾದ್ರಿಂದಾಗಿ ಅವರಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಬಹಳ ವರ್ಷಗಳ ನಂತರ ಪಡೆದ ರಾಮನನ್ನ ಕಾಡಿನಲ್ಲಿ ರಾಕ್ಷಸರ ಪಾಲಾಗಿಸ್ಲಿಕ್ಕೆ ನಾನು ಇಷ್ಟಪಡುವುದಿಲ್ಲ ಅನ್ನುವ ಅತಿಯಾದ ವ್ಯಾಮೋಹದಿಂದ ಕಳಿಸ್ಕೊಡ್ಲಿಲ್ಲ, ಮಾತು ತಪ್ಪಿದ. ವಿಶ್ವಾಮಿತ್ರರಷ್ಟೇ ಹೇಳಿದ್ರು, ಕೊಟ್ಟ ಮಾತನ್ನ ತಪ್ಪುವ ಸ್ಥಿತಿಯಲ್ಲಿ ಇಕ್ಷ್ವಾಕು ಕುಲದ ಮರ್ಯಾದೆ ತೆಗಿಲಿಕ್ಕೆ ನೀನು ಈ ಮಾತಾಡ್ತಾ ಇದ್ದೀ ಅಂತ ಅನಿಸ್ತಾ ಇದೆ. ನಾನೇನು ಬೇಸರ ಮಾಡ್ಕೊಳ್ಳಲ್ಲ, ಆದ್ರೆ ಮಾತು ತಪ್ಪಿದ್ದೆ ಅನ್ನೋದು ಮಾತ್ರ ನಿಮ್ಗೆ ದೋಷವೇ, ಇದನ್ನ ನೀನೇನು ವಿಸ್ತಾರ ಮಾಡ್ಲಿಕ್ಕೆ ಹೋಗುದಿಲ್ಲ ಅಂತ ಹೀಗೆ ಸ್ವಲ್ಪ ಕಟುವಾಗಿ ಮಾತಾಡಿದಾಗ ವಸಿಷ್ಠರು ಅಷ್ಟೊತ್ತಿಗೆ ಬರ್ತಾರೆ. ಈ ಕುಲಕ್ಕೆ ಹಿತವಾದದ್ದು, ಈ ಕುಟುಂಬಕ್ಕೆ ಹಿತವಾದದ್ದೇನು ಅನ್ನೋದನ್ನ ತಾನು ಚೆನ್ನಾಗಿ ಬಲ್ಲವರಾಗಿ ತಕ್ಷಣವೇ ಹೇಳ್ತಾರೆ. ಹಾಗೆಲ್ಲ ಮಾಡಬೇಡ ದಶರಥ, ರಾಮನ ಬಗ್ಗೆ ಚೆನ್ನಾಗಿ ಗೊತ್ತಿದ್ದೇ ವಿಶ್ವಾಮಿತ್ರರು ಅವನನ್ನ ತನ್ನ ಜೊತೆಗೆ ಕಾಡಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಕೇಳ್ತಾ ಇದ್ದಾರೆ. ನೀನು ವ್ಯಥೆ ಪಡಬೇಡ, ಖಂಡಿತ ರಾಮನಿಗೂ ಒಳ್ಳೇದಾಗುತ್ತೆ, ನಿನಗೂ ಒಳ್ಳೇದಾಗುತ್ತೆ. ಒಂದು ಲೋಕಕ್ಕೆ ವಿಶಿಷ್ಟವಾದ ರಾಮನ ತಾಕತ್ತೇನು ಅಂತ ಗೊತ್ತಾಗುತ್ತೆ ಅಂತ. ಈಗ ಸ್ವಲ್ಪ ಉತ್ತರ ಸಿಕ್ಕಿತು, ಬಾಲಕಾಂಡ ಅಂದ್ರೆ ಏನು ಅಂತ. ರಾಮನ ಬಲ ಏನು ಅಂತ ಲೋಕಕ್ಕೆ ಗೊತ್ತಾಗುವುದಕ್ಕೋಸ್ಕರನೇ ನೀನು ವಿಶ್ವಾಮಿತ್ರರ ಜೊತೆಗೆ ರಾಮನನ್ನ ಕಳುಹಿಸಿಕೊಡ್ಬೇಕು. ಹಾಗಾಗಿ 10,000 ಆನೆಗಳ ಬಲದಿಂದ ಕೂಡಿದ ತಾಟಕೆಯನ್ನ ಸಂಹಾರ ಮಾಡಿದ. ಆಮೇಲೆ ವಿಶ್ವಾಮಿತ್ರರು ಅವನಿಗೆ ಅಸ್ತ್ರಗಳನ್ನೆಲ್ಲ ಉಪದೇಶ ಮಾಡಿದ್ರು. ಮೊದಲು ಕಾರ್ಯಭಾರ ಮಾಡಿ ಆಯಿತು, ಆಮೇಲೆ ವಿಶ್ವಾಮಿತ್ರರು ಅಸ್ತ್ರಗಳನ್ನು ಕೊಟ್ರು. ಅಂದ್ರೆ ರಾಮನ ಬಲ ಅದು ಸಹಜ ಬಲ, ಅಸ್ತ್ರದ ಬಲದಿಂದ ರಾಮ ಬೆಳಿಬೇಕಾದಿಲ್ಲ, ರಾಮ ಸಹಜ ಬಲದಿಂದನೇ ಕೂಡಿದವನು. ಆ ಬಲವನ್ನ ತೋರಿಸಿದ ಕಾಂಡ ಆದ್ರಿಂದಾಗಿ ಬಲ ಸಂಬಂಧಿಯಾದದ್ದು ಬಾಲ. ಬಲ ಅಂದ್ರೆ ತೋಳಿನ ಬಲ ಆಯಿತು, ಅಸ್ತ್ರದ ಬಲ ಆಯಿತು, ಮನೋಬಲ ಆಯಿತು, ಒಂದು ವಾಕ್ಯ ಅಂದ್ರೆ ಪಿತೃವಾಕ್ಯ ಪರಿಪಾಲನೆ, ಅದು ಮೊದಲಿಂದನೂ ಕೂಡ ತಂದೆಯ ಮಾತಿಗೋಸ್ಕರ ಕಾಡಿಗೋದದ್ದೇ ಪಿತೃವಾಕ್ಯ ಅಲ್ಲ. ಅವನು ವಿಶ್ವಾಮಿತ್ರ ಹತ್ರ ಮಾತು ಹೇಳ್ತಾನೆ, ಗುರು ಯಾರು ತಂದೆ ಹೊರಡುವಾಗ ಹೇಳ್ತಾನೆ, ವಿಶ್ವಾಮಿತ್ರರು ಏನು ಹೇಳಿದ್ರು ಅದನ್ನ ಸ್ವಲ್ಪವೂ ತಪ್ಪದೆ ಮಾಡಿಕೊಡು ಅಂತ ಹೇಳಿ ಕಳಿಸಿರ್ತಾರೆ. ಆಗ ತಾಟಕೆಯನ್ನು ಸಂಹಾರ ಮಾಡು ಅಂತ ಹೇಳಿದಾಗ, ನೀವು ಹೇಳಿದ್ರಿ ಅಂತ ಮಾಡ್ತೇನೆ, ನೀವು ಏನು ಹೇಳಿದ್ರು ಮಾಡಬೇಕು ಅಂತ ನಮ್ಮಪ್ಪ ಹೇಳಿದ್ದಾನೆ, ಆದ್ರಿಂದ ಮಾಡ್ತೇನೆ, ನಮ್ಮ ಅಪ್ಪನ ಮಾತನ್ನ ನಾನು ಯಾವತ್ತೂ ಕೂಡ ಮೀರಲ್ಲ, ಅದಕ್ಕೋಸ್ಕರ ಇವಳನ್ನ ಸಂಹಾರ ಮಾಡ್ತೇನೆ. ಇವಳನ್ನು ವಸ್ತುತಾಲಿ ಪ್ರಶ್ನೆ ಬಂದದ್ದೇನು ಅಂದ್ರೆ, ಒಂದು ಹೆಣ್ಣು ಹೇಗೆ ಕೊಲ್ಲುವುದು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಪೂರ್ವದ ಇತಿಹಾಸವನ್ನೆಲ್ಲ ಕೆದಕ್ಕಿ ವಿಶ್ವಾಮಿತ್ರರು ಹೇಳ್ತಾರೆ, ಹೆಣ್ಣಾಗಿದ್ರೆ ಕೊಲ್ಲಬಾರ್ದು, ಇದು ಹೆಣ್ಣಲ್ಲ ಇದು ಹೆಮ್ಮಾರಿ, ಇವಳು ಇದ್ದದ್ರಿಂದಲೇನೆ ಜಗತ್ತಿನ ಎಲ್ಲಾ ಕಡೆಯ ಕಾಡುಗಳು ಕೂಡ ಸ್ಮಶಾನದ ಹಾಗಾಗಿದೆ, ನಗರಗಳೆಲ್ಲ ಯಮನ ಪಾಲಾಗಿ ಬಿಟ್ಟಿದೆ, ಇದೆಲ್ಲವನ್ನೂ ಕೂಡ ಸಹಿಸಿಕೊಂಡು ಋಷಿಗಳು ಇನ್ನೂ ಕೂಡ ತಮ್ಮ ತಮ್ಮ ಕಷ್ಟವನ್ನ ಯಾರ ಹತ್ರ ಹೇಳಿಕೊಳ್ಳಿಕ್ಕಾಗದೆ ನಾವು ನಿಮ್ಮ ಹತ್ರ ಬಂದು ಈ ಕೇಳ್ತಾ ಇರುವುದು ಅಂತ ಹೇಳಿದ್ದಕ್ಕೆ, ಕೊನೆಗೆ ತಂದೆಯ ಮಾತನ್ನ ನಡೆಸ್ತೇನೆ ಅಂತ ಹೇಳಿ ತಾಟಕೆಯನ್ನ ಸಂಹಾರ ಮಾಡುತ್ತಾನೆ. ಅಲ್ಲೂ ತನ್ನ ತಂದೆಯ ಮಾತು ಅನ್ನೋದನ್ನ ಪ್ರತಿ ಕ್ಷಣಕ್ಕೂ ಕೂಡ ರಾಮಚಂದ್ರ ನಡೆಸಿದ ಅನ್ನೋದನ್ನ ರಾಮಾಯಣ ಉಲ್ಲೇಖ ಮಾಡುತ್ತೆ. ಆಯ್ತು, ಕೊನೆಗೆ ಕುಟುಂಬ ದೊಡ್ಡದಾಗಬೇಕು, ಅಲ್ಲಿ ಮತ್ತೆ ಪ್ರಸಂಗ ಬರುವುದು. ದಾರಿಯಲ್ಲಿ ಹೋಗುವಾಗ ಒಂದು ಆಶ್ರಮ ಸಿಗುತ್ತೆ, ಅಂದ್ರೆ ಈ ಮಾರೀಚ ಸುಬಾಹು ಇವರದೆಲ್ಲ ಸಂಹಾರ ಆಯ್ತು. ಅಂದ್ರೆ ಮಾರೀಚನನ್ನು ಹೊಡೆದು ಗೋಕರ್ಣದ ಸಮುದ್ರದ ತಟಕ್ಕೆ ಎಸ್ತು ಬಿಟ್ಟಿದ್ದಾನೆ ಬಾಣದಿಂದ, ಸುಬಾಹು ಸತ್ತಿದ್ದಾನೆ, ಯಾಗ ಪರಿಪೂರ್ಣವಾಗಿದೆ. ದಾರಿಯಲ್ಲಿ ಹೋಗುವಾಗ ಒಂದು ಆಶ್ರಮ ಸಿಕ್ಕಿದೆ, ಆಶ್ರಮದಲ್ಲಿ ಯಾರು ಇರಲಿಲ್ಲ. ರಾಮಚಂದ್ರ ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಕಾಲಿಗೆ ತಾಗಿದ ಒಂದು ಕಲ್ಲಿನ ಸ್ಪರ್ಶ, ಅಂದ್ರೆ ಕಲ್ಲಿನ ಸ್ಪರ್ಶ ಕಾಲಿಗೆ ಆದ ತಕ್ಷಣವೇ ಒಂದು ಹೆಣ್ಣು ಎದ್ದು ಕೂತ್ಕೊಳ್ತಾಳೆ. ಕಲ್ಲಲ್ಲೇ ಇರುತ್ತೆ, ಅಲ್ಲಿಯ ತನಕ ಆ ಹೆಣ್ಣು ಆ ಕಲ್ಲಿನೊಳಗಿರ್ತಾಳೆ, ಶಾಪ ಆಗಿರುತ್ತೆ, ನೀನು ಕಲ್ಲಿನೊಳಗೆ ಇರು ಅಂತ. ಗೌತಮರು ತಕ್ಷಣ ಅಲ್ಲಿಗೆ ಬರ್ತಾರೆ. ರಾಮಚಂದ್ರ ಅವಳನ್ನು ಮಾತನಾಡಿಸಿ ಅವಳಿಂದ ಆತಿಥ್ಯ ಪಡೆದು, ಇವಳು ಅತ್ಯಂತ ಪರಿಶುದ್ಧಳು, ಇವಳ ಬಗ್ಗೆ ನೀವು ಯಾವತ್ತೂ ಸಂದೇಹ ಪಡಬಾರದು. 16-17 ವರ್ಷದ ಹುಡುಗ ಗೌತಮರ ಹತ್ರ ಮಾತಾಡುವಾಗ, ಪರಿಶುದ್ಧಳಾದ ಈ ಅಹಲ್ಯನ್ನು ನೀವು ನಿಮ್ಮ ಬದುಕಿನುದ್ದಕ್ಕೂ ಚೆನ್ನಾಗಿ ಕೈ ಬಿಡದೆ ನೋಡಿಕೊಳ್ಳಬೇಕು ಅಂತ ಅವರಲ್ಲಿ ಸಂಧಾನ ಮಾಡಿ
ಅವರ ಕುಟುಂಬವನ್ನು ಒಟ್ಟು ಮಾಡಿ ಅವಳನ್ನು ಅನುಗ್ರಹಿಸಿ ಅವರಿಗೂ ಆ ಅಹಲ್ಯೆಯನ್ನ ಬದುಕಿನ ಭಾಗವಾಗಿ ಜೋಡಿಸಿ ಮುಂದಕ್ಕೆ ಹೊರಟ. ಯಾವ ಕಾರಣದಿಂದ ಅವನು ಅಹಲ್ಯೆಯನ್ನ ಗೌತಮರ ಜೊತೆಗೆ ಜೋಡಿಸಿದ್ನೋ ಅದರ ಮರುಕ್ಷಣದ ಫಲ ಏನು ಅಂದ್ರೆ ಸೀತೆಯ ಸ್ವಯಂವರ. ಒಂದು ಕಡೆ ಕುಟುಂಬವನ್ನು ಒಟ್ಟು ಮಾಡಿದ ಅಲ್ವಾ, ಅವನ ಕುಟುಂಬ ದೊಡ್ಡದಾಯ್ತು. ಅಲ್ಲಿ ಸೀತೆ ಸಿಕ್ಕಿದ್ಲು. ಗುರುಗಳ ಅನುಗ್ರಹ ಎಷ್ಟು ದೊಡ್ಡದು ಅಂದ್ರೆ ಅದು ಕೇವಲ ಅವನೊಬ್ಬನಿಗಲ್ಲ, ದಶರಥ ಕಳಿಸಿಕೊಟ್ಟ ಮಾತಾದ್ರಿಂದಾಗಿ ಭರತ ಶತ್ರುಘ್ನರಿಗೂ ಅಲ್ಲೇ ಹೆಣ್ಣು ಸಿಕ್ಕಿತು. ಗುರುಗಳ ಜೊತೆಗೆ ಸೇವೆ ಮಾಡಿದ್ರಿಂದಾಗಿ ರಾಮಲಕ್ಷ್ಮಣರಿಗೂ ಅಲ್ಲಿ ಹೆಣ್ಣು ಸಿಕ್ಕಿತು. ಹೀಗೆ ಎಲ್ಲರಿಗೂ ಒಂದು ಪರಿಪೂರ್ಣವಾದ ಬದುಕು ಅನ್ನುವ ಹಾಗೆ ಜನಕನ ಮನೆಯಲ್ಲಿ ವಿವಾಹದ ಪ್ರಸಂಗ ನಡೆಯಿತು. ಜನಕನಿಗೆ ಹುಟ್ಟು ಮಗಳು ಒಬ್ಳೆ, ಊರ್ಮಿಳ ಅಂತ. ಯಜ್ಞ ಮಾಡುವಾಗ ಅವನ ನೇಗಿಲಿಗೆ ಸಿಕ್ಕಿ ಒಂದು ಪೆಟ್ಟಿಗೆಯಲ್ಲಿ ಪಡೆದ ಮಗು ಜಾನಕಿ. ಜನಕನ ಮಗಳಾದ್ರಿಂದಾಗಿ ಅದು ಜಾನಕಿ ಅಂತಾಯ್ತು. ವಿದೇಹದ ಮನೆಯಲ್ಲಿ ಹುಟ್ಟಿದವಳಾದ್ರಿಂದಾಗಿ ಅವಳನ್ನ ವೈದೇಹಿ ಅಂತ ಕರೆದ್ರು. ಆದ್ರೆ ಸೀರತಃ ಜಾತ, ಸೀತಾ ಅಂತಂದ್ರೆ ಸೀರ ಅಂತಂದ್ರೆ ನೇಗಿಲು, ನೇಗಿಲು ತಾಗಿ ಲೋಕಕ್ಕೆ ಕಂಡವಳು, ಅದರಿಂದಾಗಿ ಅವಳನ್ನ ಸೀತಾ ಅಂತ ಕರೆದ್ರು. ಆ ಸೀತೆಯನ್ನ ರಾಮನಿಗೆ ಒಪ್ಪಿಸುವಂತಹ ಪ್ರಸಂಗದಲ್ಲಿ ತನ್ನ ಕುಟುಂಬವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಜನಕ, ಯಾಕೆಂದ್ರೆ ಅವಳನ್ನು ಸ್ವಯಂವರದಲ್ಲಿ ಕೊಡಬೇಕಾದಾಗ ಅವನ ಯಾಕೆ ಹಾಗೆ ಕಲ್ಪಿಸಿದ ಅಂದ್ರೆ ಎರಡು ಕಾರಣ. ಒಂದು, ಅವಳು ಅಯೋನಿಜ, ಯಾವುದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವಳಲ್ಲ, ಭೂಮಿಯಿಂದಲೇ ಹುಟ್ಟಿ ಬಂದವಳು, ಬೇರೆಯವರ ಸಹಾಯ ಇಲ್ಲದೆ ಸ್ವತಃ ತಾನೇ ಭೂಮಿಯಿಂದ ಉದಿಸಿ ಬಂದವಳು, ಪೆಟ್ಟಿಗೆಯಿಂದ ಎದುರುಗಡೆ ಕಣ್ಣಿಗೆ ಕಂಡವಳು. ಎರಡನೇದ್ದು, ಒಂದ್ ದಿವಸ ಆ ಮನೆಯಲ್ಲಿ ಅವರಿಗೆ ದೇವರಾತ ಅಂತ ಅವರ ಪೂರ್ವಜ ಒಬ್ಬ, ಆ ಮನೆತನದಲ್ಲಿ ಆ ಧನುಸ್ಸನ್ನ, ಶಿವಧನುಸ್ಸನ್ನ ತಾನು ತನಗೆ ಪೂಜೆಗೆ ಅಂತ ತಂದು ಇಟ್ಟುಕೊಂಡಿದ್ದದು ಪರಂಪರೆಯಲ್ಲಿ ಹಾಗೆ ಬೆಳೆದು ಬಂತು. ಈ ಹುಡುಗಿ ಒಂದು ದಿವಸ ಆ ಧನುಸ್ಸನ್ನ ಎತ್ತಿ ಬಿಟ್ಟಿದ್ದಾಳೆ ಸೀತೆ. ಆಗ ಜನಕನಿಗೆ ಅನ್ನಿಸಿತು, ನಾವು 5,000 ಜನ ಎಷ್ಟೋ ಚಕ್ರವುಳ್ಳಂತಹ ಒಂದು ರಥದ ಮೇಲೆ ಅದನ್ನು ಇರಿಸಿ ಎತ್ತಿಕೊಂಡು ಬಂದು ಆಸ್ಥಾನಕ್ಕೆ ತರಬೇಕು. ಇವಳು ಅನಾಯಾಸವಾಗಿ ಎತ್ತಿದ್ದಾಳೆ ಅಂದ್ರೆ ಇಂತಹ ಎತ್ತಬಲ್ಲವನೇ ಇವಳನ್ನ ಎತ್ತಬೇಕು, ಅಂದ್ರೆ ಇವಳನ್ನ ಎತ್ತಿಕೊಂಡು ಮದುವೆ ಮಾಡಿಕೊಂಡು ಹೋಗ್ಬೇಕು ಅಂತ ಅವನು ಯೋಚನೆ ಮಾಡಿದ್ದು ಎರಡು ಕಾರಣದಿಂದ. ಒಂದು, ಅಯೋನಿಜೆ, ಅತ್ಯಂತ ವಿಶಿಷ್ಟವಾದ ಹೆಣ್ಣುಮಗಳು ಇವಳು, ಅದರಿಂದ ಸಾಮಾನ್ಯ ರೀತಿಯಲ್ಲಿ ಇವಳನ್ನು ಮದುವೆ ಮಾಡಿಕೊಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೋಸ್ಕರ ಸ್ವಯಂ ಬರಬೇಕು. ಜೊತೆಗೆ ಆ ಧನುಸ್ಸನ್ನ ಎತ್ತುವವನೇ ಇವಳನ್ನ ಮದುವೆ ಆಗಬೇಕು ಅಂತ. ಅನೇಕ ರಾಜರು, ಅನೇಕ ರಕ್ಕಸರು ಎಲ್ಲರೂ ಬಂದಿದ್ದಾರೆ ಅವಳ ಚೆಲುವಿಗೆ ಮಾರು ಹೋಗಿ ನಾನು ಇವಳನ್ನ ಮದುವೆ ಆಗಬೇಕು ಅಂತ. ಆದರೆ ಯಾರೂ ಕೂಡ ದರ್ಶನ ಮಾಡಿ ಅಂದ್ರೆ ಬಲಾತ್ಕಾರದಿಂದ ಸೀತೆಯನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅನ್ನುವ ಹಾಗೆ ಒಂದು ವರ ಇತ್ತು ಚತುರ್ಮುಖನಿಂದ. ಆದ್ರೆ ಅವರು ಧನುಸ್ ಎತ್ತಿಯೇ ಕರ್ಕೊಂಡು ಹೋಗ್ಬೇಕು. ರಾವಣ ಆ ಪ್ರಯತ್ನ ಮಾಡಿದ್ದ, ಆದ್ರೆ ಅದು ಎದುರಿಸ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಾದ್ಮೇಲೆ ಧನುಸ್ ಎತ್ತಲಿಕ್ಕೆ ಹೋದ. ಎತ್ತಿಕ್ ಹೋಗಿ ಎದೆ ಮೇಲೆ ಹಾಕೊಂಡು 10 ಬಾಯಲ್ಲೂ ನೆತ್ತರು ಕಾರಿ ಮಹಾಶಿವಭಕ್ತ ಅಂತ ತಲೆಯಲ್ಲಿ ತುಂಬಿಕೊಂಡಿದ್ರು. ಯಾವ ಭಕ್ತಿಯೂ ಕೂಡ ಅಲ್ಲಿ ಅವನಿಗೆ ಧನುಸ್ ಎತ್ತಲಿಕ್ಕೆ ಸಹಾಯ ಮಾಡದೆ ಬೇಸರ ಮಾಡಿಕೊಂಡು ಅವತ್ತೇ ತಲೆಯಲ್ಲಿ ಇತ್ತು ಅವನಿಗೆ ಸೀತೆಯನ್ನು ನಾನು ಪಡಿಬೇಕಿತ್ತು ಅಂತ. ಅದು ಆಗದೆ ಹೋಯ್ತು, ಹೊರಟು ಹೋದ. ಆದ್ರೆ ರಾಮಚಂದ್ರ ಬಂದವನೇ ಅನಾಯಾಸವಾಗಿ ಆ ಧನುಸ್ಸನ್ನು ಎತ್ತುವಾಗ, ಅದಕ್ಕೆ ನೇಣು ಕಟ್ಟುವಾಗ, ಎದೆ ಏರಿಸುವಾಗ ಅದು ಮಧ್ಯೆ ಮುರಿದು ಹೋಯ್ತು. ಮುರಿದು ಹೋದ ಬಳಿಕ ಏನು ತೊಂದರೆ ಇಲ್ಲ, ಒಟ್ಟಂತೂ ಧನುಸ್ಸನ್ನು ಎತ್ತಿದ್ದಾನೆ ಅನ್ನುವ ಕಾರಣಕ್ಕಾಗಿ ವಿಶ್ವಾಮಿತ್ರರ ಅಪೇಕ್ಷೆಯೂ ಇತ್ತು, ಆದೇಶವೂ ಇತ್ತು, ಜನಕನಿಗೆ ಮನಸ್ಸಿಗೂ ಒಲಿ ಇತ್ತು, ರಾಮನ ಗುಣಗಳು ಅವನಿಗೆ ಇಷ್ಟವಾದವು, ಸೀತೆಯೂ ಮನಮೆಚ್ಚಿದ್ಲು, ಎಲ್ಲದರಿಂದಾಗಿ ವಿವಾಹ ಪ್ರಸಂಗ ನಡೆಯಿತು. ಅಷ್ಟೇ ಆಗುವಾಗ ವಿಶ್ವಾಮಿತ್ರರು ಕೇಳ್ತಾರೆ, ನಿಂಗೊಬ್ಬ ತಮ್ಮ ಇದ್ದಾನಲ್ಲ ಕುಶಧ್ವಜ ಅಂತ, ಈ ಅಣ್ಣನ ಹೆಸರು ಸೀರಧ್ವಜ, ತಮ್ಮನ ಹೆಸರು ಕುಶಧ್ವಜ, ಅವನು ಅದರೇ ಪಕ್ಕದಲ್ಲಿ ಇನ್ನೊಂದು ಜಾಗದಲ್ಲಿ ತಮ್ಮನಿಗೆ ರಾಜ್ಯವನ್ನು ಕೊಟ್ಟು ಅಲ್ಲಿ ಆಳ್ವಿಕೆ ನಡೆಸಲಿಕ್ಕೆ ಸಹಾಯ ಮಾಡುತ್ತಿದ್ದ ಜನಕ. ಅವನಿಗೆ 2 ಮಕ್ಕಳು ಇದ್ರು, ಆ ಮಕ್ಕಳನ್ನೂ ಕರೆದು ಭರತ ಶತ್ರುಘ್ನರನ್ನು ವಿವಾಹ ಮಾಡುವುದು ಉತ್ತಮ ಅಂತ ಒಂದು ಮಾತು ಬಂದದ್ರಿಂದ, ಅಂದ್ರೆ ಒಬ್ಬ ಗುರುವಾಗಿ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲ ಸವಲತ್ತನ್ನು ಕೂಡ ಮಾತುಕತೆ ಆಡಿ ಸುದ್ದಿ ಹೋಯ್ತು, ಕರ್ಕೊಂಡು ಬರಬೇಕು ಅಂತ ವ್ಯವಸ್ಥೆ ಆಯ್ತು. ಅಂದ್ರೆ ಸ್ವಯಂವರ ಆದ ತಕ್ಷಣ ವಿವಾಹ ಆಗ್ಲಿಲ್ಲ. ದಶರಥಾದಿಗಳು 7 ದಿವಸದಲ್ಲಿ ಇವ್ರು ಹೋಗಿ ಕರೆದು 7 ದಿವಸದಲ್ಲಿ ಮತ್ತೆ ವಾಪಸ್ ಬಂದು ಹೋಗುವಾಗ 6 ದಿವಸದಲ್ಲಿ ಹೋದ್ರಂತೆ.
ಬರುವಾಗ 7 ದಿವಸ ಆಯ್ತಂತೆ. ಯಾಕೆಂದ್ರೆ ಅವರು ಸರಂಜಾಮು ಸಂಭಾರ ಎಲ್ಲ ಹೊತ್ತುಕೊಂಡು ಅವರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಅದು ಇದೆಲ್ಲ ಹೊತ್ಕೊಂಡು ಬರುವಾಗ ನಿಧಾನ ಬರುವುದಾಯಿತು, 1 ದಿವಸ ತಡ ಆಯಿತು ಅಂತ ಹೇಳ್ತಾರೆ. ಅಂದ್ರೆ ಅಯೋಧ್ಯೆಯಿಂದ ಮಿಥಿಲಾಪಟ್ಟಣಕ್ಕೆ ಹೋಗುವ ದಾರಿಯನ್ನ ಅದು ಕ್ರಮಿಸುವ ದಾರಿಯನ್ನ ಅದು ಹೇಳುತ್ತೆ. ಸರಿ, ಹೀಗೆ ಬಂದ್ರು. ಬಂದ ಮೇಲೆ ವಿವಾಹದ ಮಾತುಕತೆ, ಅದರಲ್ಲಿ ಒಂದು ಕುಟುಂಬ ಅಂದ್ರೆ ಏನು ಅನ್ನೋದನ್ನ ಮೊದಲು ವಿಶ್ವಾಮಿತ್ರರು ಇಡೀ ರಾಮನ ಪೂರ್ವಜರ ಪರಿಚಯವನ್ನು ಮಾಡಿಕೊಡ್ತಾನೆ. ಅದೇ ರೀತಿ ಜನಕನ ಮನೆಯ ಪೂರ್ವಜರ ಪರಿಚಯವನ್ನ ಶತಾನಂದ ಅನ್ನುವಂತಹ ಒಬ್ಬ ಕುಲಗುರು, ಅಂದ್ರೆ ವಿದೇಹದ ಅಂದ್ರೆ ಉಪಾಧ್ಯಾಯನಾಗಿ ಯಜ್ಞದ ಋತ್ವಿಜನಾಗಿ ಎಲ್ಲವನ್ನು ಉಪದೇಶ ಮಾಡುತ್ತಾನೆ. ಅಂದ್ರೆ ಅಲ್ಲಿದ್ದವರಿಗೆ ಪರಿಚಯ ಮಾಡಿಕೊಡ್ತಾನೆ. ಅಂದ್ರೆ ನಮ್ಗೆ ನಮ್ಮ ಪೂರ್ವಜರ ಬಗ್ಗೆ ಪರಿಚಯ ಇರಬೇಕು ಅಂತ ಅರ್ಥ. ಎರಡೂ ಕಡೆಗಳಲ್ಲಿ ನಮಗೂ ಈಗಲೂ ಸಾಮಾನ್ಯ ಕೆಲವೊಮ್ಮೆ ಮದುವೆಯಲ್ಲಿ ಆ ಮಾತುಗಳು ಬರ್ತವೆ, ಆದ್ರೆ ಏನು ತಲೆಯಲ್ಲಿ ಇರಲ್ಲ. ಇವರು ಇಂಥ ಮನೆಯ ಮರಿಮಗಳು, ಇಂಥ ಮನೆಯ ಮೊಮ್ಮಗಳು, ಇಂಥ ಮನೆಯ ಮಗಳು, ಇಂಥವಳು ಅಂತ ಹುಡುಗನ ಹೆಸರು ಹುಡುಗಿಯ ಹೆಸರು ಹೇಳುವ ಮುಂಚೆ ಅವರ ತಂದೆ 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 ಮೂರು ತಲೆಮಾರಿನ ನೆನಪನ್ನ ಮಾಡಿಕೊಂಡೇ ವಿವಾಹವನ್ನು ಮಾಡುವ ಪ್ರಸಂಗ ಇವತ್ತಿಗೂ ಇದೆ. ನಮ್ಗೆ ಇದೆಲ್ಲ ಗೊತ್ತಿದ್ರೆ ಈ ವಿವಾಹದ ಅರ್ಥ ಚೆನ್ನಾಗಿರುತ್ತೆ. ಸುಮ್ಮನೆ ಒಂದು ಸೈನ್ ಹಾಕಿ ಹಾರ ಹಾಕಿ ಆಚೆ ಈಚೆ ಮಾಡ್ಕೊಂಡು ಬಂದ್ವಿ ಅಂತ ಅನ್ನುವಾಗ ಖರ್ಚಿಲ್ಲದೆ ಆಯ್ತು ಅಂತ ಅನ್ನೋದು ಬಹಳ ದೊಡ್ಡ ವಿಷಯ, ತಪ್ಪೇನಲ್ಲ. ಆದ್ರೆ ಅದರ ಜೊತೆಗೆ ಬೇಕಿರುವ ನಮ್ಮ ಸುತ್ತ ಇರುವ ಅನೇಕ ಸಜ್ಜನರು, ಅನೇಕ ದೊಡ್ಡವರ ಆಶೀರ್ವಾದದ ಮಾತು, ಮತ್ತು ಅಷ್ಟು ಜನಕ್ಕೆ ಸಾಕ್ಷಿಭೂತವಾಗಿ ಅಗ್ನಿಯನ್ನ ಎದುರುಗಡೆ ಇಟ್ಟುಕೊಂಡು ನಾವು ವಿವಾಹವಾಗುವುದು ಅಂತಂದಾಗ ಸಮಾಜದ ಜೊತೆಗೆ ನಾವು ಮಾಡಿಕೊಂಡ ಒಪ್ಪಂದ, ಅದನ್ನ ಅಷ್ಟು ಸುಲಭದಲ್ಲಿ ಮುರಿಲಿಕ್ಕಾಗುವುದಿಲ್ಲ. ಅನೇಕ ಜನ ನಮ್ಮನ್ನು ನೋಡಿ ಏನು ಎತ್ತ ಅಂತೆಲ್ಲ ತಿಳ್ಕೊಂಡು ನಮ್ಮನ್ನ ಅನುಗ್ರಹಿಸಿರ್ತಾರೆ. ಅದರಿಂದಾಗಿ ಅವರ ಆಶೀರ್ವಾದದ ಬಲ ಮತ್ತು ಅಷ್ಟು ಜನರನ್ನ ಹೊಟ್ಟೆ ತುಂಬ ಸಂತೈಸಿ ಒಳ್ಳೆಯದಾಗ್ಲಿ ಅಂತ ಹರಸಿದ ಅನುಗ್ರಹದ ಮಾತು, ಇದು ಬದುಕಿನುದ್ದಕ್ಕೂ ಅವ್ರ ಜೊತೆಯಾಗಿರುವುದಕ್ಕೆ ಸಾಕ್ಷಿಯಾಗುತ್ತೆ. ಆದ್ರೆ ಇವತ್ತು ಕೆಲವೆಲ್ಲ ಹೀಗಿದ್ರು ಎಲ್ಲ ಮಾಡಿದ್ರು ಬಿಟ್ಟು ಹೋದ ಪ್ರಸಂಗಗಳು ಇವೆಯಲ್ಲ ಅಂತ ನೀವು ಕೆಲವೊಂದು ಸರ್ತಿ ಪ್ರಸಂಗಗಳನ್ನು ಎತ್ತಿ ತೋರಿಸ್ಬಹುದು. ಅಲ್ಲೂ ಎಲ್ಲೋ ಒಂದು ಲೋಪದೋಷ ಇದ್ದೇ ಇರುತ್ತೆ. ಯಾರೋ ಒಬ್ರು ಯಾವುದೋ ವಿಷಯದಲ್ಲಿ ಎಡವಟ್ಟು ಮಾಡಿಯೇ ಇರುತ್ತಾರೆ. ಅದನ್ನ ರಾಮ ಮುಂದೆ ಸೀತೆ ಹತ್ರ ಮಾತಾಡುವಾಗ ಹೇಳ್ತಾನೆ, ಯಾವುದೇ ಪ್ರಸಂಗದಲ್ಲೂ ಯಾವತ್ತೂ ಕೂಡ ನಾವು ಒಬ್ಬರನ್ನ ಕಂಪೇರ್ ಮಾಡಿ ಇನ್ನೊಬ್ಬರ ಹತ್ರ ಅವ್ರು ದೊಡ್ಡವರು ಅವ್ರು ಚೆನ್ನಾಗಿತ್ತು, ನಮ್ಮ ಮನೇಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯ ಹೆಂಡತಿ ಚೆನ್ನಾಗಿ ಅಡಿಗೆ ಮಾಡಿ ಹಾಕಿ ಹಾಕ್ತಾಳೆ ಅಂತ ಇಟ್ಕೊಳ್ಳಿ, ಹಾಕಿದ್ಲು ಅಂತ ಇಟ್ಕೊಳ್ಳಿ, ಚೆನ್ನಾಗಿದೆ ಅಂತ ಅನ್ಸಿರುತ್ತೆ. ಆದ್ರೂ ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ವೇಳೆ ಅವನಂದ ಅಂದ್ರೆ ಅದ್ರ ಅಷ್ಟು ಹೊತ್ತಿನ ಸಂತೋಷ ಎಲ್ಲ ಒಂದೇ ಸರ್ತಿ. ಚೆನ್ನಾಗಿ ಮಾಡುದು ಹೇಗೆ ಅಂತ ತಿಳ್ಕೊ ಅಂತ ಹೇಳೋಣ, ಆದ್ರೆ ಕಂಪೇರ್ ಮಾಡಿ ಇದಕ್ಕಿಂತ ಅದೇ ಚೆನ್ನಾಗಿತ್ತು ಅಂತ ಅನ್ನುವ ಮಾತು ಆಡ್ಬೇಡ ಅನ್ನುವ ಹಾಗೆ ರಾಮ ಸೀತೆಗೆ ಹೇಳ್ತಾನೆ. ಒಂದು ಕುಟುಂಬದೊಳಗೆ ಒಂದು ಸಂಬಂಧ ಗಟ್ಟಿ ಇರಬೇಕು ಅಂತಂದ್ರೆ ಯಾವತ್ತಿಗೂ ತಪ್ಪಿ ನೀನು ಭರತನ ಮುಂದೆ ನನ್ನನ್ನ ಹೆಚ್ಚು ಹೊಗಳ್ಬೇಡ. ರಾಮ ಇದ್ರೆ ಹೀಗ್ ಮಾಡ್ತಿದ್ದ, ನಿಮ್ಮ ಆಳ್ವಿಕೆಯಲ್ಲಿ ಇದೆಲ್ಲ ಯಾವುದು ನಡೀಲಿಲ್ಲ. ರಾಮ ಇದ್ರೆ ನಮ್ಗೊಂದು ಅದೊಂದು ಕೆಟ್ಟ ಅಭ್ಯಾಸ ಇದೆ, ಹಿಂದೆ ಯಾರೋ ಒಬ್ರು ಅಧ್ಯಕ್ಷರಾಗಿ ಹೋಗಿರ್ತಾರೆ, ಈಗ ಯಾರೋ ಒಬ್ರು ಅಧ್ಯಕ್ಷರು ಬರ್ತಾರೆ, ಅವ್ರಿಗೆ ಸಿಕ್ಕಿದಾಗೆಲ್ಲ ಅವರಿದ್ದಾಗ ಏನ್ ಮಾಡ್ತಿದ್ರು ಗೊತ್ತಾ, ಜೂಮ್ ಜಮಾಗ್ ಮಾಡ್ತಿದ್ರು, ನೀವ್ ಎಂತದೂ ಇಲ್ಲ, ಸುಮ್ಮನೆ ಬರ್ತೀರಿ ಹೋಗ್ತೀರಿ ಅಂತ ಅನ್ನೋ ತರ ಒಂದ್ ಎರಡು ಸಲ ಮಾತಾಡಿದ್ಮೇಲೆ ನೆಕ್ಸ್ಟ್ ಸರ್ತಿ ಇವ್ ನನ್ನ ಹತ್ರನೇ ಸೇರಿಸ್ಕೊಳ್ಬಾರ್ದು ಅಂತ ಅನ್ನೋ ಯೋಚನೆ ಬರುತ್ತೆ. ಆಗ ಒಳ್ಳೆ ಕೆಲಸವೂ ಕೂಡ ಕೈ ಮೀರಿ ನಿಂತು ಹೋಗುತ್ತೆ. ನೀವು ಯೋಚನೆ ಮಾಡ್ಬೋದು ಇದೆಲ್ಲ ಎಷ್ಟು ಸೂಕ್ಷ್ಮ ವಿಷಯ. ಒಂದು ಕುಟುಂಬ ನಿಲ್ಲುವುದಕ್ಕೆ ಏನ್ ಬೇಕೋ ಅಷ್ಟು ಸರಳವಾದ ಚಿಂತನೆಗಳನ್ನೂ ಕೂಡ ರಾಮಾಯಣ ಮಾತಾಡುತ್ತೆ ಅನ್ನೋದು ನಮ್ಗೆ ಬಹಳ ಎಚ್ಚರಿಕೆ ಕೊಡುವ ವಿಷಯ. ಇದರಲ್ಲಿ ರಾಮನಿಗೂ ಸೀತೆಗೂ ರಾವಣನ ಸಂಹಾರಕ್ಕೂ ಏನು ಸಂಬಂಧ ಕಾಣುವುದಿಲ್ಲ ನಮಗೆ ಈ ಉಪದೇಶದ ಮಧ್ಯದಲ್ಲಿ. ಆದ್ರೆ ಕುಟುಂಬ ಅಂದ್ರೆ ಏನೆಲ್ಲ ಇರುತ್ತೆ, ಹೇಗಿರ್ಬೇಕು ಹೇಗಿರಬಾರದು, ಎರಡನ್ನೂ ಕೂಡ ವ್ಯವಸ್ಥಿತವಾಗಿ ತಿಳಿಸುವಂತಹ ಕಥೆಯನ್ನ ನಾವು ಈ ಭಾಗಗಳಲ್ಲಿ ಕಾಣ್ತೇವೆ. ಮತ್ತೆ ಆ ಕಥೆಯ ಒಳಗಿನ ಸಾಲುಗಳನ್ನು ಏನು ಏನು ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾದ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು.